ಯಾವ್ದ್ರ ಬಗ್ಗೆ ನೋಡಿದ್ರೆ ಯರ್ಬೋ ನದಿನ ನಾಲ್ಕು ನದಿಗಳು ಎಲ್ಲಿಂದ ಬಂತು ನಾಲ್ಕು ನದಿಗಳು ಎರಡನೇ ತೋಟದಿಂದ ಬಂದಂತ ನಾಲ್ಕು ನದಿಗಳನ್ನ ನೋಡಿದ್ರೆ ವೆರಿ ಗುಡ್ ಅಲ್ವಾ. ಸೊ ಎರಡನೇ ತೋಟದಿಂದ ಬಂದಂತ ನಾಲ್ಕು ನದಿಗಳಲ್ಲಿ ಮೊದಲನೇ ನದಿ ಹೆಸರೇನು ಶಿಶೋನ್ ಅಲ್ವಾ, ಆಮೇಲೆ ಎರಡನೇ ನದಿ ಹೆಸರು ಗಿಹೋನ್ ಅದರ, ಮೂರನೇದು ಹಿಡಿಯಕಲ್ ಅದರ, ಆಮೇಲೆ ನೆಕ್ಸ್ಟ್ ಯೂಫ್ರೆಟಿಸ್ ಅದರ. ಸರಿ, ಮೊದಲನೇ ನದಿ ಎಲ್ಲಿಗೆ ಹೋಯ್ತು? ಅವಿಲ ದೇಶಕ್ಕೆ ಹೋಯ್ತು. ಅವಿಲ ದೇಶದಲ್ಲಿ ಹಿಂದೆ ಬಂಗಾರ ಚಿನ್ನ ಇದೆ ಅಂತ ನೋಡ್ತೀರಿ ಅಲ್ವರ. ಸರಿ, ಆಮೇಲೆ ನೆಕ್ಸ್ಟ್ ಎರಡನೇ ನದಿ ಗಿಹೋನ್ ಎಲ್ಲಿಗೆ ಹೋಯ್ತು ಅಂತ? ಗಿಹೋನು ಯಾವ ದೇಶಕ್ಕೆ ಹೋಯ್ತು? ಕುಶ್ ದೇಶ. ಕುಶ್ ದೇಶ ಅಂದ್ರೆ ಯಾವುದು? ಕುಶ್ ದೇಶ ಅಂದ್ರೆ ಯಾವ್ದಪ್ಪ ಇವಾಗ ಐತ? ಕುಶ್ ದೇಶ ಅಂತ ಐತಾ? ಆಮೇಲೆ ಯಾವ ದೇಶ ಅದ? ಯಾವ್ದು? ಆಫ್ರಿಕಾದಲ್ಲಿ ಇರುವಂತ ಒಂದು ಇದು ಅಂದ್ರ. ಸೊ ಅದ ನೋಡ್ಬೇಕಾದ್ರೆ ಯಾವ್ದಂದ್ರೆ ದ ಲ್ಯಾಂಡ್ ಆಫ್ ಕುಶ್ ಅಂದ್ರೆ ಆಫ್ರಿಕಾ ಅದರ. ಅವಿಲ್ಲ ಬಂದ್ಬಿಟ್ಟು ಎಲ್ಲಿ ಬರ್ತದೆ ಅಂದ್ರೆ ಅಲ್ಲೇ ಬರ್ಬೋದು, ಆದ್ರೆ ನಮ್ಗೆ ಬೈಬಲ್ ರೆಕಾರ್ಡ್ ಏನಾಗಿಲ್ಲ ಕೊಟ್ಟಿಲ್ಲ. ಖುಷ್ ಅಂತ ಕೊಟ್ಟಿದ್ದಾರೆ, ಅವಿಲ್ಲ ಬಗ್ಗೆ ಕೊಟ್ಟಿಲ್ಲ. ಓಕೆನಾ? ಆಮೇಲೆ ಮೂರನೇ ನದಿ ಹೆಸರೇನು ನಾವು ನೋಡಿದ್ದ ಕಳೆದವರ? ಇಡೀಕಲ್ ಅಂದ್ರ ಇಡೀಕಲ್ಲು ಎಲ್ಲಿಗೆ ಹೋಗ್ತದೆ? ಅಸಿರಿಯ ದೇಶ ಅಲ್ವರ. ಆಮೇಲೆ ನೆಕ್ಸ್ಟ್ ಒಂದು ನಾಲ್ಕನೇ ನದಿ ಬಂದ್ಬಿಟ್ಟು ಅಂದ್ರೆ ಯೂಫ್ರೆಟಿಸ್ ನದಿ ಅಂದ್ರ. ಸೊ ನೋಡ್ಬೇಕ್ರೆ ಈ ಒಂದು ನಾಲ್ಕು ನದಿಗಳ ಮುಖಾಂತರ ದೇವ್ ನಮ್ಗೆ ಏನ್ ಮಾಡೋರಂದ್ರೆ ಈ ಒಂದು ಏನ್ ನೋಡಿದ್ರಿ ನಾವು ಕಳೆದವರ ಇದ್ರ ಪಾಠ ಏನು ನಮ್ಗೆ ನಾಲ್ಕು ನದಿಗಳಲ್ಲಿ ಏನ್ ನಮ್ಗೆ ಸೂಚನೆ ಇದೆ? ಏನ್ ಪಾಠ ಇದೆ? ಬೇರ್ಪಟ್ಟ ಜನಾಂಗಗಳು. ಬೇರ್ಪಟ್ಟ ಜನಾಂಗಗಳು ಯಾವ್ದಾರ? ಪರಲೋಕ ರಕ್ಷಣೆ, ಎಸ್ ವೆರಿ ಗುಡ್. ಲ್ಯಾಕ್ ಇನ್ 44 ಜನಸಮೂಹ, ಭೂಲೋಕ ರಕ್ಷಣೆ, ವೆರಿ ಗುಡ್. ಅಂದ್ರೆ ಹಳೆ ಒಡಂಬಡಿಕೆ ಭಕ್ತರು, ನಿತ್ಯ ಜೀವ, ಭೂಲೋಕದಲ್ಲಿ, ವೆರಿ ಗುಡ್. ಸಾಧನೆ ನೋಡ್ಬೇಕಾದ್ರೆ ಏನ್ ನೋಡಿದೆ ಅಂತಂದ್ರೆ ನಾವು ಈ ಒಂದು ಟೈಮ್ ಲೈನ್ ಅಲ್ಲಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತಗೆ ಇದ್ದಂತ ಮುಂಚೆ ಇರಂತ ಒಂದು ಗುಂಪಿದೆ, ಯೇಸು ಕ್ರಿಸ್ತನ ನಂತರ ಏನಾಗಿದೆ ಒಂದು ಗುಂಪಿದೆ ಅಲ್ವಾ. ಸೊ ಅದ್ರಲ್ಲಿ ಏನ್ ನೋಡ್ತೀನಿ ಅಂತಂದ್ರೆ ಕಳೆದ ವಾರ ಎರಡು ವಿಧವಾದಂಥ ಒಂದು ರಕ್ಷಣೆ ಬಗ್ಗೆ ಏನು ಮಾಡೋದೆ ಇದರಲ್ಲಿ ನಮಗೆ ಸ್ಪಷ್ಟವಾಗಿ ನೋಡಿಸಿ ನೋಡ್ತೀವಿ ಅಲ್ವರ. ಸೊ ಒಂದು ಪರಲೋಕದ ರಕ್ಷಣೆ ಇದೆ, ಇನ್ನೊಂದು ಭೂಲೋಕದ ರಕ್ಷಣೆ ಅಲ್ವರ. ಸೊ ಈ ಒಂದು ಪರಲೋಕದ ರಕ್ಷಣೆ ಯಾರಿಗೆ, ಎಲ್ಲಿಂದ ಎಲ್ಲಿಗೆ ಆರಂಭ ಆಗ್ತದೆ ಅದು? ಆಮೇಲೆ ಭೂಲೋಕದ ರಕ್ಷಣೆ ಯಾರಿಗೆ? ಪರಲೋಕದ ರಕ್ಷಣೆ ಆರಂಭ ಆಗಿದ್ದೆ ಎಲ್ಲಿಂದ? ಯೇಸು ಸ್ವಾಮಿಯ ನಂತರ ಇಲ್ಲ ಅಂತಂದ್ರ. ಓ, ಯೇಸು ಸ್ವಾಮಿಯ ಒಂದು ನಂತರ ಅಲ್ವರ. ಯಾಕೆ ಅದಕ್ಕಿಂತ ಮುಂಚೆ ಯಾಕೆ ಅವರು ಇದು ಮಾಡಿಲ್ಲ, ಒಂದು ಪರಲೋಕ ರಕ್ಷಣೆ ಯಾಕೆ ಕೊಡಲಿಲ್ಲ? ಪಾಪದ ಕ್ಷಮೆಯನ್ನ ಆಗಿಲ್ಲ ಅಲ್ವರ. ಹಂಗಾರೆ ಅದಕ್ಕಿಂತ ಮುಂಚೆ ದೇವ್ರ ನಂಬ ಬಾಳಿರೋರಲ್ಲ ಅವ್ರಿಗೆಲ್ಲ ಏನು ಪುರಸ್ಕಾರ? ಹಂಗಾರೆ ಹಂಗಾರೆ ದೇವ್ರ ಬೈಬಲ್ನಲ್ಲಿ ಇಷ್ಟೊಂದು ಕೊಟ್ಟಾರಲ್ಲ, ಯೇಸು ಕ್ರಿಸ್ತನ ಬರೋಕ್ಕಿಂತ ಮುಂಚೆ ಅನೇಕ ಒಂದು ಘಟನೆಗಳನ್ನ ಏನು ಮಾಡೋದು ನಮಗೆ ಬೈಬಲ್ನ ಬರ್ದವ್ರೆ ಅಂದ್ರೆ ಅನೇಕ ಭಕ್ತರುಗಳು ಅವ್ರಿಗೆ ಏನು ಮಾಡಿದ್ರೆ ಭಯಭಕ್ತಿಯಾಗಿ ತುಂಬ ವಿಶ್ವಾಸ ಉಳ್ಳವರಾಗಿ ನಡ್ಕೊಂಡಿದ್ದಾರೆ ಅದರ ಮರಣದವ್ರಿಗೆ ಏನಾಗಿದ್ದಾರೆ ನಂಬಿಕಸ್ತರಾಗಿದ್ದಾರೆ ಅಂತ ಹೇಳ್ಬೋದು ಅದರ. ಸೊ ಹಾಗಾದ್ರೆ ಅವ್ರಿಗೆಲ್ಲ ಏನು ರಿವಾರ್ಡ್? ಭೂಲೋಕದ ರಕ್ಷಣೆ. ಪವಿತ್ರಾತ್ಮ ದೀಕ್ಷಿಸ್ತಾನ ಇನ್ನ ಆಗಿಲ್ವಲ್ಲ. ಸೊ ಅದಕ್ಕೆ ಹಂಗಾರೆ ಈ ತರ ಯೇಸು ಕ್ರಿಸ್ತ ಎಲ್ಲ ಹೇಳಿದಾರ ಇವ್ರಿಗೆ, ಇವ್ರಿಗೆ ಪರಲೋಕ ರಕ್ಷಣೆ ಎಲ್ಲ ಇವರೆಲ್ಲ ಭೂಲೋಕದಲ್ಲಿ ಇರ್ತಾರೆ ಅಂತೆಲ್ಲ ಹೇಳಿದಾರ ಯೇಸು ಕ್ರಿಸ್ತ? ಹ್ಮ್, ಎಲ್ಲ ಹೇಳಿದಾರೆ? ವೆರಿ ಗುಡ್ ಅಲ್ವರ. ಸೊ ಕಳೆದ ವಾರ ನಾವೇನು ಮಾಡಿದ್ವಿ ನೋಡಿದೆ ಅಲ್ವರ, ಅದೇ ಓದೋ ನೀವು ಸಿಗ್ತೀನಿ ಇದ್ದೀನಿ. ಮ್ಯಾಥ್ಯೂ 11 ಚಾಪ್ಟರ್ ಓದಿ ಸರ್, ಮ್ಯಾಥ್ಯೂ 11 ಚಾಪ್ಟರ್ 11 ತೋರಿಸಿ ಓದಿದ್ದೀನಿ. ಲೆವೆನ್ ಚಾಪ್ಟರ್ ಅಲ್ಲಿ 11th ವರ್ಸ್ ನೋಡ್ರ, ಸ್ತ್ರೀಯಲ್ಲಿ ಹುಟ್ಟಿದ್ರೊಳಗೆ ಸ್ನಾನಿಕನಾದ ಯೋಹಾನಕ್ಕಿಂತ ದೊಡ್ಡವರು ಗೆದ್ದಿಲ್ಲ ಅಂತ ಅಂದ್ರೆ ಎಲ್ಲಕ್ಕಿಂತ ದೊಡ್ಡವರು ಸ್ತ್ರೀಯಲ್ಲಿ ಹುಟ್ಟಿದವರೊಳಗೆ ಯಾರಂತೆ? ಸ್ನಾನಿಕ ಯೋಹಾನ. ಅಯ್ಯಕರ ದೊಡ್ಡವರು ಯಾರು ಇಲ್ಲ ಅಂತ ಅಂದ್ಬಿಟ್ರು ಅದರ. ಆಮ ನೋಡಿ ನೆಕ್ಸ್ಟ್ ಹೇಳ್ತಾರೆ, ನೋಡ್ರ ಆದ್ರೆ ಪರಲೋಕ ರಾಜ್ಯದಿಂದ ಚಿಕ್ಕವನು ಇವನ್ಕಿಂತ ಏನಾಗಿರ್ತಾರಂತೆ ದೊಡ್ಡವರಾಗಿರ್ತಾರೆ ಅಂತ ಅಂದ್ಬಿಟ್ಟು. ಅಂದ್ರೆ ಸ್ನಾನಿಕನಾದ ಯೋಹಾನ ಎಷ್ಟೇ ದೊಡ್ಡವರಾಗಿರ್ಬೋದು ಭೂಲೋಕದಲ್ಲಿ, ಇವ್ರು ಎಲ್ಗೆ ಹೋಗಿರೋದು ಸಾಧ್ಯ ಇಲ್ಲ, ಪರಲೋಕ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪರಲೋಕದಲ್ಲಿ ಹೋಗಿರೋರು ಚಿಕ್ಕವರು ಈ ಸ್ನಾನಿಕನ ಯೋಹಾನ್ಕಿಂತ ಏನಾಗಿರ್ತಾರೆ ದೊಡ್ಡವರಾಗಿರ್ತಾರೆ. ಇವ್ರು ಎಷ್ಟೇ ದೊಡ್ಡವರಾಗಿರ್ಬೋದು ಆದ್ರೆ ಪರಲೋಕ ರಾಜ್ಯರ ಒಂದು ರಕ್ಷಣೆ ಹೋಗುವಂತ ಒಂದು ದೊಡ್ಡವರಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನೋಡ್ಬೇಕ್ರೆ ಈ ಒಂದು ಕ್ಲಾಸ್ ಆಫ್ ಪೀಪಲ್ ಎಲ್ಲಿಗೆ ಬರ್ತಾರೆ ಭೂಲೋಕದ ರಕ್ಷಣೆ ಅಂದರೆ, ಭೂಲೋಕದ ರಕ್ಷಣೆ ಮುಖ್ಯವಾಗಿ ಹಳೆಕಂತ ಎಲ್ಲ ವಿಶ್ವಾಸದ ವೀರರುಗಳು ಅಲ್ಲರ ಎಲ್ಲಿಂದ ಆರಂಭ ಆಗ್ತಾರೆ ಅಂದರೆ, ಮೊದಲು ದೇವರಿಗೆ ರಕ್ತ ಸಾಕ್ಷಿಯಾಗಿ ಸತ್ತಿರೋ ಅಂತ ಒಬ್ಬ ಭಕ್ತರಿದ್ದರು ಅಂದ್ರೆ ಯಾರು? ಅದ ಅಬೆಲ್ ಅಲ್ಲರ.
ಸೊ ಆ ಬೈಲಿಂದ ಹಿಡ್ದು ಜಾನ್ ದ ಬ್ಯಾಪ್ಟಿಸ್ಟ್ ಅವ್ರದ್ದು ಈ ಒಂದು ಕ್ಲಾಸ್ ಆಫ್ ಪೀಪಲ್ ಬರ್ತಾರೆ ಅದರ ಇವ್ರಿಗೆಲ್ಲ ಏನು ಹೆಸರು ಅಂದರೆ ಹಳೆ ಕಾಲದಲ್ಲಿ ವಿಶ್ವಾಸದ ವೀರರು ಅಂತಂದ್ಬಿಟ್ಟು ಒಂದು ಹೆಸರು ಅದರ ಇವ್ರ ಬಗ್ಗೆ ಬೈಬಲಲ್ಲಿ ಯಾವ ಅಧ್ಯಾಯದಲ್ಲಿ ಬರೆದಿದ್ದಾರೆ ಇವ್ರ ಬಗ್ಗೆ ಇಬ್ರಿಯರಲ್ಲಿ ಯಾವ ಅಧ್ಯಾಯದಲ್ಲಿ ಲೆವೆನ್ ಚಾಪ್ಟರ್ ಅದರ ಸೊ ಇಬ್ರಿಯರ್ ಹನ್ನೊಂದನೇ ಅಧ್ಯಾಯದಲ್ಲಿ ಮಾಡೋರಂದ್ರೆ ಬರೀ ವಿಶ್ವಾಸದ ಬಗ್ಗೆ ಮಾಡ್ತಾರೆ ಅಲ್ಲಿ ಮಾತಾಡ್ತಾರೆ ಅಲ್ವರ ಸೊ ಹಳೆ ಒಡಂಬಡಿಕೆಯಲ್ಲಿ ಅಂತ ಎಲ್ಲ ವಿಶ್ವಾಸದ ವೀರರ ಬಗ್ಗೆ ಏನು ಮಾಡ್ತಾರೆ ಇದನ್ನು ನಮ್ಗೆ ಕೊಡ್ತಾರೆ ಅಲ್ವರ ಯಾರ ಬಗ್ಗೆ ಎಲಿಯನ್ ಬಗ್ಗೆ ಕೊಡ್ತಾರೆ ದಾನಿಯೇಲ್ ಬಗ್ಗೆ ಕೊಡ್ತಾರೆ ಅಲ್ವರ ಜೋಶುವನ ಬಗ್ಗೆ ಕೊಡ್ತಾರೆ ಅಬ್ರಹಾಮು ಮೋಸೆಸ್ಸು ದಾವಿದು ಆಮೇಲೆ ನೋಡ್ಬೇಕಾದ್ರೆ ನೋವಾ ಈ ಥರ ಎಲ್ಲ ಭಕ್ತರುಗಳ ಬಗ್ಗೆ ಏನು ಮಾಡ್ತಾರೆ ಎಲ್ಲ ಎಲ್ಲಿ ಕೊಡ್ತಾರೆ ಹೀಬ್ರೂಸು ಲೆವೆನ್ ಚಾಪ್ಟರ್ಲಿ ಕೊಡ್ತಾರೆ ಅದರ ಕೊಟ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಇವ್ರು ಪಟ್ಟಂಥ ಹಿಂಸೆಗಳೆಲ್ಲ ಏನು ಮಾಡ್ತಾರೆ ಕ್ಲೀನಾಗಿ ಅಲ್ಲಿ ಹೇಳ್ಕೊಂಬಿಡ್ತಾರೆ ಅಂತೀನಿ ಯಾವ ಥರ ಹಿಂಸೆ ಅನುಭವಿಸಿದ್ರಂತೆ ಹೀಬ್ರೂಸ್ ಲೆವೆನ್ ಚಾಪ್ಟರ್ಲಿ ತೆಗೀರಿ ಅಂತೀನಿ ಹನ್ನೊಂದನೇ ಅಧ್ಯಾಯದಲ್ಲಿ ಏನು ಮಾಡಿ ಅಂತಂದರೆ ವರ್ಸ್ 37 ಓದ್ಕೊಂಬಂದಿದ್ದೀನಿ ಫೋನ್ ಮೇಲೆ ದಯವಿಟ್ಟು ಸೆಂಡ್ ಮಾಡೋಕ್ಕಾಕ್ಬಿಡಿ ನೋಡ್ರ ಕೆಲವರನ್ನ ಕಲ್ಲೆಸರು ಕೊಂದ್ರಂತೆ ಯಾರು ಜಕೀರನ್ನ ಕಲ್ಲು ಹೊಡೆದು ಸಹಿಸಿರೋದಂತೆ ಆಮೇಲೆ ಗರಗಸದಿಂದ ಏನ್ ಮಾಡಂತೆ ಕೂಯ್ದರು ಕೂಯ್ದು ಕೊಂದ್ರೆ ಅಂದ್ರೆ ಐಸಾಯನ ಅದರ ಅಡ್ಡ ಸೀಳ್ ಬಿಡ್ತಾರ ಐಸಾಯನ ಆಮೇಲೆ ನೆಕ್ಸ್ಟ್ ನೋಡ್ರ ಕೆಲವ್ರು ಏನ್ ಮಾಡ್ತೆ ಪ್ರೇರಣೆ ಮಾಡ್ದಂತೆ ಎಲ್ಲರೂ ಏನಕ್ಕೆ ಏನಂತ ದೇವನಾಮನ ದೂಷ್ಯ ಮಾಡ್ಬಿಟ್ಟು ನೇಮ್ಬಿಡು ಸತ್ತೋಗ್ಬಿಡು ಅಂತ ಹೇಳ್ತಾರೆ ಅವ್ರಿಗೆ ಯಾರದು ಯೋಗ ಅಲ್ವರ ಯೋಗ ಏನು ಮಾಡ್ತಾರೆ ಹೆಂಡತಿನೇ ಹೇಳ್ಬಿಡ್ತಾರೆ ಅಲ್ವರ ನಿನ್ನ ದೇವನಾಮನ ದೂಷ್ಯ ಮಾಡ್ಬಿಟ್ಟು ನೇಮ್ಬಿಡು ನೀನು ಸತ್ತೋಗ್ಬಿಡು ಅಂತ ನೋಡಿ ಅಂತೀರಿ ಆಮೇಲೆ ನೆಕ್ಸ್ಟ್ ನೋಡಿ ಕೆಲವರನ್ನು ಕತ್ತಿಯಿಂದ ಕೊಂದರು ನೋಡ್ರಿ ಕೊರತೆ ಹಿಂಸೆ ಬಾಧೆ ಇವುಗಳೆಲ್ಲ ಅನುಭವಿಸರಾಗಿದ್ದೆ ನೋಡ್ರ ಏನಂತೆ ಮೈ ಮೇಲೆ ಏನ್ ಬಟ್ಟೆ ಹಾಕೊಂಡ್ರಂತೆ ಕೋಟು ಸೂಟು ಪುಟ್ಟ ಹಾಕೊಂಡ್ರ ಅಂತ ಏನಂತೆ ಕುರಿ ಮೇಕೆ ಚರ್ಮ ಅಂತೆ ಅಲ್ವರ ಯಾರಂತಾರೆ ಜಾನ್ ದ ಬ್ಯಾಪ್ಟಿಸ್ಟ್ ಅಲ್ವರ ಏನ್ ತಿಂತ ಇರ್ತಾರ ಅವರು ಮಿಡತೆ ಮತ್ತೆ ಜೇನುತುಪ್ಪ ಅಲ್ವರ ಸೊ ನೋಡ್ಬೇಕಾದ್ರೆ ಆ ತರ ಒಂದು ಲೈಫ್ ಏನ್ ಮಾಡಿದ್ರು ಇವರು ಲೀಡ್ ಮಾಡಿದ್ರು ಅಂದ್ರೆ ಇವ್ರಿಗೆಲ್ಲ ಎಂಥ ರಿವಾರ್ಡ್ ಕೊಟ್ಟರು ದೇವರು ಅಂತ ನೋಡಿದ್ರೆ ಬೈಬಲ್ ಏನ್ ಮಾಡ್ತಾರೆ ಇವ್ರಿಗೆಲ್ಲ ಪರಲೋಕ ರಕ್ಷಣೆ ಇಲ್ಲ ಹಂಗಾರೆ ಇವ್ರಿಗೆ ಏನ್ ರಿವಾರ್ಡ್ 39 ತೋರಿಸೋದು ಇಂತೀನಿ ನೋಡು 39-40 ನೋಡ್ರ ಇವರೆಲ್ಲರೂ ನಂಬಿಕೆ ಮುಖಾಂತರ ಮಾಡಂತೆ ಒಳ್ಳೆ ಹೆಸರನ್ನ ಸಂಪಾದಿಸಿಕೊಂಡಿದ್ರು ಸರಿ ನೋಡ್ರ ವಾಗ್ದಾನದ ಫಲ ಏನ್ ಮಾಡಕ್ ಹೋಗಲಿ ಇನ್ನ ಹೊಂದಲಿಲ್ಲ ಹಂಗಾರೆ ದೇವ್ರು ಇವ್ರಿಗೆ ಏನ್ ಮಾಡಕ್ ಹೋಗಿಲ್ಲ ಒಂದು ಕೊಡ್ಬೇಕಾರಂತ ರಿವಾರ್ಡ್ ಇನ್ನ ಏನ್ ಮಾಡಕ್ ಹೋಗಿಲ್ಲ ಕೊಡಕ್ಕೆ ಹೋಗ್ಲಿಲ್ಲ ಅಲ್ವರ ಯಾವಾಗ ಕೊಡೋದು ಇವ್ರಿಗೆ ರಿವಾರ್ಡ್ ಯಾವಾಗ ಕೊಡೋದು ಇವ್ರಿಗೆ ರಿವಾರ್ಡ್ ಸಾವಿರಸ್ಥಲಿ ಅದರ ಸಾವಿರಸ್ಥಲಿ ಮುಖ್ಯವಾಗಿ ಯಾವ ಘಟನೆ ನಡಿಬೇಕು ಹಾ ಇವ್ರಿಗೆಲ್ಲ ಪ್ರೈಸ್ ಇದೆಲ್ಲ ಇವಾಗ ಸ್ಕೂಲಲ್ಲಿ ಪ್ರೈಸ್ ಕೊಡ್ತಾ ಅಂತೀನಿ ಅದರ ಏನೋ ರೇಸ್ ಕಿಸ್ ಮಾಡಿದೆ ಅಂದರೆ ಏನು ಮಾಡ್ತಾರೆ ಪ್ರೈಸ್ ಕೊಡ್ತಾರೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸು ಆಮೇಲೆ ನೆಕ್ಸ್ಟ್ ಕಾನ್ಸಲೇಷನ್ ಪ್ರೈಸು ಕರೆಕ್ಟಾ ಇವಾಗ ಇದೇ ಥರ ನೋಡ್ಬೇಕಾದ್ರೆ ಇವ್ರಿಗೂ ಒಂದು ಪ್ರೈಸ್ ಇಟ್ಟವ್ರು ದೇವರು ಅದರ ಈ ಪ್ರೈಸ್ನ ಯಾವಾಗ ಕೊಡ್ತಾರೆ ದೇವರು ಯೇಸುವಿನ ರಾಜ್ಯದಲ್ಲಿ ಫಸ್ಟ್ ಪ್ರೈಸ ಸೆಕೆಂಡ್ ಪ್ರೈಸ ಲಾಸ್ಟ್ ಪ್ರೈಸ ಫಸ್ಟ್ ಪ್ರೈಸ ಯಾವಾಗ ಥರ್ಡ್ ಪ್ರೈಸ ಫಸ್ಟ್ ಪ್ರೈಸ್ ಯಾರಿಗೆ ಫಸ್ಟ್ ಪ್ರೈಸ್ ಇವ್ರಿಗ ಫಸ್ಟ್ ಪ್ರೈಸ್ ಯಾರಿಗೆ ಅಂದ್ರೆ ಫಸ್ಟ್ ಯಾರು ಕೊಡ್ತಾರೆ ಪ್ರೈಸ್ ಅಂತ ಅದೇ ಫಸ್ಟ್ ಪ್ರೈಸ್ ಕರೆಕ್ಟ್ ಅಲ್ವಾ ಫಸ್ಟ್ ದೇವ್ರು ಪ್ರೈಸ್ ಕೊಟ್ರೆ ಯಾರು ಕೊಡ್ತಾರೆ ನಮಗೆ ಅಂದ್ರೆ ಲ್ಯಾಕ್ ಅಂಡ್ ಫುಟ್ ಕರೆಕ್ಟ್ ನಾವೆಲ್ಲ ಓಡ್ತಾ ಇದ್ದಿಲ್ಲಿ ಕೊಡ್ತಾ ಇದ್ದೀರಿ ಕರೆಕ್ಟ್ ತಾನೇ ಅಲ್ಲಿಗೆ ಅಪ್ಪಿ ತಪ್ಪಿ ನಾ ಮಿಸ್ ಆಗಿಲ್ಲ ಹೋಗ್ತಾ ಇದ್ದೀರಾ ಅಲ್ಲೇ ಥರ ಹೋಗಬೇಕು ಅಂತಿದ್ದಾರೆ ಎಲ್ಲರೂ ಭೂಲೋಕದ ಕರೆಕ್ಟ್ ಅಂದ್ರೆ ಭೂಲೋಕದಲ್ಲಿ ಫಸ್ಟ್ ಯಾರಿಗೆ ಅಂದ್ರೆ ಇವ್ರಿಗೆ ಅದರಲ್ಲಿ ಕರೆಕ್ಟ್ ಅಲ್ವಾರ ಅದು ನೋಡ್ಬೇಕ್ರೆ ಇವ್ರಿಗೆ ಎಂಥ ಪ್ರೈಸು ಅಂತಂದ್ರೆ ಸಭೆ ಆಗಿ ಮೇಲೆ ಇವ್ರಿಗೆ ಅಂತ ನೆಕ್ಸ್ಟ್ ಇವಾಗ ನೋಡಿ ಅಲ್ಲೇ ಹೇಳ್ತಾರೆ ನೆಕ್ಸ್ಟ್ ವಚನ ಓದಿ ಇವರು ನೋಡ್ರ ಅದೇ ನೋಡ್ಬೇಕ್ರೆ ನಾವಿಲ್ದರೆ ಅವ್ರಿಗೆ ಸಿದ್ಧಿಗೆ ಬರ್ಬಾರ್ದು ಅಂತ ದೇವ್ರ ಮಾಡೋ ಪ್ಲಾನ್ ಮಾಡ್ಬಿಟ್ಟು ಅಂದ್ರೆ ಫಸ್ಟ್ ಪ್ರೈಸ್ ಯಾರಿಗೆ ಸಭೆಗೆ ಅಂದ್ರೆ ಏನೇ ಇಟ್ಟಿರಲಿ ಒಂದು ವಿಶೇಷವಾಗಿರೋಂಥ ಆಶೀರ್ವಾದ ಇಟ್ಟಿರಲಿ ಯಾರಿಗೆ ಫಸ್ಟ್ ದೇವರು ಸಭೆಗೆ ಇದು ಸಭೆ ಆಗಿದ ನಂತರನೇ ದೇವ್ರು ನೆಕ್ಸ್ಟ್ ಯಾರಿಗೆ ಆಶೀರ್ವಾದ ಇಟ್ಟಿದೆ ಇವ್ರಿಗೆ ಅಲ್ವರ ಸೊ ಅದೇ ನೋಡ್ಬೇಕ್ರೆ ಭೂಲೋಕದ ರಕ್ಷಣೆ ಫಸ್ಟ್ ಯಾರಿಗೆ ಅಂದರೆ ಬ್ಲೆಸ್ಸಿಂಗ್ಸ್ ಇವ್ರಿಗೆ ಯಾಕಂದ್ರೆ ಏನಾಗಿದ್ರೆ ದೇವ್ರಿಗೆ ಆಡಿ ನಂಬಿಕಸ್ತಾಗಿ ಮಾಡಿದ್ರು ಈಗ ಪ್ರೂವ್ ಮಾಡಿದಾಗೆ ಇವ್ರಿಗೆ ಏನು ರಿವಾರ್ಡ್ ಹಂಗಾರೆ ಏನು ರಿವಾರ್ಡು ಇವ್ರಿಗೆ ದೇವ್ರಿಗೆ ಭೂಲೋಕದಲ್ಲಿ ರಾಜರಾಗಿರ್ತಾರೆ ವೆರಿ ಗುಡ್ ಅಲ್ವರ ಅದೇನು ಹೆಸರು ಅಂತಂದರೆ ಶ್ರೇಷ್ಠ ಪುನರ್ತಾನ ನೋಡಿ 35th ವರ್ಸ್ ಓದಿದ್ದೀನಿ 35ನೇ ವಚನ ನೋಡಿ 35
ನೋಡ್ರ ಸ್ತ್ರೀಯವರು ಏನ್ರಿ ಸತ್ತು ಹೋದವ್ರನ್ನ ಏನ್ರಿ ಪುನರ್ತನ ಮುಖನ ಮುಖಾಂತರ ಹೊಂದಿದ್ರು. ಆಮೇಲೆ ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ನೋಡ್ರ ಅದೇಂದ್ರೆ ಪುನರುತ್ಥಾನ ಹೊಂದೋದಕ್ಕೋಸ್ಕರ ಅಂತ ಹೇಳ್ತಾ ಅಂದ್ರ ಪುನರ್ಥಾನ ಅಂತ ಹೇಳ್ಬಿಟ್ಟು ಅದು ರಾಂಗ್ ಟ್ರಾನ್ಸ್ಲೇಷನ್. ಅದ್ರ ಆಕ್ಚುಲಿ ಯಾರಿಗೂ ಪುನರ್ಥಾನ ಏನಾಗಿಲ್ಲ ಇನ್ನ ಹಾಗೆ ಅಲ್ಲ. ಹಾಗಾದ್ರೆ ಯಾವಾಗ ಕ್ರಿಸ್ತನ ಎರಡನೇ ಬರ್ಬೇಕಲ್ಲ, ಅದಕ್ಕೆ ವಚನ ಏನ್ ಹೇಳ್ತೀನಿ ನೆನೆಸೋದಿಷ್ಟು ನೋಡೋಣ. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಅದಕ್ಕಿಂತ ಮುಂಚೆ ಹೋದ್ರಲ್ಲ ಸತ್ತವ್ರನ್ನ ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ಪುನರುತ್ಥಾನದಲ್ಲಿ ತಿರುಗಿ ಬಂದಿರುವಂತ ರಾಂಗ್ ಟ್ರಾನ್ಸ್ಲೇಷನ್. ಆಕ್ಚುಲಿ ಪುನರುತ್ಥಾನ ಆಗದ ಯಾವಾಗ ಯೇಸುಕ್ರಿಸ್ತನ ಎರಡು ಬರ್ಬೇಕಲ್ಲ, ಹಂಗಿದ್ರೆ ಅದಕ್ಕಿಂತ ಮುಂಚೆ ಪುನರ್ತನ ಹೆಂಗ್ ಬಂದ್ಬಿಟ್ರು? ಆಕ್ಚುಲಿ ಮರಣದಿಂದ ಬಂದ್ರು ಅಂತ. ಯಾಕಂದ್ರೆ ಮರಣದಿಂದ ಒಂದ್ ಮೇಲೆ ತಿರ್ಗಿ ಅವ್ರ ಮರಣ ಬಂತ ಇಲ್ಲ ಅಲ್ವಾ? ಅದಕ್ಕೆ ನೋಡ್ಬೇಕ ಪುನರ್ತನ ಅಂತ ಅಂದ್ಬಿಟ್ಟು ಆಗದ ಯಾವಾಗ? ಯಾವಾಗ? ಕ್ರಿಸ್ತನ ಒಂದು ರಾಜ್ಯದಲ್ಲಿ ಫಸ್ಟ್ ಆಗ ಸಭೆಗೆ ಆಗೋದು. ಅದ್ ಹೇಳ್ತಾರಲ್ಲ ಶ್ರೇಷ್ಠ ಪುನರ್ತನ ಹೊಂದೋದಿಗೋಸ್ಕರ ಬಿಡುಗಡೆ ಏನ್ ಮಾಡಿದ್ ಇವ್ರು ಬೇಡವೆಂದು ಹೇಳಿದ್ರು ಅಂತ. ಅಂದ್ರೆ ಪುನರ್ತನೇ ಅವ್ರಿಗೆ ಇನ್ನೇನಾಗಿಲ್ಲ, ಕೊಡ್ಲಿಲ್ಲ ಅಂತ ಒಂದು ಮೀನಿಂಗ್. ನೋಡ್ರ ಬೈಬಲ್ ಹೆಂಗ ಟ್ರಾನ್ಸ್ಲೇಷನ್ ಅದೇ ಇಂಗ್ಲೀಷ್ ಓದ್ಬೇಕಾದ್ರೆ ಏನಂತಾರೆ ರೈಸ್ ಫ್ರಮ್ ದ ಡೆಡ್ ಅಂತ ಹೇಳ್ತಾರೆ, ಅದರ ರೆಸರೆಕ್ಷನ್ ಅಂತ ಮಾಡಕ್ಕೆ ಒಲ್ಲ ಹೇಳ್ತಾರೆ. ಅದೇ ಇವರಿಗೆ ಶ್ರೇಷ್ಠ ಪುನರ್ತನ. ಶ್ರೇಷ್ಠ ಪುನರ್ತನ ಅಂದೇನು? ಬೇರೆ ಎಲ್ಲ ಜನಗಳಿಗಿರೋಂಥ ಪುನರ್ತನಕ್ಕಿಂತ ಇವ್ರಿಗೇನಾಗಿದೆ ಪುನರ್ತನ ಹೆಂಗಿರ್ತದೆ? ಶ್ರೇಷ್ಠವಾಗಿದೆ, ಶ್ರೇಷ್ಠವಾಗಿದೆ, ಒಂದು ವಿಶೇಷವಾಗಿದೆ. ನಮ್ಮ ಸತ್ತೋರೆಲ್ಲ ಜೀವಂತವಾಗಿ ಎದ್ದು ಬರ್ಬೇಕಾದ್ರೆ ಇವ್ರಿಗೇನು ಮಾಡ್ತಾರೆ? ಜೀವಂತವಾಗಿ ಎಬ್ಬಿಸ್ಬಿಡ್ತಾರೆ. ಆದ್ರೆ ಹೆಂಗಿರ್ತದಂತೆ ಒಂದು ಸ್ಪೆಷಲ್ ರಿವಾರ್ಡ್. ಏನಪ್ಪ ಅದ ಡಿಫ್ರೆನ್ಸ್? ಸೇಮ್ ಏಜ್ ಅಲ್ಲಿ ಹೇಳ್ತಾರೆ. ಎಸ್ ಅಲ್ವರಾ? ಸೊ ಸೇಮ್ ಏಜ್ ಅಲ್ಲಿ ಯಾವ ತರ ಏಜ್? ಅಲ್ವರಾ? ನೋಡಿರ್ತೀನಿ ದಾವಿದು ಅಲ್ವರ ಗೋಲಿ ಎತ್ತಿನ ಸಾಯಿಸ್ಬೇಕ್ರೆ ಅಂತಾರೆ ಯವನಸ್ತ್ರು, ಕರೆಕ್ಟ? ಆದ್ರೆ ಅದೇ ದಾವಿದು ಸಾಯ್ಬೇಕ್ರೆ ಎಷ್ಟು ವಯಸ್ಸು ಅನ್ಸತ್ರ? ಅದರಾ ಮೂದಿ ವಯಸ್ಸು ಅದರ ಏನು ಅವ್ರು ಹೇಳ್ಬಿಟ್ರೆ 70-80 ಅಂತ ಅದರ ಆ ವಯಸ್ಸು ಸತ್ತಿದ್ದು. ಇದೇ ತರ ದಾವಿದು 1000 ವರ್ಷದಲ್ಲಿ ಪುನರ್ತನ ಬರ್ಬೇಕು ಯಾವ ತರ ಎದ್ ಬಿಡ್ತಾರೆ ಅದರ ಒಂದು ಬಲಿಷ್ಠನಾಗಿರೋಂಥ ವೀರನ ಥರ ಏನು ಮಾಡ್ತಾರೆ ಎದ್ದು ಬರ್ತಾರೆ ಅಲ್ವರ? ಆ ಥರ ಮೋಸೆಸ್ಸು ಅದರ ಹೆಂಗಿದ್ರಂತೆ ಯವನಸ್ಥನಾಗಿರ್ಬೇಕಾದ್ರೆ ಇಡೀ ಈಜಿಪ್ಟ್ನೇ ಆಳ್ವಿಕೆ ಮಾಡೋಂಥ ಕೆಪಾಸಿಟಿ ಯಾರಿಗಿತ್ತು? ಮೋಸೆಸ್ ಇತ್ತು. ಅದರ ಹೇಳ್ತಾರಲ್ಲ ಈಜಿಪ್ಟಲ್ಲಿರೋಂಥ ಸಕಲವಿದಂಥ ಜ್ಞಾನದಲ್ಲೂ ವಿದ್ಯೆಯಲ್ಲಿ ಅದೇ ಶ್ರೇಷ್ಠ ಪುನರ್ತನ ಅಂತ. ಓಕೆನ್ರಾ? ಯಾಕಂದ್ರೆ ಮುತ್ಕಾದ್ಮೇಲೆ ಎದ್ದು ಏನು ಮಾಡೋದು? ಯಾರು ಮುತ್ಕಾದ್ಮೇಲೆ ಸತ್ತಿರೋ ಟೈಮಲ್ಲಿ 100 ವರ್ಷದಲ್ಲಿ ಸತ್ತಿರೋ ಮತ್ತೆ 100 ವರ್ಷದಲ್ಲಿ ಎದ್ದು ಏನು ಮಾಡೋದು? ಶ್ರೇಷ್ಠವಾದ ಪುನರ್ತನ ಅಂದ್ರೆ ಹಳೆ ಕಾಲ ಪಿತೃಗಳು ಯಾವ ರೀತಿ ಸತ್ರೋ ಅದೇ ರೀತಿ ಏನ್ ಮಾಡ್ತಾರೆ ಅವರು ಎದ್ ಬರೋದಿಲ್ಲ. ಯಾವ ರೀತಿ ಸತ್ರೋ ಆ ರೀತಿನೇ ಎದ್ ಬರ್ತೀರಾ, ಅದೇ ಶರೀರದಲ್ಲಿ ಎದ್ ಬರ್ತಾರೆ. ಆದ್ರೆ ವಯಸ್ಸು ಏನಾಗಿರ್ತದೆ? ತುಂಬಾ ಕಮ್ಮಿ ಆಗಿರ್ತಾರೆ. ಒಂದು ಪರ್ಫೆಕ್ಟ್ ಮ್ಯಾನ್ ಅಂದರೆ ಒಂದು 30 ಇಯರ್ಸ್ ಇರ್ಬೇಕ್ರೆ ಯಾವ ರೀತಿ ಸತ್ರ ಆ ರೀತಿ ಆಗ್ತಾರೆ ಇದು ಬರ್ತಾರೆ. ಅದೇ ನೋಡ್ಬೇಕು ಮೋಸೆ ಅಂದರೆ ಯವನಸ್ಥ ಆಗಿದ್ರು, ಆದರೆ ಸಾಯ್ಬೇಕಾದ್ರೆ ಎಷ್ಟು ವರ್ಷ? 120 ವರ್ಷ ತಟ. ಆದರೆ ಇದೇ ಮೋಸೆ ತಿರ್ಗಾ ಕ್ರಿಸ್ತ ರಾಜ್ಯದಲ್ಲಿ ಇದು ಬರ್ಬೇಕು ಹೆಂಗೆ ಗೊತ್ತಾಗ್ಬಿಡ್ತಾರೆ? ಯವನಸ್ಥ ಆಗಿರ್ಬೇಕ್ರೆ 30 ವಯಸ್ಸಲ್ಲಿ ಇರ್ಬೇಕು ಹೆಂಗಿದ್ರು ಆ ಥರ ಇದು ಬರ್ತಾರೆ. ಏನಕ್ಕೆ 30 ಇಯರ್ಸ್ ಅಂತ ಹೇಳ್ಬೇಕಾದ್ರೆ 30 ಇಯರ್ಸ್ ಅಂತ ಹೇಳ್ಬೇಕಾದ್ರೆ ಬೈಬಲಲ್ಲಿ ಒಂದು ಪರ್ಫೆಕ್ಟ್ ಮ್ಯಾನ್ ಹುಡುಗಿ ಒಂದು ಏಜ್. ಆದನ್ನು ಸೃಷ್ಟಿ ಮಾಡ್ಬೇಕಾದ್ರೆ ಎಷ್ಟು ವಯಸ್ಸು ಸೃಷ್ಟಿ ಮಾಡಿದ್ದು? ಬೈಬಲ್ ರೆಕಾರ್ಡ್ ಇದೆಯಾ? ಬೈಬಲ್ ರೆಕಾರ್ಡ್ ಇಲ್ಲ. ಆದ್ರೆ ನಮ್ಗೆ ಎಲ್ಲಿ ಕೊಟ್ಟವ್ರೆ? ಇಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ. ಎಲ್ಲಿ ಅಂದ್ರೆ ಯೇಸು ಕ್ರಿಸ್ತ ದೀಕ್ಷಿಸ ತೊಗೊಂಡಿದ್ದು ಎಷ್ಟನೇ ವಯಸ್ಸಲ್ಲಿ? ಎಸ್, 30 ಇಯರ್ಸ್ಲ್ಲಿ. ಏನಕ್ಕೆ 30 ಇಯರ್ಸ್ಲ್ಲಿ ತೊಗೊಂಡ್ರು ಅಂತಂದ್ರೆ ಧರ್ಮಶಾಸ್ತ್ರ ಪ್ರಮಾಣನೇ ಇದೆ. ದೇವರಸಂ ಗುಡಾರದಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಒಂದು 30 ಇಯರ್ಸಿಂದ 50 ಇಯರ್ಸ್ ಇರ್ಬೇಕು. ಅಂದ್ರೆ ಈ ಲೆಕ್ಕದಲ್ಲಿ ಲೆಕ್ಕ ತೊಗೊಂಡ್ರೆ ಆದನ್ನು ಸೃಷ್ಟಿ ಮಾಡ್ಬೇಕು ಖಂಡಿತವಾಗ ದೇವ್ರು ಯಾವ ವಯಸ್ಸು ಸೃಷ್ಟಿ ಮಾಡಿರ್ಬೇಕು? ಎಸ್, ಒಂದು ಎಳೆ ಮಗಕ್ಕೆ ಸೃಷ್ಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಹಂಗಿರ್ಬೇಕಾದ್ರೆ ಶ್ರೇಷ್ಠ ಪುನರ್ತನ ಅಂತಂದ್ರೆ ಎಲ್ಲಾ ಮನುಷ್ಯರಿಗೂ ದೇವ್ರು ಏನ್ ಏಜ್ ಕೊಡ್ಬೇಕಾದ್ರೆ ಒಂದು 30 ಇಯರ್ಸ್. ಅದ್ರ ಪಡೀತೀನಿ ಅಬ್ರಹಾಮ್ ಸಾಯ್ಬೇಕಾರೆ ಏನ್ರಿ 175 ವರ್ಷ. ದೇವ್ರು ಹೇಳ್ತಾರೆ ಆಕಾಶ ನಕ್ಷತ್ರಗಳೆಲ್ಲ ಎಣಿಸು ಅಂತ ಬಿಡೋರ ನೋಡಿ, ಹಂಗೆ ಎಣಿಸ್ಕೊಂಡು ಎಣಿಸ್ಕೊಂಡು ಏನ್ ಮಾಡ್ತಾರಪ್ಪ ಅವರು? 175 ವರ್ಷಕ್ಕೆ ತನ ಯಾತ್ರ ಮುಗಿಸ್ಬಿಡ್ತಾರೆ ಅಲ್ವರ? ಅಷ್ಟು ಒಂದೇ ಅಂತಾರೆ ಮುದಿ ವಯಸ್ಸಲ್ಲಿ ಅವನು ಮೊರಿಯ ಬೆಟ್ಟನ ಹತ್ಬೇಕಾದ್ರೆ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ, ಆ ಸೌದೆಯನ್ನು ಕೂಡ ಎತ್ಕೊಂಡು ಹೋಗೋಕ್ಕಾಗಲ್ಲ. ಅವ್ರು ಏನು ಮಾಡ್ತಾರೆ ಈ ಸಾಕ ಎತ್ಕೊಂಡು ಹೋಗ್ತಾರೆ ಕರೆಕ್ಟಾ? ಅವ್ನು ಮುದಿ ವಯಸ್ಸಲ್ಲಿ ಮಾಡ್ತಾರೆ ಅವರು ಪ್ರಾಣವನ್ನು ಬಿಡ್ತಾರೆ. ಆದರೆ ಅಬ್ರಹಾಮ್ ಪುನರ್ತನ ಬರ್ಬೇಕು ಹೆಂಗೆ ಬಿಡ್ತಾರೆ? 30 ಇಯರ್ಸಲ್ಲಿ ಏನು ಮಾಡ್ತಾರೆ ಅವರು ಪರ್ಫೆಕ್ಟ್ ಮ್ಯಾನ್ ಹೆಂಗಿದ್ರು ಹಂಗೆ ಎದ್ದು ಬಿಡ್ತಾರ. ಇವ್ರಿಗೆ ಕ್ರಿಸ್ತ ರಾಜ್ಯದಲ್ಲಿ ಏನಪ್ಪ ಕೆಲಸ ಅಂತಂದರೆ ಇವರು ಭೂಲೋಕದಲ್ಲಿ ಏನಾಗಿರ್ತಂತೆ ಎಲ್ಲ ಕಡೆ ಎಸ್ ಅಡ್ಮಿನಿಸ್ಟ್ರೇಷನ್ಗಳಾಗಿರ್ತದೆ ನೋಡ್ತೀನಿ. ಹೆಂಗಂದ್ರೆ ಐಸಾಯ 126 ಓದಿತೀನಿ, ಏಷ್ಯಾದಲ್ಲಿ 1:26. ಪೂರ್ವದಲ್ಲಿ ನಿನಗಿದ್ದಂತ
ನ್ಯಾಯಾಧಿಪತಿಗಳನ್ನು ಮಂತ್ರಾಲೋಚಕರನ್ನು ಪುನಃ ಒದಗಿಸಿ ನೋಡ್ರ, ಪುನಃ ಒದಗಿಸಿ ಕೊಡ್ತೀನಿ. ಅದರ ಪೂರ್ವದಲ್ಲಿ ಇದ್ದಂತ ಅಂದ್ರೆ ನ್ಯಾಯಸ್ಥಾಪಕರನ್ನು ಮಂತ್ರಾಲೋಚಕರನ್ನು ವಾಪಸ್ ಏನ್ ಮಾಡ್ತೀನಿ, ನಿಮ್ಗೆ ವಾಪಸ್ ಒದಗಿಸಿ ಕೊಡ್ತೀನಿ. ನೀವು ಫಸ್ಟ್ ಎಲ್ಲ ಇದ್ರಲ್ಲ ಯಾರೋ ಎಲಿಯಾ ಗೈಡ್ ಮಾಡಕ್ಕಿದ್ರು, ಅದರ ಎಲಿಶಾ ಇದ್ರು ಗೈಡ್ ಮಾಡೋದಕ್ಕೆ, ಅದರ ಒಂದೊಂದು ಪ್ರವಾದಿಗಳೇ ಇದ್ರು ಗೈಡೆನ್ಸ್ ಕೊಡಕ್ಕೆ. ಗಿಡಿಯೋನ್ ಇದ್ರು, ಜೋಶ್ವಾ ಇದ್ರು, ಅಲ್ವರ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಎಲ್ಲಿ ಯುದ್ಧಕ್ಕೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತೆಲ್ಲ ಗೈಡ್ ಕೊಡ್ತಾ ಇರಲಿಲ್ಲ. ಇದೇ ತರ ಇವರೆಲ್ಲ ಆಲೋಚಕರನ್ನ ಎಲ್ಲ ನ್ಯಾಯಸ್ಥಾಪಕರನ್ನ ವಾಪಸ್ ಮಾಡ್ತಾರೆ, ಪುನಃ ವಾಪಸ್ ಕೊಡ್ತಾರೆ. ನೇಮಿನಿಂಗು ಎಲ್ಲ ಸದೋದ ಏನ್ ಮಾಡ್ತಾರೆ ವಾಪಸ್ ಇವಾಗ ಎಬ್ಬಿಸ್ತಾರೆ. ಅದರ ನೋಡಿ ಆಮೇಲೆ ಏನ್ ಮಾಡ್ತಾರಂತೆ, ಆಮೇಲೆ ನೀನು ಧರ್ಮಪುರಿ ಅಂತಲೂ ಅವಾಗ ಇಸ್ರೇಲ್ಗೆ ಅಂತ ಹೆಸರು ಅವಾಗ ಧರ್ಮಪುರಿ ಪ್ಲೇಸ್ ಆಫ್ ರೈಟಸ್ನೆಸ್ ಅದರ ಅಂದ್ರೆ ಇಸ್ರೇಲ್ಗೆ ಏನ್ ಮಾಡೋದು ದೇವ್ರು ಅಷ್ಟು ನಾಶವಾದ ಮಾಡಿ ಇವರೆಲ್ಲ ಪುನರ್ತನಾಗಿ ಬಂದಿದ್ದು ಇದ್ರೊಳಗೆ ಯಾವ ಊರಲ್ಲಿ ಅಂದ್ರೆ ಎಲ್ಲ ಎದ್ಬಿಡ್ತಾರೆ ಎಲ್ಲಿ ಎಸ್ ಎಲ್ಲ ಇಸ್ರೇಲ್ ಬಿಡ್ತಾರೆ ನೋಡಿ ಹೇಳ್ತೀನಿ ಅಲ್ಲ ಜಾನ್ ದ ಬ್ಯಾಪ್ಟಿಸ್ಟ್ ಅಂದ್ರ ಫಸ್ಟ್ ಏನ್ ಮಾಡ್ತಾರೆ ಮುಖ್ಯವಾಗಿ ಅಲ್ಲಿ ಎದ್ಬಿಡ್ತಾರೆ ಅದರ ದಾವಿದ್ ಏನ್ ಮಾಡ್ತಾರೆ ಎಲ್ಲಿ ಬರೋದು ಎಲ್ಲ ಇಸ್ರೇಲ್ ಅಲ್ಲಿ ಅದರ ಮೋಸೆ ಅದರ ಆಮೇಲೆ ದೇವ್ರ ಎಲ್ಲಾ ಭಕ್ತರು ಎಲ್ಲಿ ಎದ್ಬಿಡ್ತಾರೆ ಇಸ್ರೇಲ್ ಅಲ್ಲಿ ಅದರ ಇವರು ಎದ್ಬಂದು ಏನ್ ಕೆಲಸ ಮಾಡ್ತಾರೆ ಕೃಷ್ಣ ದಾಸದಲ್ಲಿ ಎಲ್ಲ ಎದ್ಬಂದ್ಬಿಡ್ತಾರೆ ಏನ್ ಕೆಲಸ ಮಾಡ್ಬೇಕು ಏನೋ ಕೆಲಸ ಮಾಡ್ಬೇಕಲ್ಲ ಏನ್ ಕೆಲಸ ಕೊಡ್ತಾರೆ ಇವ್ರಿಗೆ ಬೇರೆ ಬೇರೆ ದೇಶದ ರಾಜರು ಎಸ್ ಬೇರೆ ಬೇರೆ ದೇಶದಲ್ಲಿ ಏನಾಗ್ತಾರೆ ಒಂದೊಂದು ರಾಜ ಆಡಳಿತ ನಡೆಸೋದಕ್ಕೋಸ್ಕರ ದೇವರಿಗೆ ಪುನರ್ತನ ಮಾಡಿ ಅಂದ್ರ ಅದಕ್ಕಿನ್ನ ವಚನ ಇದೆಯಾ? ಹಾಂ ಇವರೆಲ್ಲ ಬಂದ್ಬಿಟ್ಟು ರಾಜಾಧಿಕಾರ ನಡೆಸ್ತಾರೆ ಅಂತ ವಚನ ಇದೆಯಾ? ಹಾಂ ಎಲ್ಲಿದ್ರೆ ಕೀರ್ತನೆ 45:16 ಸಾಮ್ಸ್ 45:16 ನೋಡಿ. ಹಾಂ ನೋಡಿ ಬಂದ ಸ್ಥಾನದಲ್ಲಿ ಇರುವುದಕ್ಕೆ ನಿನಗೆ ಮಕ್ಕಳು ಹುಟ್ಟುವರು. ಆಮೇಲೆ ಅವರನ್ನು ದೇಶದಲ್ಲೆಲ್ಲ ಅಧಿಕಾರಿಗಳನ್ನಾಗಿ ನೋಡ್ರ ಅಧಿಕಾರಿಗಳನ್ನಾಗಿ ನೇಮಿಸ ರಾಜರೇ ಅಂತ ಅಂದ್ರೆ ರಾಜನಿಗೆ ಮಕ್ಕಳಾಗಿ ಹುಡ್ತಾರಂತೆ. ಅದರ ಯಾರು ರಾಜ ಅಂದ್ರೆ ಯೇಸುಕ್ರಿಸ್ತ ರಾಜನಿಗೆ ಹಣ ಏನಂತಾರೆ ಹಳೆ ಕಾಲದ ಎಲ್ಲ ಪಿತೃಗಳು ಅವ್ರಿಗೆ ಇಡ್ತಂತೆ ಮಕ್ಕಳಾಗಿ ಹುಡ್ತಾರಂತೆ. ಅದ್ರೆ ಕ್ರಿಸ್ತನ್ ಮುಖಾಂತರ ಜೀವ ಬರೋದ್ರಿಂದ ಅಬ್ರಾಹಮ್ ಇಸಾಕು ಯಾಕೋಬ್ ಇವರೆಲ್ಲ ಏನಾಗ್ಬಿಡ್ತಾರೆ ಯೇಸು ಕ್ರಿಸ್ತನಿಗೆ ಮಕ್ಕಳಾಗ್ಬಿಡ್ತಾರಂತ. ಅಂದ್ರೆ ಈ ಮಕ್ಕಳುಗಳನ್ನ ದೇಶದಲ್ಲಿರೋಂಥ ಎಲ್ಲ ಜಾಗದಲ್ಲಿ ಏನು ಮಾಡ್ತಂತೆ ಅಲ್ಲಿ ಪ್ರಭುಗಳಾಗಿ ಅದರ ರಾಜಾಧಿಕಾರಿಗಳಲ್ಲಿ ಏನಂತಾರೆ ಅಂದರೆ ನೇಮಿಸ್ಬಿಡ್ತಾರಂತ. ಅದರ ನೋಡ್ಬೇಕ್ರೆ ಆ ಕಾಲದಲ್ಲಿ ಒಂದೊಂದು ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳೋದು ಯಾರಂತೆ ಹಳೆಗಂತ ಪಿತೃಗಳು ಅದರ ನಮ್ಮ ಕಡೆಗಳನ್ನ ನೋಡಿದ್ರೆ ಅದೇ ಹೇಳ್ತಾರಲ್ಲ ನಿತ್ಯನಾದ ತಂದೆ ಅದರ ಏನಂತಾರೆ ಎವರ್ ಲಾಸ್ಟಿಂಗ್ ಫಾದರ್ ಅದರ ಫಾದರ್ ಅಂದ್ರೆ ಫಾದರ್ ಏನು ಕೊಡ್ತಾರೆ ಲೈಫ್ ಕೊಡ್ತಾರೆ ಅದ್ರ ಅದಕ್ಕೆ ಏನು ತಂದೆ ಅಂತ ಹೇಳ್ತಾರಲ್ಲ ತಂದೆನೇನು ಏನು ಕೊಡೋದು ನಿತ್ಯ ಜೀವ ಕೊಡೋಂಥದ್ದು ಅದರ ಅದೇ ನೋಡ್ಬೇಕಾದ್ರೆ ನಾವು ಕಳ್ಬಡ ನೋಡಿದ್ರಿ ಅದರ ಯಾರು ಏನು ಎಲ್ಲಿ ಇಡ್ತಾರೆ ಅಂತ ಅದರ ಈಜಿಪ್ಟ್ನ ಯಾರು ಕೊಡ್ಬೋದು ಮೋಸೆ ಕೊಡ್ಬೋದು ಯಾಕಂದ್ರೆ ಮೋಸೆ ಏನಾಗಿದಂತೆ ಮೋಸೆ ಉಂಟು ಈಜಿಪ್ಟ್ ನಾಲೆಜ್ ಎಲ್ಲ ಏನಾಗಿದಂತೆ ಅವರು ಎಕ್ಸ್ಪರ್ಟು ಹೋಯ್ತಾರಲ್ಲ ಬೈಬಲಲ್ಲಿ ಅದರ ಈಗ ಐಗುಪ್ ದೇಶದಂಥ ಸಕಲವಿದಂಥ ಜ್ಞಾನದಲ್ಲಿ ಏನಾಗಿರುತ್ತೆ ಇವರು ನಿಪುಣರಾಗಿದ್ರಂತೆ ಅದರ ಮತ್ತೆ ಹಂಗಿದ್ರೆ ಏನಂತ ದೇವ್ರ ಹತ್ರ ಹೇಳ್ತಾರೆ ಅಯ್ಯೋ ದೇವ್ರೇ ನಾನು ಆಯ್ಕೆ ಮಾಡ್ಬೇಡ ಅಂತ ತೊದಲು ಮಾತು ಅಂತ ಡೇನ್ ಕೇಳಿದ್ರು ಹೇಳ್ತಾರೋ ಇಲ್ಲ ಹ್ಞೂ ಹೇಳ್ತಾರೆ ದೇವರು ಮೋಸ ಹತ್ರ ಅಯ್ಯೋ ದೇವ್ರ ನಂಗೆ ಮಾತಾಡೋಕ್ಕೆಲ್ಲ ಬರಲ್ಲ ಅಲ್ವಾ. ಅಪೋಸ್ತಲ ಕೃತ್ಯಗಳು 7:22 ಅಪೋಸ್ತಲ ಕೃತ್ಯಗಳು 7:22 ಆಕ್ಸ್ 7:22 ಹೆಂಗಿದಂತೆ ಮಾತಿನಲ್ಲಿಯೂ ಕಾರ್ಯದಲ್ಲಿ ಹೆಂಗಿದಂತೆ ಸಮರ್ಥನ ಆಗಿದಂತೆ ಹಂಗಿರ್ಬೇಕು ದೇವ್ರ ಏನ್ ಕೇಳಿದ್ರು ಅಯ್ಯೋ ದೇವ್ರೇ ನನ್ ತೊದಲ್ ಬಾಯಿ ಅಂತಂದ್ಬಿಟ್ಟು ಅದರ ಏನಕ್ಕೆ ಕೇಳಿದ್ರು ಅಂತಂದ್ಬಿಟ್ಟು ನೀವೆಲ್ಲ ಏನ್ ಮಾಡಿ ಹೋಮ್ವರ್ಕ್ ಹೋಮ್ವರ್ಕ್ ಮಾಡ್ತೀರಾ? ಹಾ ಸರಿ ನೋಡೋಣ ಯಾರು ಮಾಡ್ತಾರೆ ಅಂದ್ಬಿಟ್ಟು ಅದರ ಸರಿ ನೋಡ್ಬೇಕ್ರೆ ಆಮೇಲೆ ನೆಕ್ಸ್ಟ್ ನೋಡ್ಬೇಕಂದ್ರೆ ಅಂತಾರೆ ದಾನಿಯಲ್ ಅದರ ದಾನಿಯಲ್ಗೆ ದಾನಿಯಲ್ ಯಾವ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ರು ನೋಡಿದ್ರೆ ಕಳೆದವರ ಬಾಬಿಲ್ ಅದರ ಆಮೇಲೆ ನೆಕ್ಸ್ಟ್ ಬಾಬಿಲೋನ್ ಆಮೇಲೆ ನೆಕ್ಸ್ಟ್ ಯಾವ ಊರಿಗೆ ಬರ್ತಾರೆ? ಹಾಂ ಬಾಬಿಲೋನ್ನ ಕಾಂಕರ್ ಮಾಡಿದ್ದು ಯಾವ ರಾಜ್ಯ? ಮೀಡೋ ಪರ್ಷಿಯನ್ಸ್ ಅದರ ಸೊ ಹೇಳ್ಬೇಕಾದ್ರೆ ಮೀಡೋ ಪರ್ಷಿಯನ್ಸ್ ಅಂತ ಹೇಳ್ಬೇಕಾದ್ರೆ ಏನ್ರೇ ಇವಾಗ ಇರೋಂಥ ಇರಾಕ್ ಹಾಂ ಇರಾಕ್ನ ಕಾಂಕರ್ ಮಾಡಿ ಇರಾನ್ ಅದರ ಹೇಳ್ಬೇಕಾದ್ರೆ ಇರಾನು ಇರಾಕ್ನೆಲ್ಲ ಹೆಂಗೆ ಟ್ಯಾಕಲ್ ಮಾಡಬೇಕು ಅಂತ ಯಾರಿಗೆ ಚೆನ್ನಾಗಿ ಗೊತ್ತೋ ದಾನಿಯಲ್ಗೆ ಚೆನ್ನಾಗಿ ಗೊತ್ತು ಅಲ್ವರ. ಅದೇ ಥರ ನೋಡ್ಬೇಕಾದ್ರೆ ಏನ್ರೇ ಅಬ್ರಾಮ್ ಅಬ್ರಾಮ್ ಯಾವ ಊರಿಂದ ಬಂದಿದ್ದೋ ಅಬ್ರಾಮ್ ಊರ ಹೆಸರು ಏನು? ಅದು ಒರಿಜಿನಲ್ ಊರು ಊರು ಹಾಂ ಊರೇ ಅದರ ಊರ್ ಆಫ್ ಚಾಲ್ಡಿಯನ್ಸ್ ಅಂತಂದ್ಬಿಟ್ಟು ಅದರ ಕಲ್ದಿಯ ಒಂದು ಕಲ್ದಿಯರ ಒಂದಿದ್ದು ಅಲ್ರ ಕಲ್ದಿಯರು ಅಂತ ಏನಂದ್ರೆ ಬ್ಯಾಬಿಲಾನ್ಗಿದ್ದಂಥ ಒಂದು ಹಳೆ ಹೆಸರು ಏನೋ
ಕಲ್ದಿಯರು ಅಂತಂದ್ಬಿಟ್ಟು ಅಲ್ವರ. ಸೊ ಅದನ್ನ ಬೇಕಾದ್ರೆ ಏನ್ರಿ ಆ ದೇಶದಿಂದ ಬಂದವ್ರು ಯಾರಂತೆ ಅಬ್ರಾಮ್ ಅಲ್ವರ. ಹಂಗ್ರೆ ಅಬ್ರಾಮ್ಗೇನ್ರಿ ಅವ್ರ ತಾಯಿ ಭೂಮಿಯ ನಾಡು ಭೂಮಿಯನ್ನು ಕೊಟ್ಬಿಟ್ಟು ಅಂದ್ರೆ ಏನು ಮಾಡ್ತಾರೆ ಕ್ಲೀನಾಗೆ ಅದನ್ನ ಹ್ಯಾಂಡಲ್ ಮಾಡ್ತಾರೆ ಅಲ್ವರ. ಸೊ ಆ ರೀತಿ ನೋಡ್ಬೇಕ್ರೆ ಹಳೆ ಕಾಲಂತ ಎಲ್ಲ ಪ್ರವಾದಿಗಳಿಗೆ ಏನು ಮಾಡ್ತಾರೆ ಭೂಲೋಕದಲ್ಲಿ ಒಂದೊಂದು ರಾಜ್ಯದಲ್ಲಿ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಎಂತಾರೆ ರಾಜ್ಯದ ಥರ ಏನು ಮಾಡ್ತಾರೆ ದೇವರನ್ನು ನೇಮಿಸ್ಬಿಡ್ತಾ ಇದ್ದಾರೆ. ಅದಕ್ಕೆ ನೋಡಿದ್ರೆ ಕಳೆದ ಎಂತಾರೆ ಕಳೆದ ವಾರ ಇದನ್ನು ನೋಡಿದ್ರಿ ಕೀರ್ತನೆ 45:16 ಯಾರ್ಯಾರಿಗೆ ಏನೇನು ಡಿಪಾರ್ಟ್ಮೆಂಟ್ ಕೊಡ್ಬೋದು ಅಂತಂದ್ಬಿಟ್ಟಲ್ವರ. ಫುಡ್ ಡಿಪಾರ್ಟ್ಮೆಂಟಿಂದ ಹಿಡಿದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಹಿಡಿದು ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟೆಲ್ಲ ಯಾರ್ಯಾರು ಕೊಡ್ಬೋದು ಅಂತಂದೇ ಮಾಡಿದೆ ಕಳೆದ ವಾರ. ಆಲೋಚನೆ ಮಾಡಿ ನೋಡಿದ್ರಿ ಅದರ ಯಾರಿಗೆ ಗೊತ್ತ ಇದೆಯಾ ಏನು ಯಾರ್ಯಾರಿಗೆ ಏನು ಕೊಡ್ಬೋದು ಅಂತ? ಫುಡ್ ಡಿಪಾರ್ಟ್ಮೆಂಟ್ ಫುಡ್ ಡಿಪಾರ್ಟ್ಮೆಂಟು ಜೋಸಫ್ ಕೊಡ್ಬೋದು. ನೆಕ್ಸ್ಟ್ ಮೋಸಗೆ ಮೋರಸ್ ಫಾರ್ ಅಯ್ಯಪ್ಪ ಯಾವಾಗಪ್ಪ ಹೋಗಿದ್ರಿ ಕಾಡಿಗೆ? ಇಲ್ಲಿ ನ್ಯಾಯ ತಿರುಗಿ ಡಿಪಾರ್ಟ್ಮೆಂಟ್ ಅದೇನು ಡಿಪಾರ್ಟ್ಮೆಂಟ್ ನೋಡಿ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸ್. ಫೈನಾನ್ಸ್ ಮಿನಿಸ್ಟರ್ ಯಾರನ್ನ ಬಂದ್ಬಿಡ್ಬೇಕು? ನೋಡಿ ನಿಮ್ಮಂಥವ್ರ ಕೈಯಲ್ಲಿ ರಾಜ ಕೊಟ್ಟರೆ ಹಿಂಗೆ ಇರ್ತದೆ. ದಾನಿಯಲ್ಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನೋಡಿದ್ರಿ ಅವ್ರ ಯಾಕೆ ದಾನಿಯಲ್ಲಿ ಏನು ಮಾಡಿದಂತೆ ರಾಜ್ಯನಿಗೆ ಏನೋ ಕೊರತೆ ಆಗ್ಬಿಡ್ತೀನಿ ತೊಂದರೆ ಬರ್ಬಾರ್ದು ಅಂದ್ಬಿಟ್ಟು ಎಲ್ಲ ಆಫೀಸ್ನ ಕ್ಲೀನಾಗಿ ಹ್ಯಾಂಡಲ್ ಮಾಡ್ತಾ ಇದಾರಂತೆ ದಾನಿ ಅಂತ ನೋಡಿದೆ ಅವರ. ಸೊ ಅದೇ ನೋಡ್ಬೇಕಾದ್ರೆ ಫುಡ್ ಡಿಪಾರ್ಟ್ಮೆಂಟ್ ಅಫೋರ್ಸ್ ಯಾರಿಗೆ ಯೋಸೆಫ್ ಕೊಡ್ಬೋದು. ಸೊ ಈ ರೀತಿ ನೋವನ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟು, ಇಲಿಯನ್ಗೇನ್ರಿ ಏವಿಯೇಷನ್ ಡಿಪಾರ್ಟ್ಮೆಂಟ್ ಕೊಡ್ಬೋದು ಪ್ಲೇನ್ ಹೋಗ್ಬಿಡೋರು. ಸೊ ಈ ರೀತಿ ನೋಡ್ಬೇಕಾದ್ರೆ ಒಬ್ಬೊಬ್ಬರಿಗೆ ಏನಂತಾರೆ ದೇವರು ಆ ಟ್ಯಾಲೆಂಟ್ ಪ್ರಕಾರನೇ ಮಾಡ್ತಾರೆ ಕೆಲಸಗಳನ್ನ ಒದಿಸ್ಕೊಡ್ತಾರೆ ಅದರ. ಸೊ ಈ ರೀತಿ ಏನು ಮಾಡ್ತಾರೆ ದೇವರು ತನ್ನ ರಾಜ್ಯನ ಸ್ಥಾಪನೆ ಮಾಡ್ತಾ ನೋಡಿದ್ರೆ ಇದೇ ಪಿತೃಗಳಿಗೆ ಕೊಡೋಂಥ ಒಂದು ಆಶೀರ್ವಾದ ಅದರ. ಅದಕ್ಕೆ ದೇವರ ಯೋಜನೆಯಲ್ಲಿ ನಾವೇನು ನೋಡಿದ್ರೆ ಎಷ್ಟು ಒಂದು ರಕ್ಷಣೆ ಇದೆ, ಎರಡು ರಕ್ಷಣೆ. ಎರಡು ರಕ್ಷಣೆಯಲ್ಲಿ ಏನಿದೆ, ಎರಡೆರಡು ಭಾಗಗಳಿದೆ ಅದರ. ಪರಲೋಕದ ರಕ್ಷಣೆ ಎರಡು ಭಾಗ ಇದೆ, ಭೂಲೋಕದ ರಕ್ಷಣೆ ಏನಾಗಿದೆ ಎರಡು ಭಾಗ ಇದೆ ಅಲ್ವರ. ಅದೇ ಯಾವುದಂದ್ರೆ ಪರಲೋಕದ ರಕ್ಷಣೆ ಇರುತ್ತೆ ಎರಡು ಭಾಗ ಅಂದರೆ 194,000 ಜನ, ನೆಕ್ಸ್ಟು ದೊಡ್ಡ ಸಮೂಹ, ನೆಕ್ಸ್ಟು ಭೂಲೋಕದ ರಕ್ಷಣೆ ಬಂದರೆ ಮೊದಲು ಪಿತೃಗಳು, ನೆಕ್ಸ್ಟು ಸಾಮಾನ್ಯ ಲೋಕದ ಜನಗಳು ಅದರ. ಸೊ ಇವತ್ತು ನಾಲ್ಕು ಒಂದು ರಕ್ಷಣೆನೆ ಆ ಈಡೆನ್ ತೋಟದಲ್ಲಿ ಬಂದಂಥ ನಾಲ್ಕು ನದಿಗಳ ಬಗ್ಗೆ ಏನು ಮಾಡೋದು ನಮಗೆ ಬ್ಯೂಟಿಫುಲ್ಲಾಗಿ ನೋಡ್ತಿರೋದು ಅದರ. ಸತ್ಯ ನೋಡ್ಬೇಕಂತಾರೆ ಏನಂತಾರೆ ಅಬ್ರಹಾಮ್ ಹೇಳ್ತಾರಲ್ಲ, ಇನ್ನು ಸತ್ಯದ ಏನು ಮಾಡ್ತೀನಿ ಆಕಾಶ ಅಂತ ನಕ್ಷತ್ರ ಥರ ಮಾಡ್ತೀನಿ, ಆಮೇಲೆ ಸಮುದ್ರ ತೀರದಂತ ಉಸುಬಿನ ಥರ ಮಾಡ್ತೀನಿ ಅದರ. ಪರಲೋಕ ರಕ್ಷಣೆ ಅಂತ ಎರಡು ಭಾಗ, ಭೂಲೋಕ ರಕ್ಷಣೆ ಎಷ್ಟಿದೆ ಎರಡು ಭಾಗ ಅಲ್ವರ. ಸರಿ, ಇವಾಗ ನಮಗೆ ಇರೋಂಥ ಒಂದು ಪ್ರಶ್ನೆ ಏನು ಅಂತಂದರೆ, ಇವಾಗ ಭೂಲೋಕದ ರಕ್ಷಣೆ ಅಂದ್ರ ಪರಲೋಕದ ರಕ್ಷಣೆ ಬಗ್ಗೆ ಏನು ಮಾಡ್ತೀವಿ ನಾವು ಕಳೆದ ವಾರ ಕ್ಲೀನಾಗಿ ನಾವು ಈ ಸಭೆ ಅಂತ ಕ್ಲಾಸಾಗ ಕ್ಲೀನಾಗಿ ಓದಿ ನೋಡ್ಕೊಂಬಿಟ್ರಲ್ಲರ. ಭೂಲೋಕದ ರಕ್ಷಣೆಯಲ್ಲಿ ನಾವು ಏನು ಮಾಡಬೇಕು, ಇದರಲ್ಲಿ ಸಾಮಾನ್ಯದ ಲೋಕದ ಜನಗಳು ಯಾವ ರೀತಿ ಎದ್ದು ಬಿಡುತ್ತೆ ಅಂತ ಏನು ಮಾಡೋಣ ನಾವು ಕ್ಲೀನಾಗಿ ತಿಳ್ಕೊಂಬಿಟ್ಟು ಏನು ಮಾಡೋಣ ಇದ್ರ ಬಗ್ಗೆ ನಾವು ನೋಡೋಣ ಅದರ. ಯಾಕಂದರೆ ನಾವು ಇದು ಕೆಲವೊಂದು ಸತಿ ನೋಡಿದಿರಿ, ಆದರೆ ಎಲ್ಲರೂ ಏನಾಗಿಲ್ಲ ಕ್ಲಾಸಸ್ಗೆ ರೆಗ್ಯುಲರ್ಗೆ ಅವಾಗ ಕಟ್ ಆಫ್ ಆಗಿರೋಲ್ಲ ಇದ್ರ ಬಗ್ಗೆ ಏನು ಮಾಡೋಣ ಅದರ. ಸೊ ಏನು ಸಾಮಾನ್ಯವಾದ ಪುನರ್ತನ ಹೆಂಗಿರ್ತದೆ ಅದರ, ಪಿತೃಗಳ ಪುನರ್ತನ ನೋಡಿದ್ರಿ ಕರೆಕ್ಟಾ? ಈ ಪಿತೃಗಳಾಗಿದ ನಂತರ ಭೂಲೋಕ್ತರು ಬರುವಂಥ ಸಾಮಾನ್ಯ ಜನಗಳ ಪುನರ್ತನ ಹೆಂಗಿರ್ತದೆ ಅಂತ ನೋಡ್ಬೇಕ್ರೆ, ಆದಾಮ್ನ ಸತ್ತಿರೋಂಥ ಎಲ್ಲ ಪ್ರತಿಯೊಬ್ಬ ಮನುಷ್ಯರು ಯಾರಲ್ಲಿ ಎದ್ಬಿಡ್ತಾರೆ ತಿರ್ಗಾ? ಕ್ರಿಸ್ತನಲ್ಲಿ ಜೀವಂತವಾಗಿ ಪುನರ್ತನಾಗಿ ಬರೋದೋ ಉಂಟು ಅಲ್ವರ. ಅವ್ರದ್ದು ವಚನ ಅಂತೀನಿ, 1 Corinthians 15:21-22 1 Corinthians 15:21-22 ನೋಡ್ರ, ಮನುಷ್ಯನ ಮುಖಾಂತರ ಮರಣವು ಉಂಟಾದ ಕಾರಣ ಅದೇ ಥರ ಮನುಷ್ಯನ ಮುಖಾಂತರ ಏನಾಗ್ತಂತೆ ಸತ್ತೋದವ್ರಿಗೆ ಪುನರ್ತನ ಉಂಟಾಗುವುದು. ಹಂಗಾರೆ ಯಾರೆಲ್ಲ ಸತ್ತಿದ್ದಾರೋ ಎಲ್ಲರೂ ಏನಾಗ್ತಾರೆ ಜೀವಂತವಾಗಿ ಎದ್ಬಿಡ್ತಾರೆ. ಯಾರು ಸತ್ತಿದ್ದಾರೆ? ಆದಾಮ್ನಲ್ಲಿ ಎಲ್ಲರ ಸಹಾಯ ಪ್ರಕಾರ ಕ್ರಿಸ್ತನಲ್ಲಿ ಅಂತಾರೆ ಎಲ್ಲರೂ ಜೀವಂತವಾಗ್ತಾರೆ. ಅದೇ ಹೇಳ್ತಾರೆ ನೆಕ್ಸ್ಟ್ ವಚನ, ಅದರ ಆದಾಮ್ನ ಸಹಾಯ ಅಂತ ಪ್ರಕಾರ ಕ್ರಿಸ್ತನ ಅಂತಾರೆ ಎಲ್ಲರೂ ಎಲ್ಲರೂ ಜೀವಂತವಾಗಿ ಬಿಡ್ತಾರೆ. ಆದರೆ ಈ ಸಾಮಾನ್ಯ ಪುನರ್ತನದಲ್ಲಿ ಜನಗಳು ಯಾವ ರೀತಿ ಎದ್ಬಿಡ್ತಾರೆ ಅಂತಂದರೆ ಅವ್ರು ಯಾವ ಯಾವ ರೀತಿ ಸತ್ತರೋ ಅದೇ ರೀತಿ ಏನು ಮಾಡ್ತಾರೆ ಅವರು ಅವ್ರು ಎದ್ಬಿಡ್ತಾರೆ. ಹಂಗಾದರೆ ಯಾವ ಮನುಷ್ಯ ಯಾವ ವಯಸ್ಸಲ್ಲಿ ಸತ್ತನೋ ಅದೇ ಮನುಷ್ಯ ಏನು ಮಾಡ್ತಾನೆ ಅದೇ ವಯಸ್ಸಲ್ಲಿ ಅವನು ಎದ್ಬಿಡ್ತಾನೆ. ಅಂದರೆ ಅವನು ಎದ್ದು ಬಂದ್ಬಿಟ್ಟು ಅವನಿಗೆ ದೇವರು ಏನು ಮಾಡ್ತಾನಂದರೆ 1,000 ವರ್ಷ ಅವಕಾಶ ಕೊಡ್ತಾರೆ. ಆ 1,000 ವರ್ಷದಲ್ಲಿ ಏನು ಮಾಡಬೇಕು, ಅವನು ನೀತಿವಂತನಾಗಿ ಬಾಳಿ ಏನು ಮಾಡಬೇಕು, ಅವನು ಪರ್ಫೆಕ್ಷನ್ಗೆ ಬರಬೇಕು. ಇವತ್ತೇನಾಗಿದೆ, ಮನುಷ್ಯ ಪಾಪದ ಹಂತದಲ್ಲಿ ಬಿದ್ದಾನೆ, ಆ ಪಾಪದ ಹಂತದಿಂದ ಪರಿಪೂರ್ಣವಂತ ಅಂತ ಅಂದರೆ ಏನ್ರಿ, ಆದಾಮನ ಒಂದು ಸ್ವರೂಪದಲ್ಲಿ, ಯೇಸು ಕ್ರಿಸ್ತನ ಒಂದು ಸ್ವರೂಪದಲ್ಲಿ ಅದು ಬೆಳೆಯೋದಕ್ಕೇನೆ, ಅದು ನಿಧಾನ ಎದ್ದೆದ್ದು ಬರೋದಕ್ಕೇನೆ ದೇವ್ರು ಕೊಟ್ಟಿರೋದಂಥ 1 ವರ್ಷ 1,000 ವರ್ಷ ಯಾರಿಗೆ ಅಂತ ಕ್ರಿಸ್ತನಿಗೆ ಆಳ್ವಿಕೆ ಮಾಡಕ್ಕೆ. ಈ ಒಂದು 1,000 ವರ್ಷದಲ್ಲಿ ಸತ್ತೋಗಂತ ಎಲ್ಲ ಮನುಷ್ಯರು ಅದರ ಯಾವುದೇ ಜಾತಿ ಜನಗಳು ಯಾವುದೇ ಮನುಷ್ಯರು ಇರ್ಬೋದು ಇದೇ ಭೂಮಿಲಿ ವಾಪಸ್ಸಾಗ್ತಾರೆ, ಇದೇ ಮಾಂಸಲ್ಲಿ ಎದ್ದು ಬಂದು ನಿಧಾನವಾಗಿ ದೇವರಿಗೆ ವಿಧೇನಾಗಿ ನಡೀತಾರೆ. ಏನಾಗ್ತಾರೆ ಅವಾಗ
ಅವರು ಪರ್ಫೆಕ್ಷನ್ಗೆ ಬರ್ತಾರೆ. ಅದರ ಅದಕ್ಕೆ ಸಾವಿರಷ್ಟಲ್ಲಿ ಮನುಷ್ಯರ ಆಯಸ್ಸು ಅವರ ಹೆಂಗೋಗ್ತದೆ, ಯಾವ ಥರ ಓಡ್ತದೆ? ಇವ್ ಬಿಡ್ತಾನೆ ಕ್ವಶನ್ ಕೇಳಿದ್ರ, ನೂರು ವರ್ಷದ ಸತ್ತಿರೋಂಥ ಮನುಷ್ಯ ನೂರು ವರ್ಷಕ್ಕೆ ಎದ್ದು ಬಿಡ್ತಾನಪ್ಪ ಅಂದ್ರ ಅವನ ವಯಸ್ಸು ಹೆಂಗೋಗ್ತದೆ? ನೂರು ವರ್ಷದಿಂದ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದ? ಕಮ್ಮಿ ಆಗ್ತಾ ಹೋಗ್ತದೆ. ಇವಾಗ ಏನಾಗ್ಬಿಟ್ಟಿದೆ, ನೂರು ವರ್ಷ ಅಂದರೆ ನೂರ ಒಂದನೇ ವರ್ಷ ಭಾಳ ಡೌಟ್. ಇನ್ನು ಸಾವಿರ ವರ್ಷದಲ್ಲಿ ಎದ್ದು ಬಂದು ತಿರ್ಗಾ ಇನ್ನು ನೂರು ವರ್ಷ ಮೇಲೆ ಇನ್ನೂ ಅಧಿಕವಾಗಿ ಬದುಕೋದು ಹೆಂಗಿದ್ರೆ ಮನುಷ್ಯನಿಗೆ? ಹಂಗಾರೆ ಏನಾಗಬೇಕು ಸಾವಿರ ವರ್ಷದಲ್ಲಿ ಆಯಸ್ಸು ಏನಾಗಬೇಕು? ರಿವರ್ಸ್ ಆರ್ಡ್ರಲ್ಲೇ ಹೋಗ್ಬೇಕು ಅಲ್ವರಾ? ಅದಕ್ಕೇನು ಬೈಬಲ್ ವಚನ ಇದೆಯಾ ಸಾವಿರ ವರ್ಷದಲ್ಲಿ ಎಲ್ಲ ಬಂತ ಆಯಸ್ಸು ರಿವರ್ಸ್ ಆರ್ಡ್ರಲ್ಲಿ ಹೋಗ್ತಾರೆ ಅಂತ? ಹ್ಞೂ, ಓದಿಂತೀನಿ. ಜೋಬ್ 33:25. ನೋಡ್ರ ಅವನ ದೇಹ ಹೆಂಗಿರ್ತಂತೆ, ಬಾಲ್ಯಕ್ಕಿಂತಲೂ ಕೋಮಲವಾಗಿರ್ತ ನೋಡಿದ್ದೀನಿ. ಅಜ್ಜಿ ಫೋಟೋ ಅಂದ್ರ ಹಂಗೆ ನೋಡ್ತಾ ನೋಡ್ತಾ ಹೆಂಗ ಹೋಗ್ತಾ ಅವ್ರ ಯವನಸ್ಥನಾಗೆ ಮಾರ್ಪಾಡಾಗ್ಬಿಡ್ತಾರೆ. ಅವ್ರ ಯವನಸ್ಥನಾಗಿರ್ಬೇಕು ಹಿಂಗೆ ಇರ್ತಾರೆ. ಅವ್ರ ಹೋಗ್ತಾ ಹೋಗ್ತಾ ಏನಾಗ್ಬಿಡ್ತಾರೆ ಎಲ್ಲರೂ, ಫುಲ್ ಏನಾಗ್ಬಿಡ್ತಾರೆ, ಒಂದು ವಯಸ್ಸಾದ ಥರ ಅಲ್ವರ. ಸಾವಿರ ವರ್ಷದಲ್ಲಿ ಹಿಂಗಿರ್ತದೆ ಅಂದರೆ ಮನುಷ್ಯನಾಗ್ತದೆ ತಿರ್ಗಾ ಏಳೇ ಥರದ ದಿವಸಗಳನ್ನು ಅನುಭವಿಸೋನು ಅಲ್ವರ. ಅವನೇನು ವಾಪಸ್ಸು ಫಸ್ಟ್ ಅವನು ಹೆಂಗಿದ್ನೋ ಅದರ ಆ ವಯಸ್ಸಿಗೆ ಮಾಡ್ತಾನೆ, ಅವನು ಹಿಂದಿರುಗಿ ಬರ್ತಾನೆ. ಅದಕ್ಕೆ ನೋಡ್ಬೇಕಂದ್ರೆ ಸಾವಿರ ವರ್ಷದಲ್ಲಿ ಏನಂತಾರೆ ಎಲ್ಲ ಆಯಸ್ ಇರಾಗ್ತಾ ಅಲ್ಲಿ ರಿವರ್ಸ್ ಆಟಲ್ಲಿ ಹೋಗ್ತಾ ಇಲ್ಲ. ಹಂಗೆ ದೇವ್ರಿಗೆ ಅವನೊಂದು ವಿಧೇನಾಗಿ ಬಾಳ್ತಾರೆ. ಹಂಗೆ ಏನಾಗ್ತಾರೆ ಅವನ ದೇಹದಲ್ಲಿ ಏನಂತಾರೆ ಪರ್ಫೆಕ್ಷನ್ ಬರ್ತಾರೆ ಅದರ ಅವ್ನ ದೇಹದಲ್ಲಿ ಏನಾಗ್ತದೆ ತುಂಬ ಒಂದು ಬದಲಾವಣೆಗಳು ಏನಾಗ್ತದೆ ಅಲ್ಲಿ ಅಲ್ಲಿ ಆಗ್ತಾರೆ ಅದರ. ಸದ್ಯ ನೋಡ್ಬೇಕ್ರೆ ಏನ್ರಿ ಇವಾಗ ವಯಸ್ಸು ಹಿಂಗಿರ್ತಾರೆ 30, 40, 50, 60, 70 ಹಿಂಗೆ ಹೋಗ್ತಾರೆ ಅದರ. ಆದರೆ ದೇವ್ರ ಹಸ್ತದಲ್ಲಿ ಹೆಂಗಿರ್ತದೆ, ಇದೇ ವಯಸ್ಸು ಹಿಂಗಿರ್ತಾರೆ ರಿವರ್ಸ್ ಆರ್ಡ್ರಲ್ಲಿ ರಿವರ್ಸ್ ಆರ್ಡ್ರಲ್ಲಿ ಹೋಗ್ತಾರೆ. ಒಂದಕ್ಕೆ ಬರಲ್ಲ, ಒಂದಕ್ಕೆ ಬಂದ ಏನು ಪ್ರಯೋಜನ ಅಲ್ವರ? 30 ಅದರ 30 ಇಯರ್ಸ್ ಅಂದರೆ ಪರ್ಫೆಕ್ಟ್ ಮ್ಯಾನೇಜ್ ಅಲ್ವರ. ಯಾಕೆಂದ್ರೆ ಮನುಷ್ಯನ ಸೃಷ್ಟಿ ಮಾಡಿದ ಎಷ್ಟನೇ ವಯಸ್ಸು? 30 ಅಲ್ವರ. ಆದಾಮ್ನ ಎಳೆ ಮಗು ಸೃಷ್ಟಿ ಮಾಡಿದ್ರೆ ಇಲ್ಲ 30 ಇಯರ್ಸ್ ಪರ್ಫೆಕ್ಟ್ ಮಾಡಿ ಹಂಗೆ 30 ಅವನೇ ಎಕ್ಸಾಂಪಲ್. ಎಲ್ಲರನ್ನೂ ದೇವ್ರು ಯಾವ ಲೆವೆಲ್ ತರಬೇಕು ಅಂತಿದ್ದಾರೆ ಆ ಪರ್ಫೆಕ್ಟ್ ಮ್ಯಾನ್ ಲೆವೆಲ್. ಅದಕ್ಕೆ ಹೇಳ್ತಾರಲ್ಲ ನಮ್ಮ ಸ್ವರೂಪದಲ್ಲಿ ಯಾರನ್ನ ಸೃಷ್ಟಿ ಮಾಡೋಣ, ನಮ್ಮ ಸ್ವರೂಪಕ್ಕೆ ನಮಗೆ ಹೋಲಿಕೆಗೆ ಸರಿಯಾಗೇ ಮಾಡೋಣ ಮನುಷ್ಯನ ಸೃಷ್ಟಿ ಮಾಡೋಣ. ಅಂದರೆ ದೇವ್ರು ಇಟ್ಟಂತ ಒಂದು ಪರ್ಫೆಕ್ಟ್ ಏಜ್ ಅಂದರೆ 30 ಇಯರ್ಸ್. ಅವ್ರು ಅದೇ ಹೇಳ್ಬೇಕು, ಇವಾಗ ಮನುಷ್ಯನಿಗೆ ಜ್ಞಾನ ಯಾವಾಗ ಬರೋದು? 30 ವಯಸ್ಸಿಗೆ ಅಲ್ವರ. ಅದೇ ಜಮಾನೆಲ್ಲ ಮದುವೆ ಮಾಡೋರು ಎಷ್ಟು ವಯಸ್ಸಿಗೆ 30 ವಯಸ್ಸಿಗೆ ಮಾಡೋರು. ಇವಾಗೆಲ್ಲ ಏನು ಮಾಡ್ತಾರೆ, ಇವಾಗೆಲ್ಲ ಅದಕ್ಕಿಂತ ಮುಂಚೆನೇ ಏನಂತಾರೆ ಎಷ್ಟು ಮದುವೆ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಪರ್ಫೆಕ್ಟ್ ಮೈಂಡ್ ಬರೋದು ಅದರ ಏನಂದ್ರೆ ಅದೇ ವಿಸ್ಡಮ್ ಅದರ. ಅದೇ ವಿಸ್ಡಮ್ ಟೂತ್ ಅಂತ ಹೇಳ್ತಾರೆ, ಕೇಳ್ತೀರಾ? ಅದು ಬೆಳೆಯದೆ ಆ ವಯಸ್ಸು. ಅದಕ್ಕಿಂತ ಮುಂಚೆ ಏನೋ ಮಾಡಿದ್ರೆ ಏನಾಯ್ತದೆ ಅಲ್ವರ? ಅದು ನೋಡ್ತೀನಿ 30 ಇಯರ್ಸ್. 30 ಇಯರ್ಸ್ಗೆ ಏನು ಮಾಡ್ತಾರೆ ದೇವರು ಆ ವಯಸ್ಸು ಏನು ಮಾಡ್ತಾರೆ ಕರೆಕ್ಟಾಗಿ ಪರ್ಫೆಕ್ಷನ್ಗೆ ತಂದಿರ್ತಾರೆ ಅಲ್ವರ. ಅಂದರೆ ಸಾವಿರ 30 ಇಯರ್ಸ್ ನಿಲ್ಲಿಸಿ ಮತ್ತೆ 1000 ವರ್ಷ ಗಂಟ ಬದುಕಿದ್ರೆ ಏಜ್ ಅಷ್ಟೇ, ಏಜಿನ ಯಾವತ್ತೂ ಬೆಳೆಯೋದಿಲ್ಲ ಆಯ್ತಾರ. ಅವನು ದೇಹದಲ್ಲಿ ಏನಾಗ್ತಾರೆ ಬದಲಾವಣಿಕೆಗಳು ಆಗ್ತದೆ ಅಂದ್ರೆ ಇದು ಏಜ್ ಅಂತಂದ್ಬಿಟ್ಟು ಏನು ನೋಡ್ತೀರಿ ಅಂತಂದರೆ ಇವಾಗ ನಾವು ವಯಸ್ಸಾಗೋದಿಕ್ಕೆಲ್ಲ ಏನಾಗ್ತದೆ ನಮ್ಮ ದೇಹದಲ್ಲಿ ತುಂಬ ಬದಲಾವಣೆಗಳಾಗ್ತಾರೆ. ಪ್ರಸಂಗಿ 12 ಅಂತ ಹೇಳ್ತಾರಲ್ಲ ಅದರ ಅರಿಯವರು ಏನಾಗ್ಬಿಡ್ತಾರೆ ಕೊಂಚ ಬಾದದಿಂದ ಕೆಲಸ ನಿಲ್ಲಿಸ್ಬಿಟ್ರು ಅಂತ. ಬೈಬಲ್ ಓದಿದ್ರಾ? ಹಾಂ ಓದಿದ್ರ ಇಲ್ಲ ಓದಿದ್ವ? ತೆಗಿರಿ ಅಂತೀರಿ ಪ್ರಸಂಗಿ 12 ಅಂತ ತೆಗಿರಿ. ವಯಸ್ಸಾದರೆ ಏನಾಗ್ತದೆ ನಮಗೆ? ಪ್ರಸಂಗಿ 12 12:2 ತೆಗಿರಿ ಅಂತೀರಿ. ಒಂದೇ ವಚನ ಓದ್ಕೊಂಡ್ಬಿಟ್ಟಿರ್ತೀರಿ ನೋಡೋಣ. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪವಾಗುವುದರೊಳಗೆ ನಿನ್ನ ಸೃಷ್ಟಿಕರ್ತನು ನೋಡ್ರ ಯವನದಲ್ಲಿಯೇ ಸೃಷ್ಟಿಕರ್ತನ ಏನ್ ಮಾಡಿದ ಸ್ಮರಿಸು. ಹಂಗಾರೆ ಏನ್ ಮಾಡ್ಬೇಕು ಯವನದಲ್ಲಿ ಸೃಷ್ಟಿಕರ್ತನ ಸ್ಮರಿಸು ಅಂದ್ರೆ ನಿನ್ ಚಿಂತೆ ಮಾಡ್ಕೊಂಡು ಆಹಾ ದೇವ್ರೆ ಚೆನ್ನಾಗಿದ್ಯಾ ಅಂತ ಹೇಳ್ಬಿಟ್ಟು ಸ್ಮರಿಸ್ಬೇಕಂದ್ರೆ ಏನು ಅರ್ಥ? ದೇವ್ರನ್ನ ಸ್ಮರಣೆ ಮಾಡ್ಬೇಕು ಅನ್ನೋ ಇದೇನು ಅರ್ಥ? ಇಲ್ಲ ಹೋಗ್ಬಿಟ್ಟು ಏನಂತೆ ಏನು ಮಾಡ್ತಾರಪ್ಪ ಮೆಡಿಟೇಷನ್ ಮಾಡ್ತಾರಲ್ಲ, ಮೆಡಿಟೇಷನ್ ಮಾಡ್ಬೇಕಾ? ಏನು ಮಾಡ್ಬೇಕು? ದೇವ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ದೇವ್ರ ಬಗ್ಗೆ ಸ್ಟಡಿ ಮಾಡ್ಬೇಕು. ಯಾವ ವಯಸ್ಸಲ್ಲಿ? ಯಾವನಸ್ತನ ವಯಸ್ಸಲ್ಲಿ? ಯಾಕೆ ಮುದಿ ವಯಸ್ಸಲ್ಲಿ ಎಲ್ಲ ಮಾಡ್ತಾರಲ್ಲ ಏನಂತಾರೆ, ಅಯ್ಯೋ ಇವೆಲ್ಲ ಬಿಡಪ್ಪ ಮಾಡ್ಕೊಟ್ರೆ ಆಯಿತು ರಿಟೈರ್ಮೆಂಟ್ ಆಮೇಲೆ ಮಾಡೋಣ ಕಾಶಿ ಕನ್ಯಾಕುಮಾರಿ ತೊಗೊಬಿಟ್ಟು ಎಲ್ಲ ಮಾಡ್ಕೊಂಬರೋಣ ಅದರ ಆ ಥರ ಎಲ್ಲ ಮಾಡಿದ್ರಾಗಲ್ಲ, ಪ್ರಯೋಜನ ಇಲ್ಲ. ಅದು ಹೇಳ್ತೀವಿ ಸೊಲೊಮ್ಮನ್ ಏನು ಕೇಳ್ತಾ ಇದ್ದೀನಿ, ಯಾಕಂದರೆ ಎಂಥ ದಿನಗಳಂತೆ ಕಷ್ಟದ ದಿನಗಳು ಸಂತೋಷವಿಲ್ಲ ಅಂತ ಹೇಳುವಂಥ ದಿನಗಳು ಬರೋದಕ್ಕಿಂತ ಮುಂಚೆ ಅಂತಂದ್ಬಿಟ್ರು ಅಂದ್ರೆ ಇವಾಗ ಏನಂತಾರೆ ದೇಹದಲ್ಲಿ ಬಲ ಇಲ್ಲ ಐತೆ ಅದರ ಏನು ಕೆಲಸ ಮಾಡ್ಬೋದು ವಯಸ್ಸಾಗ್ತದೆ ಏನಾಗ್ಬಿಡ್ತದೆ, ಅಯ್ಯೋ ಬಿಡಪ್ಪ ಇವಾಗೆ ಮೈಕೈ ಎಲ್ಲ ನೋವುತ್ತೈತೆ ಅಲ್ಲರ ಈಗ ಅದುವಾಗೆಲ್ಲ ಮಾಡೋಕ್ಕಾಗ್ತಾರ ಬಿಡಪ್ಪ ನಮ್ಮ ಕೆಲ ಆಗಲ್ಲ ಅಂದ್ರ ಎಲ್ಲಿಗೆ ರೆಡಿ ಆಗ್ಬಿಡ್ತೀರಿ ಅಂದರೆ ಟಿಕೆಟ್ ತೊಗೊಂಡು ರೆಡಿ ಆಗ್ಬಿಡ್ತೀರಿ ಅಲ್ಲರ. ಈಗ ನಾಟ್ಯಮ್ಮಲ್ಲಿ ಏನು ಮಾಡೋಕ್ಕಾಗ್ತದೆ ದೇವ್ರಿಗೆ? ಅದಕ್ಕೆ ಸ್ವಲ್ಪ ಹೇಳ್ತಾ ಇರ್ತೀನಿ ಸಂತೋಷವಿಲ್ಲವೆಂದು ಏನ್ರಿ
ಕಷ್ಟದ ದಿನಗಳು ಬರೋದಕ್ಕಿಂತ ಮುಂಚೆ ನೀವು ಸೃಷ್ಟಿಕರ್ತ ಅನ್ಸ್ಕೋ. ಆಮೇಲೆ ನೆಕ್ಸ್ಟ್ ಆ ಕಷ್ಟದ ದಿನಗಳಲ್ಲಿ ಸೂರ್ಯನು, ಬೆಳಕು, ಚಂದ್ರನು, ನಕ್ಷತ್ರಗಳು ಒಬ್ಬಾಗುವು. ಮಳೆಯಾದ ಮೇಲೆಯೂ ಮೋಡಗಳು ಮತ್ತೆ ಬರುವು. ಅದೇ ಕಾಲದಲ್ಲಿ ಮನೆಗಾವಲಿನವರು ನಡುಗುವರು, ಬಲಿಷ್ಠರು ಬೊಗ್ಗುವರು, ಅರೆಯುವರು ಕೊಂಚವಾದರಿಂದ ಕೆಲಸವನ್ನು ನಿಲ್ಲಿಸಿ. ನೋಡ್ರ, ಹರಿಯವರು ಕೊಂಚವಾದ್ರಿಂದ ಕೆಲಸ ಏನ್ ಮಾಡ್ತಾರೆ, ನಿಲ್ಸ್ಬಿಡ್ತಾರೆ. ಇದ್ಯಾರಪ್ಪ ಹರಿಯವರು ಅಲ್ಲೋ ಅಲ್ಲೋರ ಅಲ್ಲೇನಂತ ಹರಿಯೋದು ಅಲ್ಲೋರ ಗ್ರೈಂಡಿಂಗ್ ಟೀತ್ ಐತಲ್ಲ ಸ್ಕೂಲ್ ಕಲ್ಸ್ಬಿಡ್ತಾರಲ್ಲ, ಹರಿಯೋರು ಮಿಕ್ಸಿ ಅಲ್ಲೋರ ವಯಸ್ಸಾಗ್ತಾ ಇತ್ತು ಅಲ್ಲೇನ ಬಿಡ್ತದೆ, ಅಲ್ಲೇ ಉದ್ರೋ ಬಿಟ್ಮೇಲೆ ಇನ್ನೇನು ಕೆಲಸ ಮಾಡೋಕ್ಕತ್ತೆ. ಯೋಚನೆ ಮಾಡಿ, ಅಲ್ಲಿಲ್ಲ, ಕಣ್ಣಿಲ್ಲ, ಕಿವಿ ಇಲ್ಲ ಅಂತಂದರೆ ಇದು ದೇವ್ರ ನಾವು ಏನು ಕೊಡೋಕ್ಕಾಯ್ತದೆ, ಯೋಚನೆ ಮಾಡಿರಿ. ಅಲ್ಲೋರ ಅರಿಗೆ ನೋಡ್ಬೇಕಂದ್ರೆ ಪರ್ಫೆಕ್ಷನ್ ಇನ್ ಬಾಡಿ ಅಲ್ಲ. ಇವಾಗ ವಯಸ್ಸಾಗ್ತೈತೆ ಅಂತಂದ್ರೆ ಇದು 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 ಪಾಪದ ಸಂಬಳ ಮರಣ ಅಲ್ವರ. ಇದು ಪಾಪ ಇರೋದ್ರಿಂದ ಇದೇನಾಗ್ತಾರೆ, ಬರ್ತಾ 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 ಮಣ್ಣಿಗೆ ಹೋಗ್ತಾ ಇದೆ ಅಂದ್ಬಿಟ್ಟು ಒಂದು ಒಂದಿರ್ತಾರೆ, ಒಂದು ಗ್ಯಾರಂಟಿ. ತಲೆ ಕೂದಲು ಬೆಳಿಗ್ಗೆ ನೇಮಿಂಗ್ ಓಹೋ ವಯಸ್ಸಾಗ್ತಾಯಿಲ್ಲ, ಸಮಾಧಿಗೆ ಹೋಗ್ತಾ ಇದ್ದೀನಿ ಅಂತ ಅಲ್ವರ. ಸಾವಿರಸ್ತಲ್ಲಿ ಇವೇ ವೈಟ್ ಕೂಡಲೇ ಬೆಳಿಗ್ಗೆ ಹೇಗೆ ಗೊತ್ತಾ ಮೀನಿಂಗು, ದೇವ್ರೇನು ಮಾಡ್ತಾರೆ ನಮಗೆ ಆಶೀರ್ವದಿಸಿ ನಮ್ಮನ್ನು ಪಾಪನ ತೆಗೆದು ಏನು ಮಾಡ್ತಾರೆ, ಪರ್ಫೆಕ್ಷನ್ಗೆ, ಪರಿಪೂರ್ಣ ಅಂತ ಅಂತಕ್ಕೆ, ಪರಿಶುದ್ಧತೆಗೆ ತರ್ತಂಥ ಮೀನಿಂಗು. ಅದೇ ಮಾಡ್ಬೇಕ್ರೆ ಸಾವಿರಸ್ತಲ್ಲಿ ಏಜ್ ರಿವರ್ಸ್ ಆಗೋದು ಒಂದು ಅಂತ ಒಂದು ಆಶೀರ್ವಾದ. ಏನಕ್ಕೆ ಅಂದರೆ ದೇಹದಲ್ಲಿ ಆಗುವಂಥ ಒಂದು ಬದಲಾವಣೆಗಳು. ಇವಾಗ ಎಷ್ಟು ಬದಲಾವಣೆಗೆ ಆದಾಗ ಎಷ್ಟು ಮನುಷ್ಯ ಕೊರಗ್ತಾನೆ ಅಂದ್ರೆ, ಅದೇ ಸಾವಿರಸ್ತಲ್ಲಿ ಆ ಕೊರಗಿನ ಹಂಗೆ ಆಶೀರ್ವಾದಕ್ಕೆ ಬಂದು ಹೆಂಗಿರ್ತದೆ, ಒಂದು ಇನ್ಸೆಂಟಿವ್. ಅವಾಗ ಮನ್ಸಿಗೆ ಹೆಂಗಿರ್ತದೆ, ಅಯ್ಯೋ ಹೌದಪ್ಪ ನಾನು ದೇವ್ರಿಗೆ ಏನೋ ಬೇಕಿನ್ನ ಪರ್ಫೆಕ್ಷನ್ ಬೆಳಿಬೇಕು ಅದರ ಎಲ್ಲ ಏನು ಮತ್ತೆ ವಯಸ್ಸಮ್ಮ ನೆನ್ಸ್ಕೊತಾರೆ ಅದರ ಹಿಂಗಿರ್ಬೇಕಾರೆ ಹಂಗಿದ್ದೆ ಅದರ ಸಾವಿರಸ್ತಲ್ಲಿ ಹಿಂಗಿದ್ರೆ ಹೆಂಗಿರ್ತದೆ ಅದೇ ಥರ ಮಾಡ್ತಾರೆ ದೇವ್ರು. ಏನಕ್ಕೆ ಅಂದರೆ ಮನುಷ್ಯನಿಗೆ ಇವೆಲ್ಲ ಕೊಡ್ಬೇಕಾರೆ ಮನುಷ್ಯ ಏನು ಮಾಡಲಿ ದೇವ್ರ ಕಡೆಗೆ ಅವನು ತಿರುಗಲಿ ಅಂತ ಅಲ್ವರ. ಅದಿಗೆ ನೋಡ್ಬೇಕಾರೆ ಅವನ ಚರ್ಮ ಹೆಂಗಿರ್ತಂತೆ, ಬಾಲ್ಯಕ್ಕಿಂತಲೂ ಕೋಮಲವಾಗಿರ್ತಾರೆ ಅಂತ ಹೇಳ್ತಾರೆ. ಅಂದರೆ ಎಳೆ ಮಗುಗಳಿಗಿಂತ ಏನಂತಾರೆ ತುಂಬ ಮೃದುವಾಗಿರೋ ಥರ ಏನಾಗ್ತಾರೆ ಒಂದು ಚರ್ಮ ಇರ್ತಾರೆ ಅಂತ ನೋಡಿದ್ರಿ ಅದರ. ಹಂಗಾರೆ ಏನಾರ ಅಷ್ಟೊಂದು ಸಾಫ್ಟ್ ಆಗಿನೇ ಇರ್ತಾನೆ ಅವನು ಇರ್ತಾನೆ ಅಂತ ಅಂತಂದ್ರೆ. ಹಾಂ ಬರ್ರಿ ಬರ್ರಿ ಬರ್ರಿ. ಸರಿ ಅಲ್ವರ. ಸರ್ ಅದೇ ನೋಡ್ಬೇಕಾದ್ರೆ ಏನು ಮಾಡ್ತಾರೆ, ನಾವು ಕಳವಳ ಕೂಡ ನೋಡಿದ್ರೆ ಏನಂತಂದರೆ ಸಾವಿರಸ್ತಲ್ಲಿ ಎಲ್ಲ ಒಂದು ಏನಂತಾರೆ ಒಂದು ಇದು ಬಾಲ್ಯಕ್ಕಿಂತಲೂ ಕೋಮಲವಾಗಿರ್ತದೆ ಅಂದರೆ ಅವ್ರು ಮೋಸ್ಟ್ಲಿ ಸಾವಿರಸ್ತಲ್ಲಿ ಏನು ಸೋಪ್ ಯೂಸ್ ಮಾಡ್ಬೋದು ಅಲ್ಲ, ಬೇಬಿ ಸೋಪ್ ಏನು ಮಾಡೋದು ಯೂಸ್ ಮಾಡ್ಬೋದು ಅಂತ ಅಂದ್ರೆ. ಸರ್ ನೋಡ್ಬೇಕ್ರೆ ಕ್ರಿಸ್ತನ ರಾಜ್ಯದಲ್ಲಿ ಯೇಸು ಕಂದ ಸ್ವಲ್ಪ ಸ್ವಲ್ಪ ಸೈಡಿಗೆ ಕೂತ್ಕೊಂಡ ಅಲ್ಲಿ ಬಿಸಿ ಇರ್ತದೆ. ಹಾಂ ಓಕೆನಾ. ಸೊ ಅದೇ ನೋಡ್ಬೇಕ್ರೆ ಏನ್ರಿ ಕ್ರಿಸ್ತನ ರಾಜ್ಯದಲ್ಲಿ ಯೇಸು ಕ್ರಿಸ್ತು ಬಂದು ಮಾಡೋಂಥ ಒಂದು ಮೊದಲನೇ ಕೆಲಸ ಏನಂದರೆ ಸೇತಾನ ಏನು ಮಾಡ್ತಾರೆ ಹಿಡಿದ್ಬಿಟ್ಟ ಎಷ್ಟು ವರ್ಷ ಕಟ್ಟಾಕ್ತಾರೆ, ಸಾವಿರ ವರ್ಷ ಕಟ್ಟಾಕ್ತಾರೆ ಅಂದ್ರೆ ಏನಕ್ಕೆ ಅವರ ಇನ್ನೂ ಜನಗಳೇ ಮಾಡ್ಬೋದು ಮರಳುಗೊಳಿಸೋದ ಹಾಗೆ ಯೇಸು ಕ್ರಿಸ್ತು ಸಾವಿರ ವರ್ಷ ಏನು ಮಾಡ್ತಾರೆ ಸೇತನ್ನ ಕಟ್ಟಾಕ್ತಾರೆ. ಹಂಗಾರೆ ಇವಾಗ ಜನಗಳನ್ನ ಮರಳುಗೊಳಿಸೋದಕ್ಕೆ ಬಿಟ್ಟಿರೋದು ಯಾರು ದೇವರೇ ಅಂದ್ರೆ. ಹಂಗಾರೆ ಸಾವಿರ ವರ್ಷದಲ್ಲಿ ಸೇತನ ಕಟ್ಟಾಕಿ ಮೇಲೆ ಜನಗಳಿಗೆ ಏನು ಕಳಿಸ್ಕೊಡ್ತಾರೆ, ಎಸ್ ಏನು ಜ್ಞಾನ, ದೇವರ ಜ್ಞಾನ ಅದರ. ಏನೋ ಮುಖ್ಯವಾಗಿ ದೇವರ ಸತ್ಯನೇ ಮಾಡ್ತಾರೆ ಅವಾಗ ಕ್ಲೀನಾಗಿ ಕಳ್ಸ್ಕೊಡ್ತಾ ಇದಾರ. ಹಂಗಾದ್ರೆ ದೇವರ ಒಂದು ವಾಕ್ಯದಲ್ಲಂಥ ಆಳವಾಗಿರೋಂಥ ಸತ್ಯಗಳು ಅದರ. ಇವಾಗ ನಾವು ಕಲಿತಾ ಇದ್ದಿರ್ಬಿಟ್ಟ ಸತ್ಯಗಳು ಇವಾಗ ಯಾರೆಲ್ಲ ಇದನ್ನ ಕಲ್ತಿಲ್ವೋ ಇದನ್ನೆಲ್ಲ ಯಾವಾಗ ಕಲಿಬೇಕು, ಸಾವಿರ ವರ್ಷದಲ್ಲಿ ಕಲಿತೇ ಕಲಿತಾರೆ. ಅದರ ಡೌಟ್ ಇದೆಯಾ, ಅದನ್ನ ಡೌಟೇ ಕೊಡಂಗಿಲ್ಲ. ಯಾಕಂದ್ರೆ ವಚನ ಏನು ಹೇಳ್ತಾ ಅಂದರೆ ಏನ್ರಿ, ಹಾಂ ಆ ಒಂದು ದಿನದಲ್ಲಿ ನೋಡಿದಿಂತೀನಿ ಏಷ್ಯ 29:18 ನೋಡ್ರ. ಆ ದಿನದಲ್ಲಿ ಕಿವುಡರು ಶಾಸ್ತ್ರದ ಮಾತನ್ನ ಏನ್ ಮಾಡೋರಂತೆ ಅಲ್ಲಿ ಕೇಳುವರು. ಆಮೇಲೆ ನೋಡ್ರ ಮೊಗ್ಗು ಕತ್ತಲಲ್ಲಿ ಕೂಡ ಏನಂತಾರೆ ಕುರುಡರ ಕಣ್ಣು ಕಾಣುವುದು. ಇದ್ಯಾರಪ್ಪ ಕುರುಡ್ರು, ಇದ್ಯಾರಪ್ಪ ಕಿವುಡ್ರು ಅಂತಂದ್ರೆ ಲಿಟ್ರಲ್ ಆಗಿರೋಂತ ಕಿವುಡ್ರ ಕೂಡ್ರ ಬಗ್ಗೆ ಮಾತಾಡ್ತಾರಂದ್ರೆ ಇಲ್ಲ. ಅಂದ್ರ ಕಿವಿ ಇದ್ರು ಕೇಳಿದಂತ ಕಿವುಡ್ರು ಅವರಲ್ಲ, ಕಣ್ಣಿದ್ರು ನೋಡಿದ್ರಂತ ಕೂಡ್ರು. ಯಾಕಂದ್ರೆ ನಮ್ಮ ಕ್ರೈಸ್ತವ್ರ ಜನ ಅವರಪ್ಪ ಕಣ್ಣಿದ್ರು ನೋಡ್ತಾರ ಅವಲಿ ಸತ್ಯ ಬೈಬಲ್ ನೋಡ್ತಾರೆ ಸತ್ಯ ಅಂಗೀಕಾರ ಮಾಡ್ತಾರೆ ಸತ್ಯನೇ ಮಾಡಲ್ಲ ಅಂತ ಕೂಡ್ರು ಕೂಡ ಅವ್ರೆ. ಅದರ ಕಿವಿ ಇದ್ರು ಏನ್ರಿ ಅದರ ಸತ್ಯನ ಕೇಳಿದ್ರಂತ ಕ್ಯೂಟ್ರ ಅವ್ರೆ. ಅದರ ಪಾಸ್ಟ್ ಹೇಳೋದನ್ನೇ ಕೇಳೋಂಥ ಕ್ಯೂಟ್ರಗಳು ಎಷ್ಟು ಜನ ಅವ್ರೆ ಲೆಕ್ಕನೇ ಇಲ್ಲ. ಅದರ ಅಂಥದ್ದು ಏನು ಮಾಡ್ತಾರೆ ಎಲ್ಲರ ಕಣ್ಗಳು ಕಿವಿಗಳು ಏನು ಮಾಡ್ತಾರೆ ಅವಾಗ ತೆರೀತಾರೆ. ಅವಾಗ ಏನು ಮಾಡ್ತಾರೆ ಸತ್ಯನ ಎಲ್ಲರ ಅಂಗೀಕಾರ ಮಾಡ್ತಾರೆ. ಅದರ ಅದೇ ನೋಡ್ಬೇಕ್ರೆ ವರ್ಲ್ಡ್ ಕನ್ವರ್ಷನ್ ಆಗೋದೇ ಯಾವಾಗ ಅಂದರೆ ಕ್ರಿಸ್ತನ ರಾಜ್ಯದಲ್ಲಿ. ಕರೆಕ್ಟ. ಇವಾಗ ಎಷ್ಟೆಲ್ಲ ಹೋಗ್ಬಿಟ್ಟು ನಾವು ಸುವಾರ್ತೆ ಏನಂತಾರೆ ಮಾಡಿದ್ರೆ ಸರಿ ಲೋಕ ಎಲ್ಲ ಕನ್ವರ್ಟ್ ಆಗ್ಬಿಡ್ತದ, ಹಾಂ ಲೋಕನೆಲ್ಲ ಕನ್ವರ್ಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯೇಸು ಕ್ರಿಸ್ತ ಏನ್ಬಿಟ್ರು
ನೋವನ ದಿನಗಳಲ್ಲಿ ಯಾವತ್ತು ಇರ್ತದೋ ಅದೇ ಥರ ಯಾವ ದಿನಗಳಲ್ಲಿರ್ತಾರೆ, ಮನುಷ್ಯ ಕುಮಾರನ ದಿನಗಳಲ್ಲಿ. ಹಾಗಾದ್ರೆ ನೋವೊಂದಿದ್ರೆ ಎಲ್ಲ ಕರ್ಮಟ್ ಆಗ್ಬಿಟ್ಟು ನೋವಿನ ಕಡೆ ತಿರುಗಿದ್ರ? ಮತ್ತೆ ಮನುಷ್ಯ ಕುಮಾರನ ದಿನಗಳಲ್ಲಿ ಯಾರು ಕರ್ಮಟ್ ಆಗ್ತಾರೆ ಅಂತ ಅರ್ಥ ಆಯ್ತಾ? ಇಡೀ ವರ್ಲ್ಡ್ ಕನ್ವರ್ಟ್ ಆಗ್ತಾರ ಚಾನ್ಸಸ್ ಇದೆಯಾ? ಇಲ್ವೇ ಇಲ್ಲ. ನಮ್ಗೆ ನೋಡಿದ್ರೆ ಬೈಬಲ್ ಎಷ್ಟು ಕ್ಲಿಯರ್ ಆಗಿದೆ ಅಂದ್ರೆ, ಹಾಗಾದ್ರೆ ಬೈಬಲ್ಲೇ ಹೇಳೋದು ಒಂದು ರೀತಿಯಲ್ಲಿ, ಲೋಕದಲ್ಲಿ ಇವಾಗ ಪರಿಪಾಲನೆ ಮಾಡ್ತಾರೆ ಜನರೇ ಇನ್ನೊಂದು ರೀತಿಯಲ್ಲಿ. ಅದ್ರ ಅದಕ್ಕೆ ನೋಡ್ಬೇಕಾದ್ರೆ ದೇವರ ಯೋಜನೆ ಏನಂತ ಅನ್ಬಿಡೋ ನಾವು ತಿಳ್ಕೊಬೇಕಾದ್ರೆ, ಇಡೀ ಲೋಕನ ಕನ್ವರ್ಟ್ ಮಾಡೋದಕ್ಕೇನೆ ಆ ಜವಾಬ್ದಾರಿ ತೊಗೊಂಡಿದ್ದು ಯಾರು ಅಂದರೆ ಕ್ರೈಸ್ಟ್. ಅದಕ್ಕೋಸ್ಕರ ಯೇಸು ಕ್ರಿಸ್ತಕ್ಕೆ ಕೊಟ್ಟಿದ್ದು ಎಷ್ಟು ವರ್ಷ? 1000 ಇಯರ್ಸ್. ಅಂದರೆ ಯೇಸು ಕ್ರಿಸ್ತ 1000 ವರ್ಷ ಆಳ್ವಿಕೆ ಮಾಡ್ತಾರೆ ಭೂಲೋಕದಲ್ಲಿ, ಏನಕ್ಕೆ ಸುಮ್ಮನೆ ತಮಾಷೆಗ ಚೇತನ ಕಟ್ಟಕ್ಕೆ ಸುಮ್ಮನೆ ತಮಾಷೆಗ ಇಲ್ಲ. ಇದೆಲ್ಲ ಏನ್ರಿ ಒಂದು ಪ್ಲಾನ್ ಅಂತ ಏನಾಗಿರ್ಬೇಕು ದೇವ್ರಿಗೆ ಇರಬೇಕು. ಅಂದ್ರೆ ಆ ಪ್ಲಾನ್ ಅಲ್ಲಿ ಏನಂದ್ರೆ ಸೇತನ ಕಟ್ಟಾಕಿದ್ಮೇಲೆ ಇಡೀ ಜನಗಳಿಗೆ ಸತ್ಯ ಕೊಡೋಂಥದ್ದೇ ಏನ್ರಿ ದೇವರ ಒಂದು ಬ್ಯೂಟಿಫುಲ್ ಯೋಜನೆ ಅಂದ್ರ. ಅವಾಗ ಏನ್ರಿ ದೇವರು ಮನುಷ್ಯನ ಕನ್ವರ್ಟ್ ಮಾಡ್ತಾರೆ ಅದರ ಪ್ರಾಣಿಗಳನ್ನ, ಪ್ರಾಣಿಗಳು ಕನ್ವರ್ಟ್ ಆಗ್ತದ? ಓದಿದ್ದೀನಿ ಏಷ್ಯಾಯ 11 ಅಧ್ಯಾಯ ತೆಗಿರಿ, 6-9. ಏಷ್ಯಾ 11 ಅಧ್ಯಾಯದಲ್ಲಿ 6-9 ತೆಗಿರಿ. ತೋಳವು ಕುರಿಯ ಸಂಗಡ ವಾಸಿಸುವುದು. ನೋಡ್ರ ತೋಳವು ಯಾರ ಸಂಗಡ ವಾಸಿಸ್ತದಂತೆ? ಕುರಿಯ ಸಂಗಡ ವಾಸಿಸ್ತದೆ. ಅದರ ಎಲ್ಲ ತೋಳ ಕುರಿ ಸಂಗಡ ವಾಸಿಸ್ತದ? ಅದು ಆದಾಮ್ ಕಲ್ಲಲ್ಲಿ ಇತ್ತು, ಅದೇ ತಿರುಗಲ್ಲಿ ಬರ್ತಾರಂತೆ ಇವಾಗ. ಆ ತರ ರಾಜ್ಯದಲ್ಲಿ ಬರ್ತಂತೆ. ಎಲ್ಲಿ ಅಲ್ಲ ಅಲ್ಲೇ ಓದಿಂತೀನಿ, 9 ಓದಿಬಿಡ್ತಾರೆ. ನೆಕ್ಸ್ಟ್ ಅದಲ್ಲೇ ಯಾರು ನೋಡ್ರಿ ಎಂತ ಪರ್ವತ ಅಂತೆ? ಪರಿಶುದ್ಧ ಪರ್ವತ. ಇದ್ಯಾವುದು ಪರಿಶುದ್ಧ ಪರ್ವತ ಅಂದ್ರೆ ಪರ್ಲೋಕನ, ಪರ್ಲೋಕನ ಪರಿಶುದ್ಧ ಪರ್ವತನೇ ಪರ್ಲೋಕನ. ಏನು ಭೂಮಿನೇ ತಾನೇ ಪರ್ಲೋಕಾರಕ್ಕೆ ಸಾಧ್ಯನಾ? ಯಾಕಂದ್ರೆ ಪರಿಶುದ್ಧ ಪರ್ಲೋಕ ಅಂತ ಹೇಳ್ಬೋದಾಗಿತ್ತು, ಹಂಗಿದ್ರೆ ಪರಿಶುದ್ಧ ಪರ್ವತ ಅಂತ ಕೇಳಿದ್ರು. ಬೈಬಲ್ ಪರ್ವತನ ಏನರ್ಥ? ಅದರ ನಾವು ದಾನಿಯಲ್ಲಿ 2 ಅಧ್ಯಾಯ ಓದಿದ್ರಿ ಅದರ ಆ ಒಂದು ದಾನಿಯಲ್ಲಿ 7 ಅಂತ ಕೂಡ ಕೊಟ್ಟವ್ರೆ ಅದರ ಮನುಷ್ಯ ಮುಟ್ಟದ ಪರ್ವತದಿಂದ ಅದೇನಾದ್ರು ಮನುಷ್ಯ ಯಾವ ಒಂದು ದೂರದಲ್ಲಿ ಅಂತ ಒಂದು ಬೆಟ್ಟದಿಂದ ಯಾವುದೇ ಮನುಷ್ಯ ಕೈ ಮುಟ್ಟದೆ ಅಂತ ಒಂದು ಕಲ್ಲು ಬಂದು ಹೊಡಿತು ಅಂದ್ರೇನು? ಈ ಲೋಕದ ರಾಜ್ಯಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ದೇವರಿಗೆ ಸಭೆ ನಾಯಿಸ್ತಾರೆ. ಆ ಸಭೆ ಬಂದ್ಬಿಟ್ಟು ಏನು ಮಾಡ್ತಾರೆ, ಯೇಸು ಕ್ರಿಸ್ತನಿಗೆ ಸೇರಿಬಿಟ್ಟು ಈ ಲೋಕದ ರಾಜ್ಯಗಳನ್ನ ಪುಡಿ ಪುಡಿ ಮಾಡೋದು. ಪುಡಿ ಪುಡಿ ಮಾಡಿದ್ಮೇಲೆ ಕಲ್ಯಾಣಾಗ್ಬಿಡ್ತದೆ, ಅಲ್ಲೇ ನಿಂತ್ಕೊಂಡು ದೊಡ್ಡ ಪರ್ವತ ಆಗ್ಬಿಡ್ತದೆ ಅಂತಾರೆ. ಹಂಗಾದ್ರೆ ಏನು ದೊಡ್ಡ ರಾಜ್ಯ ದೇವರ ರಾಜ್ಯ ಎಲ್ಲಿ ಭೂಲೋಕದಲ್ಲೇ? ಹಂಗಾದ್ರೆ ಪರ್ವತ ಅಂದರೆ ಬೈಬಲ್ ಏನರ್ಥ? ರಾಜ್ಯ. ಯಾವ ರಾಜ್ಯ? ದೇವರಾಜ. ಭೂಲೋಕದ ಸ್ಥಾಪನೆ ಅಂತ ರಾಜ್ಯದ ಬಗ್ಗೆ ಹೇಳ್ತಾರೆ. ತನ್ನ ಪರಿಶುದ್ಧ ಪರ್ವತದಲ್ಲಿ ಯಾರು ಕೇಡು ಮಾಡುವುದಿಲ್ಲ, ಯಾರು ಹಾನಿ ಮಾಡುವುದಿಲ್ಲ. ಆಮೇಲೆ ನೋಡಿ ಸಮುದ್ರದಲ್ಲಿ ನೀರು ಹೇಗೋ ನೋಡ್ರ ಹಾಗೆ ಯಹೋವನ ಜ್ಞಾನ ಎಲ್ಲಿ ತುಂಬಿಡ್ತದೆ? ಪರ್ಲೋಕದಲ್ಲ, ಪರ್ಲೋಕದ ಅಲ್ಲ ಆಲ್ರೆಡಿ ತುಂಬಿಬಿಟ್ಟಿದೆ. ಎಲ್ಲಂತ ನೆಕ್ಸ್ಟ್ ತುಂಬೋದು ಭೂಲೋಕದಲ್ಲಿ ಅವಾಗ ಆಗದ ಏನಂತ ಇವಾಗ ಓದಿಬೋದು. 6 ವಚನ ಇವಾಗ ಓದಿಬೋದು ಅಂತೀನಿ. ತೋಳವ ಅಂದ್ರೆ ನೋಡ್ರ ಎಲ್ಲ ತೋಳಿಗೆ ತೋಳಿಗೆ ಬಂದ್ಬಿಟ್ಟು ಕುರಿ ಜೊತೆಗೆ ಬಿಟ್ರೆ ಏನ್ ಮಾಡ್ತದೆ? ಅದು ಇದೇ ಸಿಕ್ಕ ಚಾನ್ಸು. ಅಂದ್ರೆ ಇದನ್ನ ತೋಳ ಆಗ್ಬಿಟ್ಟು ಕುರಿ ವೇಷ ಹಾಕೊಂಡ್ಬರ್ತಾ ಇತ್ತು. ಇವಾಗ ಇದೇ ಬಂತಲ್ಲ ತಿನ್ಬಿಡ್ತಾರೆ. 1000 ಸಂಗಿರ್ತಂತೆ, ಇಡು 2 ಒಟ್ಟಿಗಿರ್ತಂತೆ. ನೆಕ್ಸ್ಟ್ ಆಮೇಲೆ ನೋಡ್ರ ಚಿರತೆ ಮೇಕೆ ಮರಿಯೊಂದಿಗೆ ಏನ್ ಮಾಡ್ತಂತೆ? ಮಲಗುವುದು. ಆಮೇಲೆ ನೋಡ್ರ ಎಲ್ಲ ಹೆಂಗಿರ್ತಂತೆ? ಪುಷ್ಟ ಪಶುವು ಪ್ರಾಯದ ಸಿಂಹವು ಒಟ್ಟಿಗಿರ್ತದಂತೆ. ನೋಡ್ರ ಇದನ್ನೆಲ್ಲ ಯಾರು ನಡೆಸ್ತದಂತೆ? ಒಂದ್ ಚಿಕ್ಕ ಮಗು ಅಲ್ರ ಏನಂತಾರೆ ಮಕ್ಕಳೆಲ್ಲ ಈಗ ಆಟ ಸಂಬಂಧ ಆಟ ಆಡ್ತಾವಿರ್ತೀನಿ. 1000 ಆಟ ಸಾಮಾನ್ಯ ಬೇಕಲ್ಲ, ರಿಯಲ್ ಅನಿಮಲ್ ಜೊತೆ ಮಾಡ್ತಾರೆ ಅಲ್ಲ ಎಲ್ಲ ಆಟ ಆಡುತ್ತೆ. ಅಷ್ಟು ಸಂತೋಷವಾಗಿರ್ತಾರೆ ಯಾವಾಗ ಕ್ರಿಸ್ತನ ರಾಜ್ಯದಲ್ಲಿ. ನೆಕ್ಸ್ಟ್ ಬರ್ತಾರೆ, ನೆಕ್ಸ್ಟ್ ಇಷ್ಟ ಓದಿ. ಹಸುವು ಕರಡಿಯು ಸಂಗಡ ಮೇಯುವವು, ಅವುಗಳ ಮರಿಗಳು ಜೊತೆಯಾಗಿ ಮಲಗುವವು, ಸಿಂಹವು ಎತ್ತಿನಂತೆ ಹುಲ್ಲು ತಿಂತದೆ. ನೋಡ್ರ ಸಿಂಹ ಏನ್ ತಿಂತಾರಂತೆ? ಎತ್ತಿನಂತೆ ಏನ್ ತಿಂತದೆ? ಹುಲ್ಲು. ಹಂಗಾದ್ರೆ 1000 ಸಿಂಹ ತಿನ್ನದೆ ಏನ್ರಿ? ಪ್ಯೂರ್ ವೆಜಿಟೇರಿಯನ್. ಅದ್ರ ನೋಡಿದ್ರಿ ರಾಜ್ಯದಲ್ಲಿ ಹೆಂಗ್ ಮಾಡ್ತಾರೆ ಅದೇ ಅಂದ್ರೆ ಲೋಕದ ರಕ್ಷಣೆ. ಅವ್ರ ಇಡೀ ಮನುಷ್ಯನ ಕನ್ವರ್ಟ್ ಮಾಡೋದು ಮಾತ್ರ ಅಲ್ಲ, ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಪ್ರಾಣಿಗಳೇ ಕೂಡ ಏನ್ ಮಾಡ್ತಾರೆ ಕನ್ವರ್ಟ್ ಮಾಡ್ತಾರೆ ಅಲ್ವರ. ಹಂಗ್ರೆ 1000 ಇದೆಲ್ಲ ಕೆಲಸ ಮಾಡಿದ್ಮೇಲೆ ಏನಪ್ಪ 1000 ಹಾಸ್ಪಿಟ್ಲ್ ಇರ್ತದ ಅಂತ ನೋಡಿದ್ರೆ 1000 ಹಾಸ್ಪಿಟ್ಲು ಇರೋದಿಲ್ಲ. ಓದಿಂತೀನಿ ನೋಡಿ, ಐಸಾಯಾ 33:24, ಏಷಾಯಾ 33:24. ನೋಡ್ರಿ ಯಾವ ನಿವಾಸಿಯು ತಾನು ಅಸ್ವಸ್ಥನೆಂದು ಹೇಳನು. ನೋಡ್ರ ಅಲ್ಲಿ ಜನರ ಪಾಪವೇನಾಗಿರ್ತಂತೆ?
ಪರಿಹಾರವಾಗಿರುವುದು. ಅಲ್ಲಿ ಜನರ ಒಂದು ಪಾಪ ಪರಿಹಾರವಾಗಿರ್ತಾರೆ ಅಂತಾನೆ. ಏನ್ ಮೀನಿಂಗ್? ಅವ್ರಿಗೆ ಪಾಪನೇ ಇರೋದಿಲ್ಲ. ಪಾಪ ಕೊಡುವಂತ ಸಮಯ ಏನ್ರಿ? ಮರಣ. ಕಷ್ಟ, ಸಂಕಟ, ನೋವು, ದುಃಖ, ಕಾಯಿಲೆ ಎಲ್ಲ ಅನುಭವಿಸೋದು ಕೊನೆಗೆ ಪಾತಾಳ ಸೇರ್ತಾ ಗೊತ್ತಾ ಇದೆ ಮರಣ. ಸಾವಿರ ವರ್ಷದಲ್ಲಿ ಪಾಪನೇ ಇರಲ್ಲ ಅಂತಂದ್ರೆ ಅವಾಗ ಹಾಸ್ಪಿಟ್ಲ್ ಬೇಕಾ? ಹಾಸ್ಪಿಟ್ಲಲ್ಲಿ ಇವಾಗ ನೀನ್ರಿ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ರೆ ಏನ್ರಿ ಅಬ್ಬಬ್ಬ, ಮಿನಿಮಮ್ 500 ರೂಪಾಯಿ ಇಟ್ಬಿಡ್ಬೇಕು ಅದರ, ಇಲ್ಲ ದೊಡ್ಡ ಗಾಂಧಿ ನೋಟ್ ಇಟ್ಬಿಡ್ಬೇಕು ಅದರ. ಹಾಸ್ಪಿಟ್ಲ್ ಅಡ್ಮಿಟ್ ಆಗ್ಬಿಟ್ರೆ ಮುಗಿದೋಯ್ತು ಅದರ. ಫಸ್ಟ್ ಇನ್ಶೂರೆನ್ಸ್ ಇದೆಯಾ ಸರ್ ಅಂತ ಕೇಳ್ತಾರೆ. ಇನ್ಶೂರೆನ್ಸ್ ಇದೆ, ನಿಮ್ಮ ತಲೆ ಏನು ಚೌರ ಹಾಕಲ್ಲ ಹಾಕೋರ್ತೀರಿ ಅದರ. ಅಪ್ಪಿ ತಪ್ಪಿ ಏನೋ ಮೇಜರ್ ಡಿಸೀಸ್ ಬಂದ್ಬಿಟ್ಟ ಅಂದರೆ ನಿಜ ಅದು ದುಡ್ಡು ಕುಡಿಕ್ರೆ ಅಷ್ಟೇ ಮನುಷ್ಯ ಗೆದ್ಕೊಂತಾನೆ, ಇಲ್ಲ ಅಂತಂದರೆ ಅಷ್ಟೇ ಅದರ. ಏನಂತಾರೆ ಏನಂತಾರೆ ಕಷ್ಟ ಪಟ್ಟಿ 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 ಅಂತ ವೇದನೆ ಕೊಟ್ಟು ಅವನು ಮರಣ ಅಂತಂದ್ರೆ. ಆ ರೀತಿ ಏನ್ರಿ ಇವತ್ತು ಇವತ್ತು ಒಳ್ಳೆ ಬಿಸ್ನೆಸ್ ಆಗ್ಬಿಟ್ಟಿದೆ ಅಂದ್ರೆ ವ್ಯವಸ್ಥೆ ಮಾಡ್ರಿ ಅಂತಂದರೆ 1000 ರಸ್ತೆಯಲ್ಲಿ ಹಾಸ್ಪಿಟ್ಲ್ ಅಂದರೆ ಎಷ್ಟು ದುಡ್ಡು ಉಳಿತಾಯ ಅದರ ನೋಡಿ. ನೆಕ್ಸ್ಟ್ ಏನು ಇರ್ತದೆ 1000 ರಸ್ತೆಯಲ್ಲಿ ಇನ್ನೇನಿರಲ್ಲ ನೋಡಿ. ಫಸ್ಟ್ ಹಾಸ್ಪಿಟ್ಲ್ ಇರಲ್ಲ, 1000 ರಸ್ತೆಯಲ್ಲಿ ಯುದ್ಧ ಇರ್ತದ, ಜಗಳ ಇರ್ತಾರ, ಪೊಲೀಸ್ ಸ್ಟೇಷನ್ ಇರ್ತಾರ, ಮಿಲಿಟ್ರಿ ಇರ್ತಾರ ಅಂದರೆ ನೋಡಿ. ಇದ್ರ ಬಗ್ಗೆ ಹೇಳ್ತಾರೆ ಬೈಬಲಲ್ಲಿ, ಐಸ ಸೆಕೆಂಡ್ ಚಾಪ್ಟರ್ ಏಷ್ಯಾದಲ್ಲಿ 2ನೇ ಅಧ್ಯಾಯಕ್ಕೆ 2ನೇ ಅಧ್ಯಾಯದಲ್ಲಿ ಮನುಷ್ಯಸ್ಟರ್ ಏನು ಮಾಡಿ ಅಂತಂದರೆ ನೀವು 2ನೇ ವಚನ ಓದಿಷ್ಟರ್, ಐಸ ಸೆಕೆಂಡ್ ಚಾಪ್ಟರ್ 2nd verse ಓದಿಷ್ಟು. ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆ ನೋಡ್ರ. ಇಲ್ಲಿ ಕೂಡ ಏನು ಹೇಳ್ತಾರೆ, ಯೆಹೋವನ ಮಂದಿರದ ಬೆಟ್ಟವು ಅಂತ್ಯಕಾಲದಲ್ಲಿ, ಯಾವಾಗ ಇವಾಗಲ್ಲ, ಅಂತ್ಯಕಾಲದಲ್ಲಿ ಅಂದರೆ ಕೊನೆಯ ದಿವಸಗಳಲ್ಲಿ ಏನ್ರಿ ಉನ್ನತೋನ್ನತವಾಗಿ ಎಲ್ಲ ಬೆಟ್ಟ ಗುಡ್ಡಗಳಿಗಿಂತ ಏನಾಗ್ತದೆ ಅಲ್ಲಿ ಬೆಳೆದು ನಿಂತಿರ್ತಾನೆ. ಹಂಗ್ರೆ ನಿಮ್ಗೆ ಅದೇ ಬೆಟ್ಟ ಏನ್ರಿ ರಾಜ್ಯ ಅಲ್ಲಿ ಹೊರಗಡೆ ಏನ್ರಿ ಯೆಹೋವನ ಮಂದಿರದ ಬೆಟ್ಟವು. ಯೆಹೋವನ ಮಂದಿರ ಅಂತಂದ್ರೆ ಅವೆಲ್ಲ ಏನಾಗಿದ್ರಿ, ಯಾರೋ ಮಂದಿರ, ದೇವ್ರ ಮಂದಿರ ಯಾರೋ, ಹಾ, ದೇವರ ಒಂದು ಸಭೆಯ ಒಂದು ರಾಜ್ಯ ಏನ ಹೆಂಗಿರ್ತಂತೆ, ಎಲ್ಲಾ ರಾಜ್ಯಗಳಿಗಿಂತ ಏನಾಗಿರ್ತಂತ ಇದು ಉನ್ನತೋನ್ನತವಾಗಿರ್ತದೆ ಅಂತ, ಎಲ್ಲದಕ್ಕಿಂತ ಬೆಳ್ದೇನಾಗಿರ್ತಂತ ಅಲ್ಲಿ ಎತ್ತರವಾಗಿ ನಿಂತಿರ್ತಂತೆ ಆ ರಾಜ್ಯದಲ್ಲಿ ಹೆಂಗಿರ್ತಂತೆ ಅಂತ. ನೆಕ್ಸ್ಟ್ ಸಕಲ ದೇಶಗಳವರು ಅದರ ಕಡೆಗೆ ಪ್ರವಾಹಗಳಂತೆ ನೋಡ್ರ, ಆ ರಾಜ್ಯಕ್ಕೆ ದೇವ್ರ ರಾಜ್ಯಕ್ಕೆ ಸಕಲ ಜನದವ್ರು ಹೆಂಗ್ ಬಿಡ್ತಂತೆ ಇವಾಗ ಪ್ರವಾಹದಂತೆ ಅದರ ವ್ಯವಸ್ಥೆ ಮಾಡಿರ್ತೀನಿ. ಭೂಲೋಕದಲ್ಲಿ ಸಮಾಧಾನ ಸಂತೋಷ ಇತ್ತು ಅಂದ್ರೆ ಇಡೀ ವರ್ಲ್ಡ್ ಅಂತ ಎಲ್ಲಾ ರಾಜ್ಯಗಳು ಏನಾಗ್ತಾರೆ ಆ ಸಮಾಧಾನ ಶಾಂತಿ ಹುಡುಕರಿಗೆ ಬರ್ತಾರ ಇಲ್ಲ, ಬಂದೇ ಬರ್ತಾರೆ ಕರೆಕ್ಟಾ. ಇವಾಗ ಕೂಡ ನೋಡ್ಬೇಕಂತಾರೆ ಅಮೆರಿಕಲ್ಲಿ ಏನೋ ಒಂದು ಏನೋ ಒಂದು ಹೊಸ್ದಾಗಿ ಏನೋ ಕಂಡುಹಿಡ್ಬಿಡ್ತಾರೆ ಅಂತಂದ್ರೆ ಎಲ್ಲ ಏನು ದೇಶದವ್ರು ಏನು ಮಾಡ್ತಾರೆ ದೂತರುಗಳನ್ನ ಕಳಿಸ್ತಾರೆ, ನೀವು ಹೋಗಿ ನೋಡ್ಕೊಂಬನಿ ಏನು ಕಂಡುಹಿಡ್ಬಿಟ್ಟವ್ರೆ ನಮ್ಗೇನು ಮಾಡಿ ಅದನ್ನ ತೊಗೊಂಬಿಡ್ರಿ ಕರೆಕ್ಟಾ. ಹಾಂ, ಇವಾಗ ಆ್ಯಪಲ್ ಫೋನ್ ಕಂಡುಹಿಡ್ದಿದೆ ಅಲ್ಲಿ ಇಂಡಿಯಾಲಿ ಕಂಡುಹಿಡಿದ್ರ ಅಮೆರಿಕಲ್ಲಿ ಕಂಡುಹಿಡಿದ್ರು ಅದರ ಏನಂತಾರೆ ಆ್ಯಂಡ್ರಾಯ್ಡ್ ಮೊಬೈಲ್ ಟೆಕ್ನಾಲಜಿ ಇವಾಗ ಏನಾಗ್ಬಿಡ್ತು ಎಲ್ಲ ಕಡೆಗೆ ಸ್ಪ್ರೆಡ್ ಆಗ್ಬಿಡ್ತು. ಹೆಂಗೆ ಅಂದರೆ ಏತ್ ಅಂಬಾಸಿಡರ್ಸ್ ಕಳಿಸಿ ಐತಾರೆ ದೇವರ ರಾಜ್ಯದಲ್ಲಿ ಆಶೀರ್ವಾದ ಒಂದು ರಾಜ್ಯಕ್ಕೆ ಬಂದಾಗ ಗೊತ್ತಾಗಿದ ತಕ್ಷಣ ಟಕ್ ಅಂತ ಏನಾಗ್ತದೆ ಹಂಗೆ ಎಲ್ಲ ಕಡೆಗೆ ಎಲ್ಲ ಕಡೆ ಏನು ಮಾಡ್ತಾರೆ ಹರಿದು ಬರ್ತಾರಂತೆ ಏನಕ್ಕೆ ಆಶೀರ್ವಾದನ ಪಡೀಲಿಕ್ಕೆ. ನೆಕ್ಸ್ಟ್ ಆಮೇಲೆ ಅದರ ಕಡೆಗೆ ಪ್ರವಾಹಗಳಂತೆ ಬರುವವರು ಹೊರಟು ಬಂದ ಬಹು ಜನಾಂಗದವರು ಬಂದಿದೆ ಯೆಹೋವನ ಪರ್ವತಕ್ಕೆ ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ ಹೋಗೋಣ ಆತನ ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವ. ನೋಡ್ರ ಅವಾಗ ಏನ್ ಮಾಡ್ತಾರೆ ಬನ್ನಿ ಹೋಗೋಣ ದೇವರು ನಮ್ಗೆ ಏನ್ ಮಾಡ್ತಾರೆ ಸತ್ಯನ ಬೋಧನೆ ಮಾಡ್ತಾರೆ ನಾವು ಆತನ ದಾರಿಗಳಲ್ಲಿ ನಡೆಯುವು ಎಂದು ಹೇಳುವರು. ಆಮೇಲೆ ಏಕೆಂದ್ರೆ ಚಿಯೋನ್ನಿನ ಧರ್ಮೋಪದೇಶವು ನೋಡ್ರ ಯಾಕಂದ್ರೆ ಜಿಯೋನಲ್ಲಿ ಏನಂತೆ ಧರ್ಮೋಪದೇಶವು ಆಮೇಲೆ ಯೆರೂಸಲೇಮಿಂದ ಯೆಹೋವನ ವಾಕ್ಯವು ಹೊರಡುವುದು. ಆಮೇಲೆ ಆತನು ದೇಶ ದೇಶಗಳ ವ್ಯಾಜ್ಯವನ್ನು ವಿಚಾರಿಸುವನು. ನೋಡ್ರ ಏನ್ ಮಾಡ್ತಾರೆ ದೇಶ ಕ್ರಿಸ್ತ ದೇಶ ದೇಶಕ್ಕಿರಂತ ವ್ಯಾಜ್ಯ. ಇವಾಗ ಏನ್ರಿ ಎಲ್ಲ ಊರಲ್ಲಿ ತೆಗ್ಬಿಟ್ರೆ ಏನ್ರಿ ಬರೀ ಗಲಾಟೆ ಜಗಳ ಅದರ. ಫಸ್ಟ್ ಅವರ್ ಅಟ್ಲೀಸ್ಟ್ ಒಂದು 2 ತಿಂಗಳ ಮುಂಚೆ ವಾರಕ್ಕೊಂದ್ಸತಿ ನ್ಯೂಸ್ ಬರೋದು ಅದರ. ಇವಾಗ ಏನಾಗ್ಬಿಡುತ್ತೆ ಡೈಲಿ ಅದರ. ಮೊನ್ನೆ ನೈಸಲ್ಲಿ ಅಟ್ಯಾಕ್ ಮಾಡಿದ್ರು, ಆಮೇಲೆ ಜಪಾನಲ್ಲಿ ಅಟ್ಯಾಕ್ ಮಾಡಿದ್ರು, ಈಜಿಪ್ಟಲ್ಲಿ ಅಟ್ಯಾಕ್ ಮಾಡಿದ್ರು, ಒಬ್ಬರೊಬ್ಬರು ಸಾಯಿಸ್ತಾನೆ ಅವ್ರು ಅಂತೀನಿ. ಅದ್ರ ಇವಾಗ ಏನಾಗ್ಬಿಡಿದ್ರೆ ಡೈಲಿ ಆಗ್ಬಿಡ್ತೀನಿ, ಮುಂದಕ್ಕೆ ಏನಂತಾರೆ ಗೊತ್ತಿಲ್ಲ, ಅವರ್ಲಿ ಆಗ್ಬಿಡ್ಬೋದು ಅದರ. ಈ ಥರ ಏನಾಗ್ತದೆ ಅಂದರೆ ಬರೀ ಏನ್ರಿ ದೇಶಕ್ಕಿರಂತ ವ್ಯಾಜ್ಯ. ಕ್ರಿಸ್ತನ ಏನು ಮಾಡ್ತಾರೆ ರಾಜ್ಯದಲ್ಲಿ ದೇಶಕ್ಕೆ ದೇಶಕ್ಕಿರಂತ ವ್ಯಾಜ್ಯ ಮಾಡ್ತಾರೆ ಫಸ್ಟ್ ಸಾಲ್ವ್ ಮಾಡ್ತಾರಂತೆ. ಅವ್ನು ನೆಕ್ಸ್ಟ್ ಬಹುರಾಷ್ಟ್ರದವರಿಗೆ ನ್ಯಾಯ ತಿಳಿಸುವನು. ಬಹುರಾಷ್ಟ್ರದವ್ರಿಗೆ ಏನು ಮಾಡ್ತಾರಂತಲ್ಲಿ ನ್ಯಾಯ ತಿಳಿಸುವನು. ಆಮೇಲೆ ಅವರು ತಮ್ಮ ಆಯುಧಗಳನ್ನು ಕುಲುಮೆಗೆ ಹಾಕಿ ನೋಡಿ ಅವರು ತಮ್ಮ ಆಯುಧಗಳನ್ನ ಏನ್ ಮಾಡ್ತಂತೆ ಕುಲುಮೆಗಳಿಗೆ ಹಾಕಿ ಕತ್ತಿಗಳನ್ನು ಗುಳಗಳನ್ನಾಗಿಯೂ ಬರ್ಜಿಗಳನ್ನು ಕುಡುಗೋಲುಗಳನ್ನಾಗಿಯೂ ಮಾಡುವರು. ನೋಡ್ರ ಬರ್ಜಿಗಳನ್ನ ಕುಡುಗೋಳಾಗಿ ಮಾಡ್ತಾರೆ. ಬರ್ಜಿ ಅಂದ್ರೆ ಏನೋ, ಬರ್ಜಿ ಏನಕ್ಕೆ ಉಪಯೋಗಿಸ್ತಾರೆ ಅಲ್ವರ. ಆಮೇಲೆ ಕುಡುಗೋಳು ಕುಡುಗೋಳು ಏನಕ್ಕೆ ಉಪಯೋಗಿಸ್ತಾರೆ ಅಲ್ವರ. ಬಂದ್ಬಿಟ್ಟು ಏನಂತಾರೆ ಒಂದು ವ್ಯವಸಾಯಕ್ಕೆ ಯೂಸ್ ಮಾಡೋದು ಅದರ. ಹಂಗ್ರೆ ಏನ್ ಮೀನಿಂಗ್ ಅಂದ್ರೆ 1000 ರಸ್ತೆಯಲ್ಲಿ ಇವಾಗೆಲ್ಲ ಏನೇನೆಲ್ಲ ಆರ್ಮ್ಸ್ ಆಮ್ಯುನಿಷನ್ಸ್ಗೆ ಅದರ ಆರ್ಮಿಗೆ ಇನ್ವೆಸ್ಟ್ ಮಾಡ್ತಾ ಇದಾರ, ಇದನ್ನೆಲ್ಲ ಯಾರಿಗೆ ಇನ್ವೆಸ್ಟ್ ಮಾಡ್ತಾರೆ ಅಂತ ಅರ್ಥ ರೈತರಿಗೆ ಅದರ. ವ್ಯವಸಾಯಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಅದರ. ಯೋಚನೆ ಮಾಡಿರ್ತಾರೆ ಇವಾಗ ಮಿಲಿಟ್ರಿಲಿ ಬಜೆಟ್ 33% ಅದರ ಇನ್ವೆಸ್ಟ್ ಮಾಡ್ಬಿಡ್ತಾರೆ ಅದರ. ನಾವು ಇಳಿದ್ರದ್ದು ಇವತ್ತು 65%ಅಲ್ಲಿ ಇಷ್ಟು ಏನಂತಾರೆ ಕಷ್ಟಪಟ್ಟು ಹಿಡಿದ್ರಿ ಅದರ. ಇಮ್ಯಾಜಿನ್ ಮಾಡಿ ಇನ್ನೂ 35% ಬಜೆಟ್ ನಮಗೆ ಅಗ್ರಿಕಲ್ಚರ್ಗೆ ಸ್ಯಾಂಕ್ಷನ್ ಮಾಡ್ಬಿಟ್ರೆ ಹೆಂಗಿರ್ತದೆ ಅವಾಗ ಹೆಂಗಿರ್ತಾರೆ ಅಂದರೆ ಏನ್ರಿ ರಾಜ್ಯವು ಫುಲ್ಲು ಸಮೃದ್ಧಿ ಆಗಿರ್ತಾರೆ ಅದರ. ಅದೇ ನೋಡ್ಬೇಕಾದ್ರೆ ಏನ್ರಿ
ಮನುಷ್ಯ ಇವಾಗ ಏನೆಲ್ಲ ಆರ್ಮ್ಸ್ ಆಮ್ಯುನಿಷನ್ಸ್ ಎಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದಾನೋ ಇದೆಲ್ಲ ಏನು ಮಾಡ್ತಾರೆ ಕೃಷ್ಣ ರಾಜ್ಯದಲ್ಲಿ ಏನಕ್ಕೆ ಇನ್ವೆಸ್ಟ್ ಮಾಡ್ತಾರೆ ವ್ಯವಸಾಯಕ್ಕೆ ಅಂದರೆ ಯುನೈಟೆಡ್ ನೇಷನ್ಸ್ ಅವರು ಅಮೆರಿಕಲ್ಲಿದ್ದ ಗೊತ್ತಾ ಯುನೈಟೆಡ್ ನೇಷನ್ಸ್ ಅಮೆರಿಕಲ್ಲಿ ವಚನ ದೊಡ್ಡದಾಗೆ ಕೇಳಿದ್ರೆ ಕಲ್ಲಲ್ಲಿ ಕೆತ್ತುಬಿಟ್ಟು ಅಲ್ಲಿ ಒಂದು ಇಮೇಜ್ ಮಾಡ್ಬಿಟ್ರೆ ಒಂದು ಸ್ಕಲ್ಚರ್ ಹಾಕ್ಬಿಟ್ರೆ ಏನಂತಾರೆ ಒಬ್ಬ ಮನುಷ್ಯ ಬಂದ್ಬಿಟ್ಟು ದೊಡ್ಡ ಸುತ್ತಿಗೆ ತೊಗೊಂಡು ಆಯುಧ ಕತ್ತಿನ ಬೆಂಡ್ ಮಾಡಿಕೊಂಡು ಏನ್ರಿ ಕುಲ್ಮೆಗೆ ಹಾಕ್ಬಿಟ್ಟು ಏನು ಮಾಡ್ತಾರಂತ ಕುಡ್ಗೊಳಗೆ ಮಾಡ್ತಾರೆ ಏನು ಮಾಡ್ತಾರೆ ಒಂದು ಪಿಕ್ಚರ್ ಹಾಕ್ಬಿಟ್ಟಾರೆ ಅದರ ಯಾಕಂದರೆ ಬೈಬಲ್ ಅಂತ ಪ್ರಾಫಸ್ ಏನಾಗ್ತಾರೆ ನೆರವೇರ್ತಾರೆ ಅಂತ ಅದ್ರ ಮಾಡ್ತಾರೆ ಸಾವಿರಸ ಏನು ಮಾಡ್ತಾರೆ ಇವಾಗೆಲ್ಲ ಯಾವ್ದು ಇನ್ವೆಸ್ಟ್ ಮಾಡ್ತಾರೆ ಅಗ್ರಿಕಲ್ಚರಿಗೆ ಅಲ್ಲ ನಾವು ಯೋಚನೆ ಮಾಡಿರ್ತೀನಿ ಎಲ್ಲ ಸತ್ತಿ ಪುನರ್ತನಕ್ಕೆ ಬಂದಿರೋಂಥ ಮನುಷ್ಯರಿಗೆ ಏನಾಯ್ತು ಇವಾಗ ಜ್ಞಾನ ಬಂತು ಫಸ್ಟು ಶೇತಾನ ಇದೆಯಾ ಶೇತಾನ ಇಲ್ಲ ಕಾಯಿಲೆ ಇದೆಯಾ ಕಾಯಿಲೆ ಇಲ್ಲ ಯುದ್ಧ ಇದೆಯಾ ಗಲಾಟೆ ಇದೆಯಾ ಜಗಳ ಇದೆಯಾ ಇಲ್ಲ ಅದರ ಸಾವಿಲ್ಲ ಮನುಷ್ಯಂಗೆ ಊಟ ಬೇಕಾದ್ರೆ ಊಟ ಸಿಕ್ಬಿಡ್ತು ನೆಕ್ಸ್ಟ್ ಮನುಷ್ಯಂಗೆ ಇನ್ನೇನು ಬೇಕೋ ಇನ್ನೇನು ಆಸೆ ಐತೆ ನಮಗೆ ನಮಗೂ ಆಸೆ ಐತೆ ಅದರ ಹೊಟ್ಟೆ ತುಂಬ ಊಟ ಚೆನ್ನಾಗಿದೆ ಅದರ ಕಾಯಿಲೆ ಇಲ್ದಿದ್ರೆ ಚೆನ್ನಾಗಿರ್ತದೆ ಓಕೆ ನೋಡಿ ಅದು ಕೊಟ್ಟರು ಹಾಂ ಮದುವೆ ಇಲ್ಲ ಮದುವೆ ಇಲ್ಲ ಅಂದರೆ ಸಾವಿರ ಅದು ಪ್ರಾಬ್ಲಮ್ ಇಲ್ಲ ಬಿಡಪ್ಪ ಅದರ ದೊಡ್ಡ ಅರ್ಧಕ್ಕರ್ಧ ಪ್ರಾಬ್ಲಮೇ ಸಾಲ್ವ್ ಅದರ ಇದೇ ಮೇಜರ್ ಪ್ರಾಬ್ಲಮ್ ಲೋಕದಲ್ಲಿ ಪಾಪ ಬರೋದಕ್ಕೆ ಅದೇ ಕಾರಣ ಪಾಪ ಆತಮ್ಮ ಮದುವೆ ಮಾಡಿದ್ರೆ ಅವನು ಗುಡ್ ಬೈ ಆಗಿರ್ತಾ ಇದ್ದ ಅಲ್ಲರ ಸರಿ ಓಕೆ ಸಾವಿರ ಸರ್ ಮದುವೆನೇ ಇಲ್ಲ ಬಿಡ್ರಿ ಹಾಂ ಆಮೇಲೆ ನೆಕ್ಸ್ಟು ನೆಕ್ಸ್ಟ್ ಇನ್ನೊಂದು ಏನು ಅಂದರೆ ನಮಗೆಲ್ಲರಿಗೂ ಒಂದು ಆಸೆ ಇದೆ ಪಾ ಲೈಫ್ ನಮ್ಮ ಸ್ವಂತ ಮನೆ ಏನಾಗಿರ್ಬೇಕು ನಮಗೆ ಹಾಂ ಐದೇ ಐತಲ್ಲ ಹಾಂ ನೋಡಿ ಸಾವಿರ ಸರ್ ಸ್ವಂತ ಮನೆ ತೆಗಿರಿ ಐಸ 65:20 ಓದಿ ಐಸ 65:21 ಅಲ್ಲಿನ ಜನರು ತಾವು ಕಟ್ಟಿದಂಥ ಮನೆಯಲ್ಲಿ ತಾವೇ ವಾಸಿಸುವರು ಅಲ್ವರು ಹಂಗ್ರೆ ಇದ್ರೆ ಬಾಡಿಗೆ ಮನೆಯಲ್ಲ ಇಲ್ಲ ಹಾಂ ಹಂಗ್ರೆ ಎಲ್ಲರಿಗೂ ಸ್ವಂತ ಮನೆ ಇರಬೇಕು ಹಾಂ ಐತೆ ನೋಡ್ರಿ ಐತಿ ನೆಕ್ಸ್ಟ್ ಹಾಂ ನೋಡ್ರ ಅವರೇ ಅನುಭವಿಸೋರು ಅಲ್ಲರೂ ಎಷ್ಟೋ ಜನ ಹೇಳ್ತಾರಲ್ಲ ಅಯ್ಯೋ ನಾನು ಕಷ್ಟಪಟ್ಟೆಲ್ಲ ಮಾಡ್ಕೊಟ್ಟಪ್ಪ ಯಾಮಾರಿಸ್ಬಿಟ್ಟ ಮೋಸ ಮಾಡ್ಬಿಟ್ಟ ಸಾವಿರ ಸಲ ಇರಲ್ಲ ಇವೆಲ್ಲ ಯಾವ್ದು ಇರಲ್ವಂತೆ ಆಮೇಲೆ ನೋಡ್ರ ಒಬ್ಬನು ಕಟ್ಟಿದಂತ ಮನೆಯಲ್ಲಿ ಬೇರೊಬ್ಬನು ವಾಸಿಸನು ಹಂಗ್ರೆ ಎಲ್ಲರಿಗೆ ಏನ್ರಿ ಇರ್ಬೇಕ ಸ್ವಂತ ಮನೆ ಅದರ ಲೆಕ್ಕ ಹಾಕೊಂಡ್ರೆ ಒಬ್ಬೊಬ್ರಿಗೆ ಅಂದ್ರೆ 1 square ಏನ್ರಿ ಮೈಲ್ ಕರೆಕ್ಟಾಗಿ ಇಡೀ ಲೋಕನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಆದಾಮಿಂದ ಸತ್ತೋಗಿರೋಂಥ ಎಲ್ಲ ಮುಂಚೆ ಪುನರ್ತನಾಗಿ ಬಂದರೆ ಏನ್ರಿ ಇಡೀ ವರ್ಲ್ಡಲ್ಲಿ ಲ್ಯಾಂಡ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 1 square mile ಒಬ್ಬೊಬ್ಬ ಮನುಷ್ಯಂಗೆ ಏನಾಗ್ತಂತೆ ಸಿಗ್ತಾರಂತ ಅಂದರೆ 1000 ರಸ್ತೆಯಲ್ಲಿ ದೇವ್ರು ಏನು ಮಾಡ್ತಾರೆ ಈ ಥರ ಒಂದೇನು ಮಾಡ್ತಾರೆ ಬ್ಯೂಟಿಫುಲ್ ಆಗಿ ರಾಜ್ಯ ಸ್ಥಾಪನೆ ಮಾಡ್ತಾರೆ ಅವಾಗ 1000 ರಸ್ತೆಯಲ್ಲಿ ಏನು ಮಾಡ್ತಾರೆ ದೇವರು ಎಲ್ಲ ಕಣ್ಣೀರು ದುಃಖ ಏನು ಮಾಡ್ತಾರೆ ಎಲ್ಲರ ಎಲ್ಲನ ಒರೆಸ್ಬಿಡ್ತಾರೆ ಓದಿದ್ರು ಪ್ರಕಟಣೆ ನೋಡಿತೀನಿ 21:4-5 ಪ್ರಕಟಣೆ 21:4-5 ಹಾಂ ಅವ್ರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಹಾಂ ಇನ್ನು ಮರಣವಿರುವುದಿಲ್ಲ ನೋಡ್ರ ಇನ್ನು ದುಃಖವಾಗಲಿ ಕಷ್ಟವಾಗಲಿ ಗೋಳಾಟವೂ ಇರುವುದಿಲ್ಲ ನೋಡ್ರ ಮೊದಲಿದ್ದದ್ದೆಲ್ಲ ಏನಾಗ್ಬಿಡ್ತು ಇಲ್ಲದಂತೆ ಹೋಯ್ತು ಅಂದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಯಾವ್ದೇನಾಗಿರಲ್ಲ ಇರೋದಿಲ್ಲ ಅದೇ ಯೇಸು ಕ್ರಿಸ್ತನಿಗೆ ಪ್ರಾರ್ಥನೆ ಹೇಳ್ಕೊಟ್ಟರೆ ಅವಾಗೇನಾಗ್ತಾರೆ ನೆರವೇರ್ತದ ನಿನ್ನ ರಾಜ್ಯವು ಬರುವುದಾಗಿ ನಿಂಚಿತ್ತ ಇರ್ತಾರೆ ಬರ್ಲೋ ಅಂತ ನೋಡ್ತಾರೆ ಪಕ್ಕ ಏನಾಗ್ತಾರೆ ಭೂಲೋಕದಲ್ಲಿ ಅವಾಗ ನೆರವೇರ್ತಾರೆ ಅಂದರೆ ಕ್ರಿಸ್ತನ ರಾಜ್ಯದಲ್ಲಿ 1000 ವರ್ಷ ಯೇಸು ಕ್ರಿಸ್ತ ತೀರ್ಪು ಮಾಡ್ಬೇಕಾದ್ರೆ ಎಲ್ಲ ಜನಗಳಿಗೆ ಏನು ಮಾಡ್ತಾರೆ ಫಸ್ಟು ಒಂದು ಪರಿಜ್ಞಾನ ಕೊಡ್ತಾರೆ ಅಂದ್ರ ಸತ್ಯಜ್ಞಾನ ಕೊಡ್ತಾರೆ ಅದರ ಆದರೆ ಸತ್ಯಜ್ಞಾನ ಎಲ್ಲ ಕೊಟ್ಟಿದ್ಮೇಲೆ ಜನಗಳು ಏನು ಮಾಡೋಕ್ಕೋಗ್ಬಿಡೋದು ತಿರ್ಗಿ ಅದೇ ಥರ ಮಿಸ್ಟೇಕು ಮಾಡೋಕ್ಕೋಗ್ಬಿಡೋದು ಮಾಡಕ್ಕೆ ಹೋದರೆ ಅವ್ರಿಗೇನು ದಂಡನೆ ಓದಿಂತೀನಿ ಐಸಾಯ 26:9-10 ನೋಡಿ ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನು ನಡೆಸುವಾಗ ಯೇಸು ಕ್ರಿಸ್ತ ಮಾಡ್ತಾರೆ ಭೂಲೋಕದಲ್ಲಿ ನ್ಯಾಯ ತೀರ್ಪು ಮಾಡ್ತಾರೆ ಅದರ 1000 ರಸ್ತೆಯಲ್ಲಿ ಆ ನ್ಯಾಯ ತೀರ್ಪು ಮಾಡ್ಬೇಕಾದ್ರೆ ನೋಡ್ರ ಭೂ ನಿವಾಸಿಗಳು ಏನ ಪಡ್ಕೊಂತಾರಂತೆ ಧರ್ಮ ಜ್ಞಾನ ನೀತಿ ನ್ಯಾಯ ಏನು ಸತ್ಯನೇನು ಕರೆಕ್ಟ್ ಆಗಿರೋದನ್ನ ಏನು ಅಂತ ಹೇಳ್ಬಿಡ್ತಾರೆ ತಿಳ್ಕೊಂತಾರಂತೆ ನೆಕ್ಸ್ಟ್ ದುಷ್ಟರನ್ನು ಕರುಣಿಸಿದ್ರು ನೋಡ್ರ ಅವ್ರೇನ್ ಪಡೆಯಲ್ವಂತೆ ಧರ್ಮ ಪಡೆಯುವಂತ ಅಂದ್ರೆ ಕೆಲವು ಜನ ಆಗಿರ್ತಾರೆ ಇನ್ನ ಇರ್ತಾರೆ ದುಷ್ಟರು ಅದರ ಎಷ್ಟೆಲ್ಲ ಸತ್ಯ ಕೊಟ್ಟು ಆಶೀರ್ವಾದ ಮಾಡಿದ್ರೆ ತಿರ್ಗೇನ್ ಮಾಡ್ತಾ ಇರ್ತಾರೆ ಕೆಟ್ಟದ್ದೇ ಮಾಡ್ತಾ ಇರ್ತಾರೆ ನೋಡಿ ನೆಕ್ಸ್ಟ್ ಆಮೇಲೆ ಲಕ್ಷಿಸದೆ ನೋಡಿ ಯಥಾರ್ಥವಂತದ ದೇಶದಲ್ಲಿಯೂ ಅನ್ಯಾಯವನ್ನ ಏನ್ ಮಾಡ್ತಾರ ಅವ್ರು ಆಚರಿಸ್ತಾರೆ ಅಂತಂದ್ರೆ ಇವ್ರಿಗೆ ಕೊಡೋಂಥ ದಂಡನ ಏನಂದ್ರೆ 2nd death ಏನ್ರಿ 2nd ಅಂದ್ರೆ ಪುನರ್ತನ ಆಗಿ ಬಂದಿದ್ಮೇಲೆ ತಿರ್ಗಾ ಏನ್ರಿ ವಾಪಸ್ ಎಲ್ಲ ವಲಸಿಗೆ ಹೋಗ್ತೀರಿ ಅಂತಂದ್ರೆ ಅದನ್ನ ದೇವ್ರೇ ಮಾಡೋಕ್ಕೋಗಲ್ಲ ಅದನ್ನ ಉಳ್ಸೋದಿಕ್ಕೆ ಹೋಗಲ್ಲ ಅವ್ರಿಗೆ ಏನು ಮಾಡ್ತಾರೆ 2nd ಮರಣ ಅನ್ಕೊಡ್ತಾರೆ ಏನಪ್ಪ ಇದು 2nd ಮರಣ ಅಂದ್ರೆ ನಮ್ಮ ಸಬ್ಜೆಕ್ಟ್ ಇವತ್ತಿದೆ ಅಂದರೆ 2nd death
ಏನಂದ್ರೆ ಏನು ಅಂತಂದ್ರ ನೋಡಿ, ಮೊದಲನೇ ಮರಣ ಲೋಕದಲ್ಲಿ ಬಂತು ಅದರ ಯಾರ ಮುಖಾಂತರ ಬಂತು? ಆದಾಮ್. ಅದರ ಆದಾಮ್ ಮಾಡಿದಂಥ ಪಾಪದಿಂದ ಎಲ್ಲರಿಗೂ ಏನಾಗ್ಬಿಡ್ತು? ಮರಣ ಬಂದ್ಬಿಡ್ತು. ಲೋಕದಂತ ಎಲ್ಲ ಮನುಷ್ಯರು ಮತ್ತೆಲ್ಲ ಸಾಯ್ತಾ ಇರೋದು ಯಾರಲ್ಲಿ? ಆದಾಮ್ನಲ್ಲಿ, ಕರೆಕ್ಟಾ? ಇವಾಗ ಯೇಸು ಕ್ರಿಸ್ತ ಬಂದು ಏನು ಮಾಡಿದ್ರು, ಈ ಒಂದು ಮೊದಲೇ ಒಂದು ಮರಣದಿಂದ ನಮಗೆಲ್ಲ ವಿಮೋಚನೆ ಕೊಟ್ರು. ಯಾರೋ ಯೇಸು ಕ್ರಿಸ್ತು ಬಂದು ನಮಗಾಗಿ ಅವ್ರು ಈಡ್ ಕೊಟ್ಟಿರೋದ್ರಿಂದ, ಆದಾಮ್ ಬದಲಾಗಿ ಇವ್ರು ಈಡ್ ಕೊಟ್ಟಿರೋದ್ರಿಂದ ನಮ್ಗೇನಾಗ್ಬಿಡ್ತು ಇವಾಗ, ಈ ಮೊದಲೇ ಮರಣದಿಂದ ಏನಾಯ್ತು ನಮಗೆ, ನಮಗೆ ರಕ್ಷಣೆ ಸಿಕ್ತು. ಅದ್ರ ಹಂಗಾರೆ ಏನಿದೆ, ಈ ಮೊದಲೇ ಮರಣದಿಂದ ಯೇಸು ಕ್ರಿಸ್ತ ಮುಖಾಂತರ ನಮಗೆ ಪುನರ್ತನ ಅಂತಿದೆ, ಕರೆಕ್ಟಾ? ಆದ್ರೆ ಎರಡನೇ ಮರಣ ಏನಪ್ಪ ಅಂತಂತಂದರೆ ಏನ್ರಿ, ಯೇಸು ಕ್ರಿಸ್ತ ಮುಖಾಂತರ ಎಲ್ಲ ರಕ್ಷಣೆ ಎಲ್ಲ ಹೊಂದಿ ಅದರ ಸತ್ಯ ಎಲ್ಲ ಕ್ಲೀನಾಗಿ ಎಲ್ಲ ತಿಳ್ಕೊಂಡಿದ ಮೇಲೆ ಅದರ ನಾವು ಬೈಬಲ್ ಎಲ್ಲ ಕ್ಲೀನಾಗಿ ತಿಳ್ಕೊಂಡಿದ ಮೇಲೆ ತಿರ್ಗಾ ಬೇಕು ಬೇಕು ಅಂತಂದ್ಬಿಟ್ಟು ಏನ್ರಿ ನಾವು ಪಾಪನೇ ಮಾಡ್ತಾ ಇದ್ರೆ, ನಾವು ಸತ್ತರೆ ಎಲ್ಲಿಗೆ ಹೋಯ್ತೀರಿ ಅಂತಂದರೆ ಏನ್ರಿ, ಮೊದಲನೇ ಮರಣಕ್ಕೆ ಹೋಗಲ್ಲ. ಎಂಥ ಮರಣ ಇದು? ಎರಡನೇ ಮರಣ ಅದರ. ಯಾಕಂದರೆ ನೋಡಿ, ಮೊದಲನೇ ಮರಣ ಏನಾಗ್ಬಿಡ್ತಾವೆ ನಮಗೆ ವಿಮೋಚನೆ ಸಿಕ್ಬಿಡ್ತು, ದೇವ್ರು ನಮಗೆ ಪುನರ್ತನ ಮಾಡ ಏನ್ಬಿಡ್ತಾರೆ, ವಾಪಸ್ ಇನ್ನೂ ಜೀವ ಕೊಟ್ಟಿರ್ತಾರೆ, ಕರೆಕ್ಟಾ? ಎಲ್ಲ ಲೋಕ ಜನಗಳಿಗೆ ಜೀವ ಕೊಟ್ಟಿದ್ಮೇಲೆ ಅವನಿಗೆ ಎಲ್ಲ ಸತ್ಯ ಕೊಟ್ಟು ಬೈಬಲ್ ಅಂತೆಲ್ಲ ತಿಳಿಸ್ಕೊಟ್ಟು ನೋಡಪ್ಪ ನೀತಿ ಮಾರ್ಗದಲ್ಲಿ ನೋಡಿ ಅಂತಂದ್ಬಿಟ್ಟು ಇಷ್ಟೊಂದೆಲ್ಲ ಆಶೀರ್ವಾದ ಮಾಡಿ ತಿರ್ಗಾ ಅವ್ನು ಯಥಾಂತರವಾದ ದೇಶದಲ್ಲಿ ತಿರ್ಗಾ ಮೋಸನೇ ಮಾಡ್ತೀನಿ, ಪಾಪನೇ ಮಾಡ್ತೀನಿ, ಸುಳ್ಳೇ ನಡ್ಕೊತೀನಿ ಅಂತಂದರೆ ಅವನಿಗೆ ಆ ಪಾಪಕ್ಕೆ ಏನು ಬರ್ತಾರೆ? ಮರಣ. ಪಾಪ ಕೊಡೋ ಸಂಬಳ ಯಾವತ್ತೇನ್ರಿ? ಮರಣ. ಆ ಮರಣ ಬಂದರೆ ಅವನು ಸತ್ತೋಗ್ಬಿಡ್ತಾನೆ. ಅದು ಎಂಥ ಮರಣ? ಎರಡನೇ ಮರಣ. ಅದಲ್ಲೇನಿಲ್ಲ, ವಾಪಸ್ ಅವನಿಗೆ ಪುನರ್ತನನೇ ಇಲ್ಲ ಅಲ್ದರ ಏನ್ರಿ, ರಿಸರೆಕ್ಷನ್ನೇ ಅವನಿಗೆ ಇಲ್ಲ. ಓದಿಂತೀನಿ ಹೀಬ್ರೂಸ್ 10:26-27, ಹೀಬ್ರೂಸಲ್ಲಿ 10:26-27. ನೋಡಿ, ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ನೋಡ್ರ, ಪಾಪ ಪರಿಹಾರಕ್ಕಾಗಿ ಯಾವ ಯಜ್ಞವೂ ಇರುವುದಿಲ್ಲ ಅಲ್ವರ. ನೋಡಿರ್ತೀನಿ, ಬೇಕೆಂದು ಪಾಪ ಮಾಡಿದ್ರೆ ಏನಿಲ್ಲ, ಪರಿಹಾರನೇ ಇಲ್ಲ. ಸಾವಿರದಲ್ಲಿ ಇಡೀ ಲೋಕ ಜನಗಳಿಗೆ ಅದೇ ಕಂಡೀಷನ್. ಸತ್ಯ ಎಲ್ಲ ತಿಳಿಸ್ಬಿಟ್ಟು ದೇವರು ಇಷ್ಟೆಲ್ಲ ಆಶೀರ್ವಾದ ಕೊಟ್ಟಿದ್ಮೇಲೆ ದೇವ್ರು ಹೇಳ್ತಾರೆ ನೀತಿ ಮರ್ಗ ನಡೀದು ಅಂದ್ಬಿಟ್ಟು ತಿರ್ಗಾ ಪಾಪ ಮಾಡ್ತೀವಿ ಅಂದರೆ ಅವ್ರಿಗೆ ದೇವ್ರು ಏನು ಮಾಡ್ತಾರೆ? ಎರಡನೇ ಮರಣ. ಎರಡನೇ ಮರಣ ಏನಿಲ್ಲ ಅವ್ರಿಗೆ, ಪುನರ್ತನ ಇಲ್ಲ. ಪುನರ್ತನ ಆಗೋಯ್ತು, ಇನ್ನೊಂದ್ಸತಿ ಏನಿಲ್ಲ, ಪುನರ್ತನ ಇಲ್ಲ. ಇನ್ನೊಂದ್ಸತಿ ಯಾವ ಬಲಿ ಕೊಡೋದಕ್ಕೇನಿಲ್ಲ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬಲಿ ಒಂದ್ಸರಿ ಕೊಟ್ಟು ಮೇಲೆ ತಿರ್ಗಾ ಅದಕ್ಕೆ ಯೋಗ್ಯವಾಗಿ ನಡೀಲ ಅನ್ನೇ ಅಂತ ಇನ್ನೊಂದ್ಸರಿ ಅದು ರಕ್ಷಣೆ ಏನಿಲ್ಲ. ಅದಕ್ಕೆ ಸಾವಿರಸರಿ ಪುನರ್ತನ ಬರೋಂಥ ಪ್ರತಿಯೊಬ್ಬ ಮನುಷ್ಯನಿಗೆ ದೇವರು ಮಿನಿಮಮ್ ಅಂತಂದ್ಬಿಟ್ಟು 100 ಇಯರ್ಸ್ ಒಂದು ಟೈಮ್ ಕೊಡ್ತಾರೆ. ನೋಡಿ, ವಚನ ಓದಿದ್ದೀನಿ, ಐಸಾಯ 65:20 ಓದಿದ್ದೀನಿ, ಏಷ್ಯಾದಲ್ಲಿ 65:20 ಓದಿ. ಮುದುಕನಾಗಲಿ ಅಲ್ಲಿ ಇರುವುದು. ನೋಡಿ, ದೇವರಾಜ್ಯದಲ್ಲಿ ಎಂಥ ಮನುಷ್ಯರಿಲ್ಲ ಅಂತ ಹೇಳ್ತಾರೆ. ನೋಡ್ತೀನಿ, ಏನ್ ಹೇಳ್ತಾರೆ, ಕೆಲವು ದಿವಸ ಮಾತ್ರ ಬದುಕೋತಕ್ಕ ಕೂಸಾಗಲಿ ಇರುವುದಿಲ್ಲ ಅಂತಂದ್ಬಿಟ್ರು ಅಲ್ವರ. ನೋಡಿ, ಫಸ್ಟ್ ಪಾಯಿಂಟ್ ಹೇಳ್ತಾರೆ, ಕೆಲವು ದಿವಸ ಬದುಕಿರೋಂಥ ಕೂಸು. ಇವಾಗ ಏನಂತಾರೆ, ಪಾಪ ಎಳೆ ಮಕ್ಕಳೇ ಅಂತಾರೆ, ಸ್ವಲ್ಪ ದಿನ ಇರ್ತಾರೆ. ನೋಡಿರ್ತೀನಿ ಅದರ ಇದ್ಬಿಟ್ಟು ಒಂದು 2-3 ಅವರು ಕೆಲವು ದಿನ ಮಕ್ಕಳು ಏನ್ಬಿಡ್ತಾರೆ, 2-3 ದಿನ ಇರ್ತಾರೆ, 2-3 ವರ್ಷ ಇರ್ತಾರೆ, ದಿಢೀರ್ ತಿನ್ನಬಿಡ್ತಾರೆ, ತಿರ್ಕೊಂಬಿಡ್ತಾರೆ ಅದರ. ಅಯ್ಯೋ, ಬದೇ ಕೇಳ್ತಾನೆ, ಅಯ್ಯೋ ಇಂಥ ಒಂದು ಜನ್ಮ ನನಗಿರಲಿಲ್ಲ, ಇದರಲ್ಲಿ ಚೆನ್ನಾಗಿರೋದು ಇಷ್ಟೆಲ್ಲ ವೇದ ಅನುಭವಿಸೋದಕ್ಕಿಂತ ಹುಟ್ಟಿದ ತಕ್ಷಣ ಸತ್ತೋಗ್ಬಿಡಿ ನಂಗಿರೋದು ಚೆನ್ನಾಗಿರೋದು ಅಂತ ಹೇಳ್ತಾರಲ್ಲ. ಅದೇ ಹೇಳ್ತಾರೆ ನೋಡ್ತೀನಿ, ಏಷ್ಯಾದಲ್ಲಿ ಸಾವಿರಸ್ಥಲಿ ಯಾರೇನಾಗಲ್ಲಂತೆ, ಎಳೆ ಮಕ್ಕಳಾಗೆ ಸಾಯಿಲ್ವಂತೆ ಅಲ್ವರ. ಅಂದ್ರೇನು, ಅನ್ಟೈಮ್ಲಿ ಬರ್ತ್ ಅಂದ್ರೆ ಅನ್ಟೈಮ್ಲಿ ಡೆತ್, ಯಾರು ಏನಾಗಲ್ಲಂತೆ, ಸಾಯಿದಿಲ್ವಂತೆ ಸಾವಿರಸ್ಥಲಿ ಅಂದ್ರೆ. ಹಂಗಾರೆ ಸತ್ತರೆ ಹೆಂಗೆ ಸಾಯ್ತಾರೆ ನೋಡಿ, ಫಸ್ಟ್ ಹೇಳ್ತಾರೆ ಏನ್ರಿ, ಒಂದು ಕೂಸಾಗಲಿ, ಆಮೇಲೆ ಏನ್ರಿ, ವಯಸ್ಸಾಗದ ಮುದುಕ. ಇದೇನಪ್ಪ ಇದು ವಯಸ್ಸಾಗದ ಮುದುಕ? ಮುದುಕ ಅಂದ್ಮೇಲೆ ಏನಾಗಿರ್ಬೇಕು? ವಯಸ್ಸಾಗಿ ಇದೇನು ವಯಸ್ಸಾಗದ ಮುದುಕ ಅಂದ್ರೆ ಇವನ್ನ ಹುಡ್ಕಾನ ಅದರ ತಾವಿದ್ ಹೇಳ್ತಾ ನೋಡ್ತೀನಿ. ಮುದುಕ ಅಂದ್ರೆ ಎಷ್ಟು ವಯಸ್ಸು? 70-80 ಹೇಳ್ಬಿಟ್ರ ಅಲ್ಲ ಯಪ್ಪ, ಏನು ಬದುಕ್ರೇ 70-80 ಆ ಕಾಲದಲ್ಲಿ 70-80 ಅಂದ್ರೆ ಈ ಕಾಲದಲ್ಲಿ ಏನ್ರಿ 50-60 ಅಂತ ಹೇಳ್ಬೋದೇನು ಅಲ್ವರ. ಅಷ್ಟೇ ಐಸು, ಫಾರಿನ್ ಇದ್ರೆ ಸ್ವಲ್ಪ ಜಾಸ್ತಿ ಇರ್ಬೋದೇನು, ಇಂಡಿಯಲ್ಲಿ ಇದ್ರೆ ಇಷ್ಟೇ ಅಲ್ವರ. ನೋಡ್ಬೇಕಾದ್ರೆ ಏನ್ರಿ, ಮನುಷ್ಯನ ಐಸು ವಯಸ್ಸಾಗದ ಮುದುಕ ಅಂತಂದ್ಬಿಟ್ರು. ಹಂಗಾರೆ ಸಾವಿರಸ್ಥಲಿ ಚಿಕ್ಕ ವಯಸ್ಸಲ್ಲಿ ಸತ್ರು ಯಾರು ಸಾಯಿಲ್ವಂತೆ, ಅದೇ ಥರ ಮುದಿ ವಯಸ್ಸಲ್ಲಿ ಸತ್ರು 70-80 ಹಂಗೂ ಕೂಡ ಇಲ್ಲವಂತೆ ಸಾಯೋದಿಲ್ವಂತೆ. ಹಂಗಾರೆ ಸತ್ರ ಹೆಂಗೆ ಸಾಯ್ತಾರೆ? ಅಲ್ಲಿ ಏನೋ ಒಂದು ಏಜ್ ಇರ್ಬೇಕು ತಾನೆ, ಹಂಗಾರೆ ಚಿಕ್ಕ ವಯಸ್ಸಲ್ಲೂ ಸಾಯೋದಿಲ್ಲ, ಮುದಿ ವಯಸ್ಸಲ್ಲೂ ಸಾಯೋದಿಲ್ಲ ಅಂದರೆ ಯಾವುದೋ ಒಂದು ವಯಸ್ಸಲ್ಲಿ ಸಾಯ್ತಾರೆ ಅಂತ ಹೇಳಿ ಇರಬೇಕು, ಒಂದು ಒಂದು ಪಾಯಿಂಟ್ ಇರಬೇಕು. ಯಾವ ವಯಸ್ಸಲ್ಲಿ ಸಾಯ್ತಾರಂತೆ ಮುಂದಕ್ಕೆ ಓದಿಸ್ತಾರ? ಐಸಾಯ 65:20 ಓದಿಸ್ತಾರೆ. ಅಲ್ಲಿ ಇರುವುದಿಲ್ಲ,
ವರ್ಷದೊಳಗೆ ಸಾಯನು. ಏನ್ರಿ ಯುವಕನು ಅವನು ಸತ್ತರೆ ಯಾವಾಗಂತ ಸಾಯದ? ನೂರು ವರ್ಷದ ಒಳಗೆ ಏನು ಸಾಯ್ತಾನೆ ಕೊಟ್ಟವ್ರ ಸಾಯನು. ಹಂಗಾರೆ ಅವ್ನು ಸತ್ರ ಯಾವ್ದು ಸಾಯದ? ನೂರು ವರ್ಷದ ಮೇಲೆ. ಹಂಗಾರೆ ಒಬ್ಬ ಮನುಷ್ಯನಿಗೆ ಮಿನಿಮಮ್ ಆಯಸ್ಸು 1000 ವರ್ಷದಲ್ಲಿ ಏನ್ರಿ 100 ಇಯರ್ಸ್ ನೋಡಿ. ಏನಂದ್ರೆ ಏನಂದ್ರೆ ಒಂದು ಕೂಸಾಗಲಿ ಅಲ್ಲ ಏನಂದ್ರೆ ತುಂಬ ಒಂದು ಏನಂತಾರೆ ಈ ಎಳೆ ದಿನಗಳಲ್ಲಿ ನೋಡ್ಬಿಟ್ಟು ಏನಂತಾರೆ ಕೂಸ್ ಥರ ಸಾಯೋದಿಲ್ವಂತೆ. ಅದೇ ಥರ ಏನ್ರಿ ವಯಸ್ಸಾಗದ ಮುದುಕನ ಥರ ಸಾಯಿಲ್ಲ ಅಂದ್ಬಿಟ್ರು. ಅಂದರೆ ಏನ್ರಿ 70-80 ಸಾಯಿಲ್ಲಪ್ಪ ಅಂದ್ಬಿಟ್ರು. ಹಂಗಂದ್ರೆ ಸತ್ತರೆ ಏನ್ರಿ ಏನು ಮಿನಿಮಮ್ ಏಜು 100 ಇಯರ್ಸ್ ಮಿನಿಮಮ್ ಏಜ್ ಎಷ್ಟು 100 ಇಯರ್ಸ್. ಯಾರೋ ಚಿಕ್ಕ ಮಗು ಥರ ಸಾಯಿಲ್ವಂತೆ. ಅದೇ ಥರ ಮುದುಕುಂತಾನ ಸಾಯದಿಲ್ವಂತೆ. ಚಿಕ್ಕ ಮಗು ಆಗಲ್ಲ 30 ವರ್ಷಕ್ಕೆ ಬರೋದಿಲ್ಲ. ಹಾಂ 30 ವರ್ಷಕ್ಕೆ ಬರಲ್ಲ. ಅದು ಕೂಡ ಏನು ಮೀನಿಂಗು? ಹುಟ್ಟಿದ ತಕ್ಷಣ ದಿಢೀರನ್ನು ಸಾಯಿಲ್ಲ ಅಂತ. ಊಟದಿಲ್ಲ ಆಮೇಲೆ ಹುಟ್ಟಿರ್ತಾರಲ್ಲ ಹಾಡಿ ಹುಟ್ಟಿದ್ದು ಪುನರ್ಥನ ಬರ್ತಾ ಬರ್ತಾ ಮಕ್ಕಳುಗಳು. ಅದೇ ಸತ್ತಿರೋ ಮಕ್ಕಳೆಲ್ಲ ಇದು ಬರ್ತಪ್ಪ ಆ ಮೂಮೆಂಟಲ್ಲಿ 2 ವರ್ಷಕ್ಕೆ ಅಥವಾ 2 ದಿನಕ್ಕೆ 2 ನಿಮಿಷನೇ ಇರ್ಬೋದು. ಆ ಮನುಷ್ಯ ಕೂಡ ಆ ಮಕ್ಕಳುಗಳು ಕೂಡ ಪುನರ್ಥ ಆಗುತ್ತಾ ಅವು ಕೂಡ ಇಮ್ಮಿಡಿಯೇಟ್ ಸಾಯಿಲ್ವಂತೆ. ಅಂದರೆ ಏನು ಮೀನಿಂಗು ಪುನರ್ಥನ ಬಂದ್ಬಿಟ್ಟ ಅಂತಂದರೆ ಎಲ್ಲರಿಗೂ ಏಜ್ ಗ್ಯಾರಂಟಿ ಎಷ್ಟು ವರ್ಷ ಪಾಪ ಮಾಡಿದ್ರು ಕೂಡ? ಹಾಂ 100 ಇಯರ್ಸ್. ಅದು ನೆಕ್ಸ್ಟ್ ಹೇಳ್ತೀನಿ ತಡ್ರಿ, ಅದು ಇನ್ನೂ ಬಂದಿಲ್ಲ. ಅಂದ್ರೆ ಅದು ನೆಕ್ಸ್ಟ್ ಪಾಯಿಂಟ್ ನೋಡೋಣ. 100 ಇಯರ್ಸ್ ಏನಂತ ಇವಾಗ ಮಿನಿಮಮ್ ಏಜು ಅಂದ್ರೆ ಏನ್ರಿ ಯವನಸ್ಥನು. ಅಂದರೆ ಅವನು ಸತ್ತರೆ ಏನ್ರಿ 100 ವರ್ಷ ಅವನು ಎಂತ ಅವನಂತೆ ದೇವ ದೃಷ್ಟಿಯಲ್ಲಿ. ಹಾಂ ಯವನಸ್ಥನ ಕರೆಕ್ಟಾ? ಇನ್ನೂ ಸಿಗೋದಿಷ್ಟರು ಯುವಕನು 100 ವರ್ಷದೊಳಗೆ ಸಾಯನು ಅಂದ್ರೆ ಅಂದರೆ ಅವನೇನು ಅಪ್ಪಿ ತಪ್ಪಿ 100 ವರ್ಷಕ್ಕೆ ಸತ್ತರೆ ದೇವ ದೃಷ್ಟಿಯಲ್ಲಿ ಏನಂತೆ ಅವನು ಯುವಕ ವ್ಯವಸ್ಥೆ ಮಾಡಿರ್ತೀನಿ. ಯಾಕೆ 1000 ವರ್ಷದ ಆಯಸ್ಸಿಗೆ ಕಂಪೇರ್ ಮಾಡಿದ್ರೆ ಆ 100 ವಯಸ್ಸು ಇದೆಯಲ್ಲ ಹೆಂಗಿದೆ? ಎಸ್ ಜಸ್ಟ್ ಯಂಗ್ ಏಜ್. ಎಳೆ ಹುಡುಗ ಅಪ್ಪ ಸತ್ತೋಗ್ಬಿಟ್ಟಲ್ಲ ಹೇಳ್ತಾರಲ್ಲ 18 ವರ್ಷಕ್ಕೆ ಸತ್ತೋಗ್ಬಿಟ್ರೆ ಕಾಲೇಜಲ್ಲಿ ಇಲ್ಲಿ ಹೋಗಿ ಪಿಕ್ನಿಕ್ಗೆ ಸತ್ತೋಗ್ಬಿಡ್ತಾರಲ್ಲ ಅದನ್ನ ಹೇಳ್ತಾರೆ ಇದೆ. ಯಾಕೆ 1000 ವರ್ಷದಲ್ಲಿ ಮನುಷ್ಯನ ಆಯಸ್ಸು ಹೆಂಗಿರ್ತಾರಂತೆ? ಹಾಂ ಹೆಂಗಿರ್ತದೆ? ಅಲ್ಲೇ 20 ಸೆಕೆಂಡ್ ವರ್ಷದ ಇಷ್ಟ ಅದರಲ್ಲಿ ಬಿಡ್ತಾರೆ. ಹ್ಞೂ 22 ಹೌದು ಸರ್. ನೋಡ್ರ ನನ್ನ ಜನರ ಆಯಸ್ ಹೆಂಗಿರ್ತಂತೆ ವೃಕ್ಷದ ಆಯಸ್. ಇವಾಗ ಹೆಂಗಿದೆ ಮನುಷ್ಯನ ಆಯಸ್ಸು? ಅಲ್ವರ ಹುಳ್ಳಿನ ತರ. ಯಾಕೊಬ್ರು ಹೇಳ್ತಾರಲ್ಲ ಬೆಳಿಗ್ಗೆ ಇರ್ತಾನೆ ಸಾಯಂಕಾಲಕ್ಕೆ ಏನ ಬಿಡ್ತಾನೆ ಒಣಗೋಗ್ಬಿಡ್ತಾನೆ. ಇವಾಗ ಇರ್ತಾರೆ ಎಲ್ಲ ಎಲ್ಲ ಚಿಕ್ಕರಿಗೆಲ್ಲ ಸೂಪರ್ ಆಗಿರ್ತಾರೆ ಅದರ ಸಾಯಂಕಾಲದ ಕೇನಾಯ್ತಾರೆ. ಅಷ್ಟೇ ಲೈಫು, ಫ್ರ್ಯಾಕ್ಷನ್ ಲೈಫ್ ಅದರ. ಅದೇ ಕ್ರಿಸ್ತನ್ ರಾಜ್ಯದಲ್ಲಿ ಮನುಷ್ಯನ ಒಂದು ಆಯಸ್ ಹೆಂಗಿರ್ತಂತೆ ವೃಕ್ಷದ ಥರ. ಮರ ಏನು ಮರಗಳು ನಮ್ಮ ಲಾಲ್ಬಾಗ್ ಹೋಗಿರ್ತೀನಿ ಇವಾಗ ಒಂದು ಬೋರ್ಡ್ ಹಾಕೋರೆ ಕ್ರಿಸ್ಮಸ್ ಟ್ರೀಗೆ ಒಂದು ಬೋರ್ಡ್ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಆಯಸ್ ಅಂತ ಕೂಡ ಬೋರ್ಡ್ ಹಾಕೋರೆ. 1000 ವರ್ಷದ ಇರ್ತಾರೆ ಅದಕ್ಕಿಂತ ಮೇಲ್ಪಟ್ಟಂಥ ಮರಗಳು ಇನ್ನೂ ಬದುಕಿರ್ತಿದೆ. ಮನುಷ್ಯನ ಆಯಸ್ ಹೆಂಗಿರ್ತಂತೆ ಆ ಆಯಸ್ಸಿಗೆ ಕಂಪೇರ್ ಮಾಡಿದ್ರೆ 100 ವರ್ಷದ ಸಾಯ ಅಂತ ಒಬ್ಬ ಮನುಷ್ಯ ದೇವ್ರ ದೃಷ್ಟಿಯಲ್ಲಿ ಏನ್ರಿ ಜಸ್ಟ್ ಕೇವಲ ಏನ್ರಿ ಅವನು ಯವನಸ್ಥನು. ಅದರ ಇವಾಗ ಓದಿಸ್ತಾರೆ ಐಸ್ 65-20 ಮುಂದಕ್ಕೆ ಓದಿ. ಹಾಂ ನೋಡ್ರಿ ಪಾಪಿಷ್ಟನಿಗೂ 100 ವರ್ಷದವರೆಗೆ ಏನಾಗಲ್ಲ ಪಾಪ ತಗಲದಿಲ್ಲ. ಅಂದರೆ ಅವನಿಗೆ ಪಾಪ ಒಂದು ದಂಡನೆ ಮರಣ ಅಂತ ತಗಲ್ದ್ರೆ ಯಾವಾಗ ಮಾತ್ರ ತಗಲದ ಅವನಿಗೆ 100 ವರ್ಷದ ಮೇಲೆ. ಅಂದ್ರೆ ಹಂಗೇ ಮೀನಿಂಗು ಮಿನಿಮಮ್ 100 ಇಯರ್ಸ್ ದೇವ್ರ ಗ್ಯಾರಂಟಿ ಏನು ಮಾಡ್ತಾರೆ ಕೊಟ್ಬಿಡ್ತಾರೆ. ಅಂದರೆ 1000 ವರ್ಷದಲ್ಲಿ ಎಲ್ಲ ಪುನರ್ತನ ಬರೀ ತಕ್ಷಣ 100 ಇಯರ್ಸ್ ಏನ್ರಿ ಅವನಿಗೆ ಒಂದು ಕಾಲಾವಕಾಶ. 100 ಇಯರ್ಸಲ್ಲಿ ಅವನು ಮಾಡಿದಂಥ ಎಲ್ಲ ಮೋಸವಾಗಿರೋ ಕೆಲಸಗಳನ್ನ ಬಿಟ್ಟು ಏನು ಮಾಡೋಕೆ ಹೋಗಿ ದೇವ್ರ ಕಡೆಗೆ ತಿರುಗಬೇಕು. ಅವನು ತಿರುಗಿಲ್ಲ ಅಂತ ಹೇಳ್ಕೊಳ್ಳಿ 100 ವರ್ಷ ಆಗಿದ ತಕ್ಷಣ ಸ್ಪಾಟಲ್ಲಿ ಏನ್ರಿ ಅವನಿಗೆ ಸೆಕೆಂಡ್ ಡೆತ್. ಯಾಕಂದ್ರೆ 100 ವರ್ಷದವರೆಗೂ ಅವನಿಗೆ ಶಾಪವೋ ತಗಲದು. 100 ವರ್ಷ ಆಗಿದ ತಕ್ಷಣ ಇಮ್ಮಿಡಿಯೇಟ್ ಏನಾಗ್ತಾ ಅವನಿಗೆ ಶಾಪ ತಗಲೇ ತಗೊಳ್ತಾರೆ. ಅದ್ರೆ ಆಗ್ರೆ ಇವಾಗೆಲ್ಲ ಮಾಡಿರೋ ಕೃತಗಳನ್ನ ತಿರ್ಗಾ ಅದೇ ದೇವರಾಜನಲ್ಲಿ ಮಾಡ್ತೀನಿ ಅಂತಂದ್ರೆ 100 ವರ್ಷ ಆಗಿದ ತಕ್ಷಣ ದೇವ್ರೇ ಮಾಡ್ತಾರೆ ಅವನಿಗೆ ಇಮ್ಮಿಡಿಯೇಟ್ಗೆ ಅವ್ನಿಗೆ ಏನು ಕೊಡ್ತಾರೆ ಸೆಕೆಂಡ್ ಡೆತ್ ಕೊಡ್ತಾರೆ. ವ್ಯವಸ್ಥೆ ಮಾಡಿರ್ತೀನಿ ಇಷ್ಟೆಲ್ಲ ಆಶೀರ್ವಾದ ಕೊಟ್ಟು ಏನ್ರಿ ನಮ್ಗೆ ಎಷ್ಟು ಇದೆ ಎಷ್ಟು ಇದೆ ಆಯ್ಸು ಎಷ್ಟು ವರ್ಷ 70 ವರ್ಷ 80 ವರ್ಷ ನಾವೆಲ್ಲ ಬದುಕೋದೆಲ್ಲ ಡೌಟ್ ಬಿಡಿ 70-80 ಅಲ್ಲ ಅದ್ರ ಆದರೂ ಕೂಡ ಏನ್ರಿ ಇವಾಗ ಎಷ್ಟು ಪಾಠ ಕಲ್ತಿದ್ದೀನಿ ನೋಡಿದ್ದೀನಿ ಅಂದ್ರೆ ಹೌದಾ ಇಲ್ವಾ? ಇವಾಗೆ ನಮ್ಗೇನಾಗ್ಬಿಟ್ಟಿದೆ ಅಯ್ಯೋ ನಾವು ದೇವ್ರ ಕಡೆ ನಡಿಬೇಕು ಅಂತ ಮನಸ್ಸಿದೆ. 1000 ವರ್ಷದಲ್ಲಿ ಸೇತಾನ ಇರೋದಿಲ್ಲ. ಭೂಮಿ ಎಲ್ಲ ಹೆಂಗಿರ್ತಾರೆ ಈಡನ್ ತೊಡತಾರೆ ಇರ್ತಾರೆ. ಎಲ್ಲ ಪ್ರಾಣಿಗಳು ಪ್ಯೂರ್ ವೆಜಿಟೇರಿಯನ್. ಹಾಸ್ಪಿಟ್ಲ್ ಇಲ್ಲ, ಯುದ್ಧ ಇಲ್ಲ, ಏನಿಲ್ಲಪ್ಪ, ಎಲ್ಲ ಏನು ಬೇಕೋ ಸೌಕರ್ಯ ತೊಳ್ರಿ. ಜಗಳ ಇಲ್ಲ, ಗಲಾಟೆ ಇಲ್ಲ, ಕಾಯಿಲೆ ಇಲ್ಲ, ಹೂವು ಹುಚ್ಚಂದ್ಬಿಟ್ಟು ಐಡಕ್ಸು ಇಲ್ಲ. ನೋಡ್ರ 1000 ವರ್ಷದಲ್ಲಿ ಹೆಂಗಿರ್ಬೇಕಂದ್ರೆ ಹಂಗೆ ಮನುಷ್ಯ ನೀತಿ ಮಾರ್ಗದಲ್ಲಿ ನಡಿಬೇಕು ಬೇಡ ನಡೀತಾನೆ ಇಲ್ಲ ನಡೆದೇ ನಡಿಬೇಕು ಅಂತ. ಇದರಲ್ಲೂ ಕೂಡ ಯಾರೋ ಮೋಸವಾಗಿ ನಡೀತೀನಿ ಅಂತಂದರೆ ಅವ್ನಿಗೆ ಏನು ದಂಡನೆ ಇವಾಗ
ಎಸ್ ಸೆಕೆಂಡ್ ಡೆತ್. ಅವನು ಸತ್ತರೆ ತಿರ್ಗಾ ವಾಪಸ್ ಎದ್ದು ಬರೋಕ್ಕೆ ಸಾಧ್ಯನೇ ಇಲ್ಲ ನೋಡಿ. ಅದಕ್ಕೆ ಹೇಳ್ತಾರೆ ಪ್ರಕಟಣೆಯಲ್ಲಿ ಓದಿದ್ದೀನಿ ಇವಾಗ ಇಲ್ಲಿ ಪ್ರಕಟಣೆಯಲ್ಲಿ ಒಂದು ಕಡೆ ಬರ್ತದೆ ನಿಮಿಷ ರೀ 20 ಆ ವಚನ ಬೇಡ ಪ್ರಕಟಣೆಯಲ್ಲಿ ತೆಗೀನಿ ಅಂತ ಹೇಳ್ತೀನಿ. ಪ್ರಕಟಣೆ 20 ಅಧ್ಯಾಯದಲ್ಲಿ 1000 ವರ್ಷ ಆಗಿದ ಮೇಲೆ ಸೇತನ ಬಿಡುಗಡೆ ಮಾಡ್ತಾ ಇದ್ರು ನೋಡಿ ದೇವರು. ಅವಾಗ ಏನು ಮಾಡ್ತಾರೆ ಪ್ರಕಟಣೆ 20 ಅಧ್ಯಾಯದಲ್ಲಿ 7 ವಚನ ಅಂತಾರೆ. 7 ಮತ್ತೆ ಸೇತಾನನಿಗೆ ಸೆರೆಯಿಂದ ಬಿಡುಗಡೆ ಆಗುವುದು. ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕುಗಳಲ್ಲಿರುವ ಗೋಗ್ ಮಗೋಗ್ ಎಂಬ ಜನಾಂಗಗಳನ್ನು ಮರಳುಗೊಳಿಸಿ ಅವರನ್ನು ಯುದ್ಧಕ್ಕೆ ಕೂಡಿಸುವನು. ಅವರ ಸಂಖ್ಯೆಯು ಸಮುದ್ರದ ಬರಡಿನಷ್ಟಿರುವುದು. ಅವರ ದೇಶದಲ್ಲೆಲ್ಲ ಹರಡಿಕೊಂಡು ದೇವಜನರ ದಂಡಿಗೂ ನಮ್ಮ ಕ್ರಿಯಾಪಟ್ಟಣಕ್ಕೂ ಮುತ್ತಿಗೆ ಹಾಕಿದರು. ಆಗ ಪರಲೋಕದಿಂದ ಬೆಂಕಿ ಇಳಿದು ಬಂದು ಅವರು ದಹಿಸಿಬಿಟ್ಟಿದ್ರು. ನೋಡ್ರ ಪರಲೋಕದಿಂದ ಎಂತಾರೆ ಬೆಂಕಿ ಇಳಿದು ಬಂದು ಮಾಡ್ತಾವನ್ನ ಅವ್ರನ್ನ ದಹಿಸಿಬಿಡ್ತಾರೆ. ಇದೇ ಅಂತಾರೆ ಇದು 1000 ವರ್ಷದಲ್ಲಿ ಲೋಕ ಜನಗಳು ಬರೋಂತ ಏನ್ರಿ ಎರಡನೇ ಮರಣ. ಅದರ ಅದೇ ನೋಡ್ಬೇಕಂದ್ರೆ ಏನಂದ್ರೆ 1000 ವರ್ಷ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ರೂಲ್ ಮಾಡ್ತಾರೆ. 1000 ವರ್ಷದ ಅಂತ್ಯಲ್ಲಿ ಏನ್ ಮಾಡ್ತಾರೆ ಸೇತನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಎಲ್ಲಾ ಪುನರ್ತನಾಗಿ ಬಂದಿರೋಂಥ ಮನುಷ್ಯರು ಯೋಗ್ಯರಾಗಿ ದೇವರಿಗೆ ಬದುಕಿದ್ರು ಅಂತ ಚೆಕ್ ಮಾಡೋದಕ್ಕೆ ಫೈನಲ್ ಎಕ್ಸಾಮ್ ತರ ಅದರ. ಅವಾಗ ತಿರ್ಗಾ ಯಾರು ಪಾಪ್ ಮಾಡ್ತಾರೋ ಅವ್ರಿಗೆ ಏನ್ ಮಾಡ್ತಾರೆ ಸೇತನ್ ಜೊತೆಗೆ ಏನ್ ಮಾಡ್ತಾರೆ ಅವ್ರಿಗೆ ಎರಡನೇ ಮರಣಕ್ಕೆ ಅವ್ರು ಒಪ್ಪಿಸ್ಕೊಡ್ತಾರೆ ಅಲ್ವರ. ಸರಿ ಇವಾಗ ಏನ್ರಿ ಅವರೆಲ್ಲ ಎಲ್ಲಿ ಹೋಗ್ತಾರೆ 10 ವಚನ ಓದಿದ್ರು ನಾನು ಎಷ್ಟು ಅಂತೀನಿ. ಎಲ್ಲಿ ಡಬಲ್ ಪಟ್ರಂತೆ ಬೆಂಕಿ ಗಂಧಕಗಳು ಉರಿಯುವಂತ ಕೆರೆಯಲ್ಲಿ ಮಾಡ್ರಂತೆ ಡಬಲ್ ಪಟ್ರಂತೆ. ನಾಡಿ ಏನಾಗ್ರಂತೆ ಇಬ್ರು ಜನ ಅವ್ರಂತೆ ಯಾರಂತ ಮುರುಗ ಮತ್ತೆ ಸುಳ್ಳು ಪ್ರವಾದಿ ಹಾರಡಿದಾರಂತೆ. ಅವ್ನ ಇಷ್ಟ ಆಗಲಿರುಳೆ ಮಾಡ್ತಂತೆ ಯುಗ ಯುಗಾಂತರಗಳಲ್ಲೇ ಮಾಡ್ತಂತೆ ಅವ್ರಿಗೆ ಅವ್ರಿಗೆ ಯಾತನೆ ಪಡ್ತಾರೆ. ಈ ರೀತಿ ನೋಡ್ಬೇಕಾದ್ರೆ ಮಾಡ್ತಾರೆ ಸೇತನ ಮತ್ತೆ ಏನಂತಾರೆ ಬಿದ್ದೋಗಿರೋ ದೂತ್ರಗಳು ಯಾವ ರೀತಿ ಎರಡನೇ ಮಣ್ಣಕ್ಕೆ ಹಾಕ್ತಾರೋ ಅದೇ ಥರ ದೇವ್ರ ವಾಕ್ಯದ ಪ್ರಕಾರ ನಡೆದಿದೆ ಅಂತ ಅದೇ ಮಾಡ್ತಾರೆ ಎರಡನೇ ಮಣ್ಣಕ್ಕೆ ಹಾಕ್ತಾರಂತೆ. ಅದರ 14 ತೋರಿಸೋದಿ ಇದು ಅರ್ಥ ಏನಂತ ಹೇಳ್ತಾರೆ. ಹಾ 14 ವಚನ ಅಷ್ಟೇ ನೋಡ್ರಿ ಬೆಂಕಿಯ ಕೆರೆಗೆ ದಬ್ಬಲ್ಪಟ್ಟವು. ಏನ್ ಬೆಂಕಿಯ ಕೆರೆ ಅಂದ್ರೆ ಏನ್ ಬೆಂಕಿಯ ಕೆರೆ ಅಂದ್ರೆ ಲೇಕ್ ಆಫ್ ಫೈರ್ ಅಂದ್ರೆ ಏನೋ ನರಕ ಅಲ್ವರ ಅಲ್ಲೇ ಓದಿಂತೀನಿ. ನೋಡ್ರ ಸಿಂಪಲ್ ಆಗಿ ಕೊಟ್ಟರೆ ಬೆಂಕಿಯ ಕೆರೆನೇನ ನರಕ ಅಂತ ಕೊಟ್ಟಿದ್ಯಾ ಅಲ್ಲಿ ನರಕ ಅಂತ ಕೊಟ್ಟಿಲ್ಲ. ನರಕ ಅಂತ ಐತೆ ಬೈಬಲಲ್ಲಿ ನರಕ ಅಂತ ಅಲ್ಲೇನ್ ಮಾಡಿಲ್ಲ ಕೊಟ್ಟಿಲ್ಲ. ಅದರ ಬೆಂಕಿಯ ಕೆರೆ ಏನದು ಎರಡನೇ ಮರಣ. ಅದ್ರ ಏನ್ ಮೀನಿಂಗ್ ಇಲ್ಲಿ ಹೇಳ್ತಾರೆ ಯಾವ್ದ ಬಗ್ಗೆ ಎರಡನೇ ಮರಣದ ಬಗ್ಗೆ ಕರೆಕ್ಟಾ. ಅದ್ರ ಹಂಗ ನೋಡ್ತಾರೆ ಸೀರೆ ಏನ್ ಮಾಡ್ತಾರೆ ಯಾರ ದೇವ್ರ ಮಾತು ಕೇಳಿದ ಏನ್ ಮಾಡ್ತಾರೆ ಸೆಕೆಂಡ್ ಡೆತ್ ಹಾಕ್ಬಿಡ್ತಾರೆ ಅಂತಂದ್ರೆ. ಸೊ ಕಳೆದ ವಾರ ಅದೇ ನೋಡಿದ್ದೆ ಏನ್ ಮೀನಿಂಗ್ ಅಂದ್ರೆ ಏನ್ರೆ ಈಡೇನ್ ದೊಡ್ಡದೆ ಅಂತ 4 ನದಿಗಳು. ಅಂದ್ರ ಮೊದಲ 2 ನದಿ ಏನ್ ನೋಡ್ತಾ ಅಂದ್ರೆ ಪರಲೋಕದ ರಕ್ಷಣೆ, ಕೊನೆ 2 ನದಿ ಏನ್ರಿ ಭೂಲೋಕದ ರಕ್ಷಣೆ ಅಲ್ವರ. ಅದೇ ನೋಡ್ಬೇಕಾದ್ರೆ ನಾವು ಲಾಸ್ಟ್ ಟೈಮ್ ಕೂಡ ನೋಡಿದ ಪಾಯಿಂಟ್ ಅಂದ್ರೆ ಮೊದಲು 2 ನದಿಗಳು ಲೋಕದಲ್ಲಿ ಇದೆಯಾ ಅಂತಂದ್ರೆ ಮೊದಲು 2 ನದಿಗಳು ಲೋಕದಲ್ಲಿ ಏನಾಗಿಲ್ಲ ಇವತ್ತ ಇಲ್ಲ ವರ್ಲ್ಡ್ ಮ್ಯಾಪಲ್ಲೇ ಇಲ್ಲ. ಪಿಶೋರ್ ಮತ್ತೆ ಗಿಹೋರ್ ವರ್ಲ್ಡ್ ಮ್ಯಾಪಲ್ಲಿ ಇದೆಯಾ ಅಂದ್ರೆ ಇಲ್ಲ. ಏನಕ್ಕೆ ಕೊಟ್ಟಿಲ್ಲ ಅದು ಬರೀ 3rd ಮತ್ತೆ 4th ರಿವರ್ ಮಾತ್ರ ವರ್ಲ್ಡ್ ಮ್ಯಾಪಲ್ಲಿ ಇದೆ. ಯಾಕೆ ಸೆಕೆಂಡ್ ಮತ್ತೆ 3rd ಫಸ್ಟ್ ಮತ್ತೆ ಸೆಕೆಂಡ್ ರಿವರ್ ವರ್ಲ್ಡ್ ಮ್ಯಾಪಲ್ಲಿ ಇಲ್ಲ. ಎಸ್ ಪರ್ಲಕ ಕಣ್ಣು ಕಾಣಿಸ್ತದಾ ಕಣ್ಣು ಕಾಣಿಸೋದು. ಅದರ ಅದೇ ನೋಡಿದ್ರೆ 2 ನದಿಗಳನ್ನೇ ಮಾಡಲಿಲ್ಲ ಅಲ್ಲಿ ಕೊಡಲಿಲ್ಲ ಅಲ್ವರ. ಸರಿ ಇವಾಗ ನಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಏನಂತಂದರೆ ಇವಾಗ ನಮ್ಮ ಮುಂದೆ ಏನು ಚಾನ್ಸ್ ಇದೆ ನೋಡಿ ಇಷ್ಟೊಂದು ಚಾನ್ಸ್ಗಳಿದೆ ಕರೆಕ್ಟಾ. ಇದ್ರಲ್ಲಿ ನಾವು ಯಾವುದ್ರಲ್ಲಿ ಇರ್ಬೋದು ಏನ್ಷನ್ ಮದಿಸಲ್ಲಿ ಇರ್ಬೋದಾ ಇಲ್ಲ. ಹಾಂ ಡೋರ್ ಏನಾಗ್ಬಿಡ್ತೀವಾಗ ಕ್ಲೋಸ್ ಆಗೋಯ್ತು. ಸರಿ ಅದು ನಮಗಿಲ್ಲಪ್ಪ ಲೋಕದಲ್ಲಿ ಬರ್ಬೋದಾ ಲೋಕದಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ನಾವೇನು ಮಾಡೋದು ಯೇಸು ಕ್ರಿಸ್ತನಿಗೆ ಅಯ್ಯೋ ಒಪ್ಪಿಸ್ಕೊಟ್ಟಿದ್ರಿಲ್ಲ ಒಪ್ಪಿಸ್ಕೊಡ್ಬೇಕು ಅಂತಿದ್ದೀರಾ. ಸರಿ ಕೊಟ್ಟಿರೋರಿಗೆ ಇದು ಓಕೆ ಕೊಟ್ಟಿಲ್ಲ ಅಂತಂದವ್ರಿಗೆ ಏನಂತ ನೋಡೋಣ ಅಲ್ವರ. ಸರಿ ಹಂಗೆ ನಮಗೆ ಲೋಕನ ಇಲ್ಲಪ್ಪ ಮುಳುಗೋಯ್ತು ಅಲ್ವರ. ನಾವೆಲ್ಲ ಎಂತ ಕ್ರಿಸ್ತನ್ಗೆ ಆಲ್ರೆಡಿ ಏನು ಮಾಡಿದಿರಿ ಕ್ರಿಸ್ತನ್ಗೆ ಒಪ್ಪಿಸ್ಕೊಬಿಟ್ಟಿಲ್ಲ ಕ್ರಿಸ್ತನ್ ವಿಶ್ವಾಸ ಪಡ್ತೀರ ಇಲ್ಲ ಅಲ್ವರ. ವೆರಿ ಗುಡ್ ಅಲ್ವರ. ಹಂಗೆ ನಮ್ಗಿರೋದು ನಾವು ಓಡ್ತಾ ಇರೋ ಪ್ರೈಸ್ ಯಾವ ಪ್ರೈಸು ಇದ್ರೆ ಯಾರ ಜೊತೆಗಿರ್ಬೇಕು ರಾಜನ ಜೊತೆಗೆ ಇರಬೇಕು ಅಂತ ಅದೇ ಓಡ್ತಾ ಇದ್ದಾರೆ ಕರೆಕ್ಟಾ. ಇವಾಗ ಅದು ಮಿಸ್ ಆಗೋಯ್ತಪ್ಪ ಎಲ್ಗೋಯ್ತೀರಿ. ಸರಿ ಇದು ಮಿಸ್ ಆಗೋಯ್ತು ಎಲ್ಗೋಯ್ತೀರಿ ಇದು ಮಿಸ್ ಆಗ್ಬಿಟ್ಟು ಎಲ್ಲೋಯ್ತೀರಿ. ಅಡ್ರೆಸ್ ತಿಳ್ಕೊಬೇಕಲ್ಲ ಅವರ ಅಡ್ರೆಸ್ ತಿಳ್ಕೊಟ್ಟು ಅಲ್ಲಿ ಹೋಗ್ತಿರೋಕೆ ನಮ್ಗೆ ಏನಂತಾರೆ ಸ್ವಲ್ಪ ಜೋಪಾನ ಕರೆಕ್ಟಾ. ಏನಂದ್ರೆ ಎಲ್ಗೆ ಹೋಗೋ ಚಾನ್ಸಸ್ ಅಂದ್ರೆ ಸೆಕೆಂಡ್ ಅಲ್ವರ. ಯಾಕಂದ್ರೆ ಈ ಅಡ್ರೆಸ್ ತಿಳ್ಕೊಂತಿದ್ರೆ ನಾವು ಇದೇ ಫಸ್ಟ್ ಕ್ಲಾಸ್ ಅಂತ ತಿಳ್ಕೊಂಡು ಹೋಗ್ಬಿಟ್ರೆ ಅದ ಟ್ರೈನ್ ಹತ್ಬೇಕಾದ್ರೆ
ಜನರಲ್ ಕಂಪಾರ್ಟ್ಮೆಂಟ್ ಯಾವುದು, ಲೇಡೀಸ್ ಕಂಪಾರ್ಟ್ಮೆಂಟ್ ಯಾವುದು, ಹ್ಯಾಂಡಿಕ್ಯಾಪ್ ಕಂಪಾರ್ಟ್ಮೆಂಟ್ ಯಾವ್ದು ಅಂತ ಮಾಡ್ತಾವ ತಿಳ್ಕೊಂಡು ಹತ್ಬೇಕು. ಜನರಲ್ ಕಂಪಾರ್ಟ್ಮೆಂಟ್ ಮುಟ್ಟು ಹ್ಯಾಂಡಿಕ್ಯಾಪ್ ಕಂಪಾರ್ಟ್ಮೆಂಟ್ ಅದ್ಬಿಟ್ಟು ಪೊಲೀಸ್ ಬಿಡ್ತಾನೆ ಅದೇ ಥರ ಅದರ ಕರೆಕ್ಟಾಗಿರೋದು ತಿಳ್ಕೊಬೇಕು, ತ್ರಾಂಗಾಗಿರೋದೇ ಮಾಡ್ಬಿಡ್ತಾವ ತಿಳ್ಕೊಬೇಕು. ಅದೇ ಥರ ನೋಡ್ಬೇಕಾದ್ರೆ ಸೆಕೆಂಡ್ ಡೆತ್, ಇವಾಗ ನಮಗೆ ಸೆಕೆಂಡ್ ಡೆತ್ ಆಯ್ತಾ ಇಲ್ಲ ನಾವೇನು ಮಾಡ್ಬೇಕು, ಇವಾಗ ನಾವು ಲೆಕ್ಕ ಹಾಕ್ಬೇಕು ಅಲ್ವ. ಕರೆಕ್ಟ್ ನೋಡಿದ್ರಿ, ಒಂದು ಫಸ್ಟ್ ಡೆತ್ ನೋಡಿದ್ರಿ ಅದರ ಆದಾಮಿನ ಬಂದಂಥ ಮರಣ ಕಟ. ಇದು ಲೋಕದಂತೆ ಎಲ್ಲ ಜನಗಳಿಗೆ ಬಿಡ್ತಾ ಬಂದ್ಬಿಡ್ತು. ಇವಾಗ ನಾವು ಲೋಕದಲ್ಲಿ ಇದ್ದಾನೆ, ಇದು ನಮಗೂ ಏನಾಗ್ಬಿಡ್ತಿದ್ದ, ನಮಗೂ ಇದು ಬಂದಿತ್ತು ಅದರ. ಇವಾಗ ಯೇಸು ಕ್ರಿಸ್ತ ಏನು ಮಾಡಿದ್ರು, ನಮಗಾಗಿ ಆದಾಮ ಮುಖಾಂತರ ಸತ್ತಿರೋದ್ರಿಂದ ಈ ಮೊದಲನೇ ಮರಣ ಮುಖಾಂತರ ನಮ್ಗೆ ಏನು ಸಿಕ್ಬಿಡ್ತೀವಿ, ಇವಾಗ ವಿಮೋಚನೆ ಸಿಕ್ಬಿಡ್ತಾ ಕರೆಕ್ಟ. ಇವಾಗ ಯೇಸು ಕ್ರಿಸ್ತ ನಂಬಿರೋದ್ರಿಂದ ಆಲ್ರೆಡಿ ಯೇಸು ಕ್ರಿಸ್ತ ನಮ್ಗೆ ಏನು ಮಾಡ್ಬಿಟ್ರೆ ಮರಣದಿಂದ ಜೀವಕ್ಕೆ ಏನು ಮಾಡ್ರೆ ಇವಾಗ ನಮ್ಮನ್ನ ತಂದ್ಬಿಟ್ಟಾರೆ. ವಚನ ಇದ್ದಾನೆ ಅಲ್ಲ, ಗಾಡ್ ಹ್ಯಾಸ್ ಟ್ರಾನ್ಸ್ಫಾರ್ಮ್ಡ್ ಅಸ್ ಫ್ರಮ್ ದ ಕಿಂಗ್ಡಮ್ ಆಫ್ ಡಾರ್ಕ್ನೆಸ್ ಟು ಕಿಂಗ್ಡಮ್ ಆಫ್ ಲೈಟ್. ಕರೆಕ್ಟ್, ವಚನ ಇದ್ದಾನೆ ಬೆಳಕಿನಿಂದ ಕತ್ತಲಿನ ಮಾಡೋದ ನಮ್ಗೆ ಇವಾಗ ಬೆಳಕಿಗೆ ತಂದ್ರೆ ಕರೆಕ್ಟ, ಮರಣದಿಂದ ಜೀವಕ್ಕೆ ಏನು ಮಾಡೋದು ನಮಗೆ ತಂದರ್ತಾನೆ ಇವಾಗ. ಅಂದರೆ ನಮ್ಗೇನಾಗ್ಬಿಡ್ತು ಆರ್ಡಿ ಇವಾಗ ಪುನರ್ತನ ಆಗೋಯ್ತು ಅಂತ ಅರ್ಥ. ಯೇಸು ಕ್ರಿಸ್ತನ ಯಾವಾಗ ನಂಬಿದ್ರು ನಮ್ಗೇನಾಗೋಯ್ತು ಅಂತ ಅರ್ಥ, ಇವಾಗ ಪುನರ್ತನ ಆಗೋಯ್ತು ಅಂತ ಅರ್ಥ. ಹಾಗಾದ್ರೆ ಇವನ್ನ ನಾವೇಗೆ ನಡ್ಕೊಬೇಕು, ಸಾವಿರ ವರ್ಷ ಇಲ್ಲ ನಮಗೆ, ಹಾಂ ಸಾವಿರ ವರ್ಷ ಇಲ್ಲ. ಹಂಗಾದ್ರೆ ನಾವು ಹೆಂಗೆ ನಡ್ಕೊಬೇಕು ಅಂದರೆ ಕರೆಕ್ಟಾಗಿ ನಡ್ಕೊಬೇಕು, ನಡೆಯೋ ರೀತಿಯಲ್ಲಿ ಮಾಡಿದ ನಾವು ನಡ್ಕೊಬೇಕು. ನಡೀದೇ ಇದ್ರೆ ನಮ್ಗೇನು ಅಂತಂದರೆ ನೆಕ್ಸ್ಟ್ ಏನು ಎರಡನೇ ಮರಣ. ಅವಾಗ ಏನು ನೋಡಿದ್ರಿ, ಎರಡನೇ ಮರಣಕ್ಕೆ ಏನು ಕಂಡೀಷನು, ಯೇಸು ಕ್ರಿಸ್ತನ ಮುಖಾಂತರ ರಕ್ಷಣೆ ಎಲ್ಲ ಹೊಂದಿ ಏನ್ರಿ, ಹಾಂ ಚೆನ್ನಾಗಿ ಯೇಸು ಕ್ರಿಸ್ತನ ಬಗ್ಗೆ ಎಲ್ಲ ತಿಳ್ಕೊಂಬಿಟ್ಟು ಬೈಬಲ್ ಎಲ್ಲ ಚೆನ್ನಾಗೆಲ್ಲ ತಿಳ್ಕೊಂಬಿಟ್ಟು ಅದರ ಅಯ್ಯೋ ಪರವಾಗಿಲ್ಲ ದೇವ್ರೆ ನಾನು ಅವಾಗ ಅವಾಗ ಏನು ಮಾಡ್ತೀನಿ, ಹಾಂ ಹೋಗಿ ತೋ ಲೋಕದಲ್ಲಿ ಪಾಪ ಮಾಡ್ಕೊಂಡು ಬರ್ತೀನಿ ಅಂತಂದರೆ ನಾವೆಲ್ಲ ಹೋಗ್ತೀರಿ. ಹಾಂ ಏನಂದರೆ ನಮಗೆ ಯೇಸು ಕ್ರಿಸ್ತನ ಮುಖಾಂತರ ಒಂದ್ಸತಿ ರಕ್ಷಣೆ ಕೊಟ್ಟರು, ಇನ್ನೊಂದು ಸತಿ ರಕ್ಷಣೆ ಬರೋಕ್ಕೇನಿಲ್ಲ ಸಾಧ್ಯ. ಅದೇ ಓದಲ್ಲ, ಇವಾಗ ಓದಿಂತೀನಿ, ಅದು ಎಫೆಕ್ಟಿವ್ ಆಗಿರ್ತಾರೆ ನೋಡ್ತೀನಿ. ಹೌದಾ, ಹೀಬ್ರೂಸ್ 10:26-27 ಓದಿಂತೀನಿ. ಹೀಬ್ರೂಸ್ 10:26-27 ತೆಗಿರಿ ಓದೋಣ. ಯಾಕೆಂದರೆ ಹಾಂ ನೋಡ್ರಿ, ಸಾವಿರ ರಸ್ತೆ ಲೋಕ ಜನಗಳಿಗೆ ಅನ್ವಯಿಸನ ಇವಾಗ ನೀವು ನಮ್ಗೆ ಹಾಕಾನೆ ಅಂತೀರಿ ನೋಡಿ. ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಯಾರು, ನಾವು ಸತ್ಯ ಎಲ್ಲ ತಿಳ್ಕೊಂಡಿದ ಮೇಲೆ, ಯೇಸು ಕ್ರಿಸ್ತನ ಬಗ್ಗೆ ಎಲ್ಲ ತಿಳ್ಕೊಂಡಿದ ಮೇಲೆ, ಹಾಂ ಏನ್ರಿ ಬೇಕೆಂದು ಪಾಪ ಮಾಡಿದರೆ, ನೋಡ್ರ ಪಾಪ ಪರಿಹಾರಕ್ಕಾಗಿ ಯಾವ ಯಜ್ಞವೂ ಇರುವುದಿಲ್ಲ. ನೋಡ್ರ ಏನಂತ ಮುಂದೆ ಇಟ್ಟಿರೋದು, ಇವಾಗ ದೇವರ ವಿರೋಧಿಗಳನ್ನ ತೀಕ್ಷ್ಣವಾಗಿ ಕನ್ಸ್ಯೂಮ್ ಮಾಡೋಂತ ಅಗ್ನಿ ಏನ್ ಮಾಡೋರೆ ನಮ್ಮ ಮುಂದೆ ಇಟ್ಟವ್ರಂತೆ. ಬೆಂಕಿಗೆ ಹಾಕ್ರೆ ಏನೋ ವಸ್ತು ಉಳಿತಾರೇನಪ್ಪ, ಏನು ವಸ್ತು ಉಳಿತಾರೆ, ಕಲ್ಲು ತೋಣಗೆ ಹಾಕಿ ಕಲ್ಲೇನಾಯ್ತಾರೆ, ಕಲ್ಲು ಮೆಂಟಾಗೋಯ್ತಾರೆ, ಗೊತ್ತಾಗಿಲ್ಲ ಕಲ್ ಕರಗ್ತಾರ ಇಲ್ಲ, ಕಲ್ ಕರಗ್ರೆ ಏನಾಯ್ತದೆ, ಕಲ್ಲು ಕರಗ್ತಾರೆ ಹೋಗ್ಲಿ ಕೇಳಿದ್ರ ಸ್ಕೂಲಲ್ಲೇ ಹೇಳ್ಕೊಟ್ಟಾರೆ, ಕಲ್ ಕರೆದ್ರೆ ಗ್ಲಾಸ್ ಆಗ್ತಾರೆ ಅಂತ. ಅದೇ ನೋಡ್ಬೇಕು ಗ್ಲಾಸ್ ಮಾಡಿದೆ ಅಂದ್ರೆ ಸ್ಟೋನ್ನಲ್ಲೇ, ಅದಕ್ಕೆ ಪರ್ಟಿಕ್ಯುಲರ್ ಸ್ಟೋನ್ ಇದೆ ಎಲ್ಲ ಸ್ಟೋನ್ ಅದಕ್ಕೆ ಅಲ್ವ. ಅದೇ ನೋಡ್ಬೇಕು ಏನ್ರಿ ಕಲ್ಲು ಕರಗಿದ್ರೆ, ಅದೇ ಬೆಂಕಿಗೆ ಎಷ್ಟು ಕೆಪಾಸಿಟಿ ಅಂದರೆ ಏನೇ ಆಗ್ರಿ ಅಂತ ಸುಟ್ಟು ಬಸ್ ಮಾಡೋಕ್ಕೆ ಅಂತ ಕೆಪಾಸಿಟಿ ಇದೆ ಅಂದ್ರೆ ತೀಕ್ಷ್ಣವಾದ ಅಗ್ನಿ ದೇವರ ಅಗ್ನಿ ನಮ್ಮನ್ನು ಫುಲ್ ಕನ್ಸ್ಯೂಮ್ ಮಾಡೋದಕ್ಕೆ ಅಂತಾರೆ ಕಾಯ್ತಾ ಇದೆ ಅಂತ ಮಾಡ್ತಾರೆ. ಹಂಗಂದ್ರೆ ಸೆಕೆಂಡ್ ಎತ್ಕೆ ಹೋಗೋದಕ್ಕೆ ಏನು ಕ್ವಾಲಿಫಿಕೇಶನ್ಸು, ಏನಿದ್ರೆ ನಾವು ಹೋಗ್ಬೋದು ಅಂತಬಿಟ್ಟು ನಾವು ತಿಳ್ಕೊಬೇಕು. ಕರೆಕ್ಟಾಗಿ ಓದಿದ್ದೀನಿ ಹೀಬ್ರೂಸ್ 6 ಕ್ವಾಲಿಫಿಕೇಶನ್ ಓದೋಣ ಓದಿ. ಹೀಬ್ರೂಸ್ 6:4 ತೋರಿಸಿನ ಓದಿ ನೋಡೋಣ. ಅನುಭವಿಸಿದವರು ಏನ್ರಿ ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸಿ, ನೋಡ್ರಿ ಅವ್ರೇನೋ ಭ್ರಷ್ಟರಾಗ್ಬಿಟ್ರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ ಅಂತನ್ಬಿಟ್ರು ಅಲ್ವರ ನೋಡ್ರಿ. ಇವಾಗ ಇದಕ್ಕೆ ಇದು ಹೇಳ್ತಾ ಕ್ವಾಲಿಫಿಕೇಶನ್ಸ್, ಈ ಕ್ವಾಲಿಫಿಕೇಶನ್ಸ್ ನಮ್ಮಲ್ಲಿ ಇದೆಯಾ ತಗೊಂಡೋಗಿ ಇವಾಗ ಚೆಕ್ ಮಾಡೋಣ. ಕರೆಕ್ಟಾ, ಅವರು ಭ್ರಷ್ಟರಾಗ್ಬಿಟ್ರೆ ಅವರಲ್ಲಿ ಮಾನಸಾಂತರ ಹುಟ್ಟಿಸೋದೇನ್ರಿ ಅಸಾಧ್ಯ ಅಂತಂದ್ರು. ಫಸ್ಟ್ ಕಂಡೀಷನ್ ಹೇಳ್ತಾರೆ, ಇನ್ನೊಂದು ಸೋದಿಸ್ತು, ಫೋರ್ತ್ ಸೋದಿಸ್ ನೋಡೋಣ. ಹಾಂ ನೋಡಿ ಫಸ್ಟ್ ಪಾಯಿಂಟ್ ಏನು ಹೇಳ್ತಾರೆ, ಒಂದು ಸರಿ ಏನು ಸೇರೋದು ಜ್ಞಾನ ಪ್ರಕಾಶದಲ್ಲಿ ಸೇರೋದು. ಓ ಜ್ಞಾನ ತಿಳುವಳಿಕೆ ಬರೋದು ಅದರ ಅನೇ ಮೀನಿಂಗು. ಹಾಂ ಫಸ್ಟು ನಾವು ಯೇಸು ಕೃಷ್ಣ ಅಂಗೀಕಾರ ಮಾಡಿ ನೋಡಪ್ಪ, ಯೇಸು ಕೃಷ್ಣ ರಕ್ಷಕ, ಯೇಸು ಕೃಷ್ಣ ಬಿಟ್ಟರೆ ರಕ್ಷಕ ಇಲ್ಲ ಅಂತ ಹೇಳ್ರಿ. ಜ್ಞಾನ ಪ್ರಕಾಶ ಕ್ಲೀನಾಗಿ ಸತ್ಯರ ತಿಳ್ಕೊಳೋದು ಏನ್ರಿ ಯೇಸು ಕೃಷ್ಣ ಅಂಗೀಕಾರ ಮಾಡೋದು ಅಂದ್ರೆ ಫಸ್ಟ್ ಪಾಯಿಂಟ್ ಏನ್ರಿ.
ಯೇಸು ಕ್ರಿಸ್ತನ ಏನ್ ಮಾಡುದು ಜ್ಞಾನ ಪ್ರಕಾಶವನ್ನು ಹೊಂದಿ ಎಣ್ಣೆ ಪಂಚಿಸ್ತು. ನೆಕ್ಸ್ಟ್ ನೋಡಿ, ಪರಲೋಕದಿಂದ ಆದಂತ ದಾನದ ಅನುಭವವನ್ನು ನೋಡೋದು ಅಂದ್ರ ಏನಪ್ಪ, ಈ ಪರಲೋಕದಿಂದ ಬಂದಂತ ದಾನ ಯಾವುದು? ಬೈಬಲ. ಪರಲೋಕದಿಂದ ಬಂದಂತ ದಾನ ಯಾವುದು? ದೇವ್ ನಮ್ಗೆ ಕೊಟ್ಟಿದ್ದ ಗಿಫ್ಟ್ ಯಾವುದು? ದಾನ ಅಂದ್ರೆ ಫ್ರೀ ಗಿಫ್ಟ್, ರಕ್ಷಣೆ ಅಲ್ವರ. ಓದಿಂತೀನಿ ರೋಮಾಪುರದಲ್ಲಿ 6:23 Romans 6:23 ನೋಡಿ. ಪಾಪವು ಕೊಡುವಂತ ಸಂಬಳ ಮರಣ. ಆಮೇಲೆ ಉಚಿತಾರ್ಥ ವರ, ಅದೇ ಪರಲೋಕದಿಂದ ಬಂದಂತ ದಾನ ಅಂದ್ರೆ ಯೇಸು ಕ್ರಿಸ್ತನ ಮುಖಾಂತರ ಕೊಡಂತ ನಿತ್ಯ ಜೀವ. ನಮ್ಮ ಪಾಪನೆಲ್ಲ ಕ್ಷಮಿಸಿ ದೇವ್ರ ತಗೊಂಬಂದ್ರೆ ನೀವು ಒಂದು ಲೈಫ್ ಕೊಡ್ತೀನಿ ಹೇಳ್ದ ಗೊತ್ತಾ. ದಿಸ್ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್ ಕಟ್ಟ. ನೋಡಿ ಇವಾಗ ಏನಂತಾರೆ, ಎರಡನೇ ಕ್ವಾಲಿಫಿಕೇಶನ್ ಫುಲ್ಫಿಲ್ ಆಗುತ್ತೀವಿ. ಫಸ್ಟ್ ಕ್ವಾಲಿಫಿಕೇಶನ್ ನಮ್ಗಾಗಿದ್ದಾರೆ ಎಂತಾರೆ, ಸತ್ಯದ ಪರಿಜ್ಞಾನಕ್ಕೆ ನಾವು ಏನಾಗಿದ್ದೀರಿ ಬಂದಿದ್ದೀರಿ. ಎರಡನೇದು ಯೇಸು ಕ್ರಿಸ್ತ ಮುಖಾಂತರ ಬಂದಂಥ ಒಂದು ಗಿಫ್ಟ್ ಕೂಡ ನಾವು ಏನು ಮಾಡಿದ್ವಿ ಇವಾಗ, ಅನುಭವವನ್ನು ಪಡ್ಕೊಂಡಿದ್ದೀವಿ. ನೆಕ್ಸ್ಟ್ ಸಿಸ್ಟಮ್ ಆಮೇಲೆ ಪವಿತ್ರಾತ್ಮ ವರದಲ್ಲಿ ಏನಾಗಿರೋದು, ಪಾಲ್ಗಾರಾಗಿರೋದು ಅಲ್ವರ. ಪವಿತ್ರಾತ್ಮ ನಮ್ಗೆ ಯಾವಾಗ ಕೊಡ್ತಾರೆ, ನಾವು ಯಾವ ಯೇಸು ಕ್ರಿಸ್ತ ಒಪ್ಪಿಸ್ಕೊಟ್ಟಿರ್ತದೆ ನಮ್ಗೆ ಮಾಡ್ತಾರೆ ಪವಿತ್ರಾತ್ಮ ಕೊಡ್ತಾರೆ. ಕರೆಕ್ಟ. ಈ ಪವಿತ್ರಾತ್ಮ ಅಂದ ದೇವ್ರು ಏನು ಮಾಡ್ತಾರೆ, ನಮ್ಮ ಮುದ್ರೆ ಆಗ್ತಾರೆ ಅಂತ ಓದಿ 2 Corinthians 1:22 2 Corinthians 1:22 2 Corinthians 1:22 ನೋಡ್ರ, ಮುದ್ರೆ ಹಾಕ್ಬಿಟ್ಟು ಪವಿತ್ರಾತ್ಮ ನಮ್ಮ ಹೃದಯದಲ್ಲಿ ಸಂಚಾರಕವಾಗಿ ಅಂದ್ರೆ ದೇವ್ರ ಪವಿತ್ರಾತ್ಮ ಸೀಲ್ ಆಗಿದೆ, ಇಲ್ಲಿಗೆ ಬಂದ್ಬಿಡ್ತು. ಕರೆಕ್ಟ್. ಇದೆಲ್ಲ ನಮ್ಗೆ ಫುಲ್ಫಿಲ್ ಆಗೋಯ್ತು. ನೆಕ್ಸ್ಟ್ ಹೇಳ್ತಾ ನೋಡ್ತೀನಿ, Hebrews 6:5 ಓದಿ. ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ನೋಡ್ರಿ, ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸೋದು. ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಅನುಭವಿಸೋದು ಅಂದ್ರ ಏನಪ್ಪ, ದೇವರ ವಾಕ್ಯದ ಶ್ರೇಷ್ಠತೆ ಅನುಭವಿಸೋದು ಅಂದ್ರ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಅನುಭವಿಸೋದಿಕ್ಕು ಫಸ್ಟ್ ಹೇಳ್ತಾರಲ್ಲ ಪಾಯಿಂಟ್ ಏನಂದ್ರ, ಫಸ್ಟ್ ಪಾಯಿಂಟ್ ಏನ್ ಹೇಳಿದ, ಫೋರ್ತ್ ಓದ್ಸೋದಿ, ಎರಡುಗೇನೆ ವ್ಯತ್ಯಾಸ ಇದೆಯಾ? ಜ್ಞಾನ ಪ್ರಕಾಶ ಒಂದೋದಕ್ಕೂ ದೇವ್ರ ವಾಕ್ಯದ ಶ್ರೇಷ್ಠತೆ ನೋಡೋದಕ್ಕೆ ಅಡುಗೆ ವ್ಯತ್ಯಾಸ ಇದೆಯಾ ಅಂತ? ಎಸ್, ವ್ಯತ್ಯಾಸ ಇದೆ. ಫಸ್ಟು ಏನ್ರಿ, ಜ್ಞಾನ ಪ್ರಕಾಶ ಒಂದೋದು ಏನ್ರಿ, ತಿಳುವಳಿಕೆ ಬರೋದು ಅಲ್ವರ, ಬೆಳಕು ಅಲ್ವರ. ದೇವ್ರ ವಾಕ್ಯದ ಶ್ರೇಷ್ಠತೆ ಅಂತಂದ್ರೆ ಬೈಬಲ್ನಲ್ಲಿ ಎಷ್ಟೋ ಆಳವಾರ ವಿಚಾರ ಇರ್ತಾರೆ, 1000 ಸತಿ ಓದಿರ್ತೀವಿ ನಮ್ಗೇನಾಗಿರಲ್ಲ, ಏನು ಅರ್ಥ ಆಗಿಲ್ಲ. ಒಂದೊಂದು ಸತಿ ಏನಂತಾರೆ, ಇವಾಗ ಸತ್ಯ ಕಲಿಬೇಕಾ ಅಂತಾರೆ, ಮೈಂಡ್ ಹೆಂಗಿದೆ ಇವಾಗ, ಓಪನ್ ಆಗ್ತದ ಅಂದ್ರೆ ಹೆಂಗಿದೆ ಸತ್ಯಗಳು, ಏನಪ್ಪ ಇದೆಲ್ಲ ಐತಲ್ಲ ಬೈಬಲ್ ಐತಲ್ಲ, ನಾವು ಓದಿ ಎಷ್ಟು ಸತಿ ಓದಿದ್ದೀನಿ ನಂಗೆ ಒಂದು ಏನಾಗಿಲ್ಲ. ಯಾಕೆ ಅಂದರೆ ಇವಾಗ ದೇವ್ರು ನಮ್ಗೆ ಏನು ಮಾಡ್ತಾರೆ, ಇವಾಗ ಏನು ಮಾಡ್ತಾವ್ರೆ, ಬೈಬಲ್ ಇರೋಂಥ ವಾಕ್ಯದ ಶ್ರೇಷ್ಠತೆ ಏನು ಮಾಡ್ತಾರೆ ಇವಾಗ ಅನುಭವಿಸೋದಕ್ಕೆ ದೇವ್ರು ನಮ್ಗೆ ಕೊಟ್ಟವ್ರೆ. ಕರೆಕ್ಟಾ? ಇಷ್ಟು ದಿನ ಅನುಭವಿಸೋಕೆ ಆಗ್ತೈತಾ? ಟೇಸ್ಟ್ ನೋಡ್ತಿದ್ರಾ? ದಿನ ಬೈಬಲ್ನ ತಿಂತಾಯಿದ್ರೆ ಏನು ಅರ್ಥ ಆಗ್ತೈತಾ? ಇವಾಗ ಐತೆ ಜೇನುತುಪ್ಪ ತಿನ್ನಂಗೆ ಐತೆ ಅಲ್ವರ. ನೆಕ್ಸ್ಟ್ ಐತೆ ಜೇನುತುಪ್ಪ ಹೊಡೋಗಿ ಏನು ಮಾಡ್ತದೆ, ಅದು ನೆಕ್ಸ್ಟ್ ಬರೋಣ ಅಲ್ವರ. ನಾವು ನಿಂತೀನಿ ಜೇನುತುಪ್ಪ ತಿನ್ನಂಗಿದೆ, ಬ್ಯೂಟಿಫುಲ್ ಆಗಿದೆ, ಟೇಸ್ಟ್ ಆಗಿದೆ. ಯಾಕೆಂದರೆ ವಾಕ್ಯದ ಅರ್ಥ ನಮಗೆ ತಿಳಿತದೆ. ಅದು ಹೇಳ್ತಾರಲ್ಲ Ephesians 1:18 ನೋಡಿ ಏನು ಮಾಡ್ತಾರೆ. ನೋಡ್ರ ಮನೋನೇತ್ರಗಳನ್ನು ತೆರೆದವ್ರಂತೆ, ಐಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಓ ಏನಪ್ಪ ಅಲ್ರ ಸತ್ಯಗಳು. ಇವಾಗ ನಾವು ಈ ಕ್ವಾಲಿಫಿಕೇಶನ್ ಬಂದ್ಬಿಡ್ರಿ ಅಲ್ರ. ನೆಕ್ಸ್ಟ್ ಹೇಳ್ತಾ ನೋಡ್ತೀನಿ ಏನೋ, ಇಬ್ರು 6:5 ಹಂಗೆ ಮುಂದೆ ಬರಿಸ್ತಾರೆ. ಮುಂದನ ಸಾಮ್ರಾಜ್ಯವನ್ನು ಹೇಳಿ ನೋಡ್ತೀನಿ, ಮುಂದನ ಯುಗದ ಮಹತ್ವವನ್ನು ಅನುಭವಿಸಿದವರು. ಏನಪ್ಪ ಮುಂದನ ಯುಗದ ಇದಾಮೂಲ ಯಾವ ಯುಗ ಬರ್ತದೆ? ಇವಾಗ ಎಣ್ಣೆ ಲೋಕದಲ್ಲಿದ್ದೀರಿ, ಮುಂದೆ ಬರೋದು ಲೋಕ ಯಾವುದು? ಮುಂದೆ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ? ಇದೆಲ್ಲ ತಿಳ್ಕೊಂಬಿಟ್ಟು ಇವೆಲ್ಲ ಸುಳ್ಳು ಅಂತ ಯಾರೋ ಭ್ರಷ್ಟರಾದರೆ ಏನ್ರಿ, ಏನ್ ಮಾಡ್ದಂಗೆ ಅವರು ತಿರುಗಿ ಮಾನಸಾಂತರ ಹೊಂದಿರ, ಅಯ್ಯೋ ಇವೆಲ್ಲ ಸುಳ್ಳು ಅಂತೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟ ಅಂದ್ರೆ ಏನ್ ಮೀನಿಂಗು, ಎಲ್ಲಿಗೆ ಹೋದಂಗೆ ಸೆಕೆಂಡ್ ಎತ್ ಹೋದಂಗೆ ಅಂತವ್ರು ಏನ್ ಮಾಡ್ತಾರೆ ಅಂತ ಓದಿಂತೀನಿ. Hebrews 6:5 ಇಷ್ಟರ್ Hebrews 6:6 ಓದಿ ಇಷ್ಟರ್ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕಂದ್ರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆ ಹಾಕುವವರು. ದೇವರ ಮಗನ ಪುನಃ ಏನ್ ಮಾಡ್ತಂತೆ, ಶಿಲುಬೆ ಹಾಕ್ತಾರೆ. ಯೇಸು ಕ್ರಿಸ್ತನ ಒಂದ್ಸರಿ ಶಿಲುಬೆ ಹಾಕೋರು ಯಾರು, ಯಹೂದ್ಯರು. ಹೆಂಗೆ ದೇವ್ರು ಧ್ವಂಸ ಮಾಡಿಬಿಟ್ರು ಅಂದ್ರೆ, ಆ ರೋಮನ್ಸ್ ಬಿಟ್ಟು ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇದ್ರೆ ಆ ಇಸ್ರೇಲ್ ಅಂತ ಒಬ್ಬ ವ್ಯಕ್ತಿನ ಕೂಡ ಬಿಡ್ಲ್ವಂತೆ.
ಸಿಕ್ಕಿದ ಯಹೂದಿಯರನ್ನ ಸಿಕ್ಕಿದ ಮರಕ್ಕೆ ಏನು ಮಾಡಾಕ್ಬಿಟ್ರಂತೆ, ಹೊಡೆದಾಕ ನೇಣಾಕ್ಬಿಟ್ರಂತೆ. ಅದರ ಕೆಲವು ಜನ ಏನು ಮಾಡಿದ್ರೆ ಎಂದರೆ ಶಿಲ್ಬೆಗೆ ಹೊಡಿತಾರೆ ಗೊತ್ತಾ, ಆ ಥರ ಏನು ಮಾಡ್ರಂತೆ ಮನೆ ವಸ್ತುಗಳಿಗೆ ಏನು ಮಾಡಂತೆ ನಲಾಕ್ಬಿಟ್ಟು ಅಲ್ಲ ಹೊಡೆದಾಕ್ಬಿಟ್ರಂತೆ. ಕೊನೆಗೆ ಯಾವ ಯಹೂದಿಯನ್ನು ಸಿಕ್ಕಿದೋ ಸಿಕ್ಕಿದ ಅಂತ ರೀತಿಯಲ್ಲಿ ಮಾಡೋಕ್ಕಂತ ಸಾಧಿಸಾಕ್ಬಿಟ್ರಂತೆ. ಒಬ್ಬನು ಕೂಡ ಬಿಟ್ಟಿಲ್ವಂತಲ್ಲಿ ಅಲ್ಲ, ತಪ್ಪಿಸ್ಕೊಂಡವ್ರೆ ಗ್ರೇಟ್. ಅದಕ್ಕೆ ಯೇಸು ಖ್ರಿಸ್ತ ಹೇಳ್ತಾರಲ್ಲ, ಬೆಟ್ಟದ ಮೇಲಿದ್ದವನು ಹಂಗೆ ಓಡೋಗ್ಬಿಡ್ಲಿ, ಹೊಲದಲ್ಲಿ ಕೆಲಸ ಮಾಡೋ ತಿರ್ಗಾ ಮನೆಗೆ ಬಂದು ಏನು ಮಾಡಿ ತೊಗೊಂಡೋಗ್ಲಿ, ಹಂಗೆ ಹೋಗ್ಬಿಡ್ಲಿ ಎಲ್ಲೇನು, ಅದ್ರ ಎಲ್ಲೆಲ್ಲಿದ್ದವನು ಅಲ್ಲೆಲ್ಲ ಓಡೋಗ್ಬಿಡ್ಲಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ವಿಕಾಸಿಗೆ ಹಾಕ್ಬಿಟ್ರೆ ಭಾರಿ ಕಷ್ಟ ಅಂತಂದ್ರು. ಅದರ ಹಂಗ್ರೆ ಯಹೂದಿಯರು ಯೇಸು ಖ್ರಿಸ್ತನ ತಿಳಿದಿರ ಸಾಯಿಸಿದ್ಕೆ ಎಷ್ಟು ಪನಿಷ್ಮೆಂಟ್ ಅಂದರೆ, ನಾವು ತಿಳ್ಕೊಂಡು ತಿಳ್ಕೊಂಡು ನಾವು ತಪ್ಪು ಮಾಡಿದ್ರೆ ನಮ್ಗೆ ಬಿಡ್ತಾರ. ಅದರ ಅದಕ್ಕೆ ಏನು ಡೆತ್ತೋ ಸೆಕೆಂಡರ್. ಅದರ ಅದಕ್ಕೆ ಸತ್ಯ ಕಲಿತ ಮೇಲೆ ಸತ್ಯದ ಪ್ರಕಾರ ಬಾಳದೇ ಮಾಡ್ತಾವ ಅವ್ನು ಕಲಿಬೇಕು. ಅದರ ಸತ್ಯದ ಪರಿಜ್ಞಾನವನ್ನು ಹೊಂದಿ ಬೇಕೆಂದು ಪಾಪ ಮಾಡಿದ್ರೆ ಅವನೇನಿಲ್ಲ, ಇನ್ನೊಂದ್ಸರಿ ಪಾಪ ಪರಿಹಾರನೇ ಇಲ್ಲ. ಅದರ ಒಂದು ಸೆಕೆಂಡ್ ಪೀಟರ್ ಓದಿದ್ದೀನಿ, ಸೆಕೆಂಡ್ ಪೀಟರ್ ಸೆಕೆಂಡ್ ಚಾಪ್ಟರ್, ಸೆಕೆಂಡ್ ಪೀಟರ್ ಸೆಕೆಂಡ್ ಚಾಪ್ಟರ್ 20 ಹಿಡಿದು 22 ಓದಿ. ಎರಡನೇ ಪೇತ್ರ 2 ಅಧ್ಯಾಯ 20-22. ನೋಡ್ರಿ, ಲೋಕದ ಮಲಿನತೆಗಳಿಗೆ ತಪ್ಪಿಸಿಕೊಂಡವನು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ನೋಡ್ರ, ಅವನೇನು ಸೋತಾಗ್ಬಿಟ್ರೆ ಲೋಕಕ್ಕೆ ಸಿಗಾಕೊಂಡ್ಬಿಟ್ಟು ಅಂತ್ಯಸ್ಥಿತಿ ತೆಗಿದಂತೆ. ಮೊದಲಿಕ್ಕಿಂತಲೋ ಕೆಟ್ಟದಾಗಿದೆ, ಮೊದಲೇ ಎಷ್ಟೋ ಪರವಾಗಿಲ್ಲ, ಸತ್ಯ ತಿಳಿದ್ರೆ ಲೋಕ್ತಾ ಇದ್ರೆ ಈಗ ಬಂದ್ಬಿಡಿ ಅಂತ 1000 ಸತ್ಯ ಎಲ್ಲ ತಿಳ್ಕೊಂಡು ಅದನ್ನ ಓವರ್ಕಮ್ ಮಾಡೋಕೆ ಆಗ್ದಿರ ಅಂದ್ರೆ ಅಲ್ಲಿ ಇಲ್ಲಿ ಬಿದ್ದು ತುಂಬ ಅನುಭವಿಸನಾಗಿರೋನು ಹೆಂಗೆ ಬಿಡ್ತಂತೆ. ಅವನ ಅಂತ್ಯಸ್ಥಿತಿ ಹೆಂಗಿರ್ತಂತೆ, ಮೊದಲಿಕ್ಕಿಂತಲೋ ಮೋಸ. ಹೆಂಗ್ ಮೋಸ, ಮುಂದಕ್ಕೆ ಬನ್ನಿ. ಹಾ, ತಿಳಿಯದಿದ್ದರೆ ಏನಾಗಿತ್ತು, ಮೇಲಾಗಿತ್ತು ಅಲ್ಲ. ರಮೇಶ್ ಆಮೇಲೆ ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡಿತ್ತು. ನೋಡ್ರ ಏನ್ರಿ, ನಾಯಿ ತನ್ನ ಕಕ್ಕಿದ್ನ ತಿರುಗಿ ಅಂದ್ರೆ ನೋಡಿದ್ರೆ ನೆಕ್ಕದಿಕ್ಕೆ ತಿರ್ಕೊಂಡಿತ್ತು. ಅದರ ವ್ಯವಸ್ಥೆ ಮಾಡಿರ್ತೀನಿ, ನಾಯಿ ನೆಕ್ತಾ ನೋಡಿರ್ತೀನಿ, ಅದ್ರ ನಾವೇನೋ ವಾಂತಿ ನೋಡಿದ್ರೆ ನಮ್ಗೆ ಏನಾಗ್ತದೆ. ಅದರ ಆ ಥರ ಕ್ಯಾರೆಕ್ಟರ್ ಅಂತ ನೀನು ಕೆಟ್ಟದ್ನೆಲ್ಲ ಬಿಟ್ಟು ದೇವ್ರ ನಮ್ಮ ಸತಿ ಕರ್ಕೊಂಬಂದ್ರೆ ತಿರ್ಗಾ ಕೆಟ್ಟದಿಗೆ ಹೋಯ್ತೀನಿ ಅಂದ್ರೆ ಅದರ ಅಂತ ಮೋಸವಾಗಿರೋದು ಅಂತ ಅಂದ್ಬಿಟ್ರು. ಅದರ ಆಮ್ ನೆಕ್ಸ್ಟ್ ಸರಿಯಾಗಿದೆ. ಅದಾಗಂದ್ರೆ ನಾವೆಲ್ಲ ಸತ್ಯಕ್ಕೆ ಬಂದ್ಬಿಟ್ಟು ತಿರ್ಗಾ ವಾಪಸ್ ಅದಕ್ಕೆ ಹೋಗ್ತೀರಿ ಅಂತಂದ್ರೆ ದೇವ್ರ ನಮ್ಗೆ ಏನ್ ಮಾಡಲ್ಲ, ಲೆಕ್ಕಕ್ಕೆ ಇಟ್ ಮಾಡ. ಅದಕ್ಕೆ ಎಲ್ಲಿಗೆ ಹೋಗ್ತಾ ಅಂದ್ರೆ ಸೆಕೆಂಡ್ ಡೆತ್. ಸೆಕೆಂಡ್ ಡೆತ್ ಅಂದ್ರೆ ಎ ಪ್ಲೇಸ್ ಆಫ್ ನೋ ರಿಸರೆಕ್ಷನ್, ನೋ ರಿಟರ್ನ್, ತಿರ್ಗಾ ಬರೋಕೇನಿಲ್ಲ, ಸಾಧ್ಯನ. ಅದಕ್ಕೆ ಬೈಬಲ್ ಅನೇಕ ಎಕ್ಸಾಂಪಲ್ಸ್ ಇದೆ. ಅದರ ಯಾವ್ದು ಅಂತಂದ್ರೆ ಅವರ ಕಾಯಿನ್ ಓದಿದ್ರೆ, ಕಾಯಿನ್ ಬಗ್ಗೆ ಓದಿದ್ದೀನಿ ಬುಕ್ ಆಫ್ ಜೂಡ್ ವರ್ಸ್ 11 ಯೂದ ಪುಸ್ತಕದಲ್ಲಿ 11 ವಚನ ಓದಿ ನೋಡೋಣ. ಹಾ, ಯೂದ 11 ಓದಿ. ಇವ್ರು ಎಂತ ಮಾಡ್ದೆ ಹಿಡ್ದವ್ರಂತೆ, ಕಾಯಿನ ಮಾರ್ಗ ಹಿಡ್ದವ್ರು. ಏನಪ್ಪ ಕಾಯಿನ ಏನ್ ಮಾರ್ಗ ಹಿಡ್ದ, ಕಾಯಿನ ಏನ್ ತಪ್ಪ ಮಾಡ್ದ, ಏನ್ ಆಸೆಪ್ಪ ಅವ್ನಿಗೆ, ಏನ್ ಮಾಡ್ದ. ಯಜ್ಞ ಮಾಡಿಲ್ವಾನು ಮಾಡಿದ್ದಾನೆ, ಸರಿಯಾಗಿ ಕೊಡ್ಲಿಲ್ವ. ಹಂಗೆ ಏನ್ ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ಆನ್ಸರ್ ಬೇಡ್ಕೊಂಡು ಕೊಟ್ನಾ. ಜೆನಿಸಿಸ್ 4 ಚಾಪ್ಟರ್ ತೆಗಿರಿಂತೀನಿ, ಜೆನಿಸಿಸ್ 4:3 ತೆಗಿರಿಂತೀನಿ. ನೋಡ್ರ ಅವನು ಸ್ವಲ್ಪ ಮಾಡಾನೆ, ಯಹೋವನಿಗೆ ಮಾಡಿದ ಯಜ್ಞವನ್ನ ಸ್ವಲ್ಪ ಸ್ವಲ್ಪ ಮಾಡಿದಾನೆ. ನೆಕ್ಸ್ಟ್ ಆಬೇಲ್ ಏನ್ ಮಾಡ್ದಂತ ಬಂದಿದ್ದ, ಅಷ್ಟೇ ಇಬ್ರು ಕೊಟ್ಟವ್ರೆ ಏನ್ ವ್ಯತ್ಯಾಸ ಆಯ್ತು, ಸ್ವಲ್ಪ ಸ್ವಲ್ಪ ಕೊಟ್ನ ಪೂರ್ತಿ ಕೊಡ್ಬೇಕು ದೇವ್ರಿಗೆ, ಪೂರ್ತಿ ಕೊಟ್ಬಿಟ್ರಿ. ಸ್ವಲ್ಪ ಇಟ್ಕೊಂಡು ಅದ ಅವ್ನು ಮಾಡಿದ ಮಿಸ್ಟೇಕು, ಆ ವಚನದಲ್ಲೇ ಇದೆ, ಕ್ಲೀನಾಗಿ ಓದಿ. ಏನಂದ್ರೆ ಕೆಲವನ್ ಏನ್ ಮಾಡ್ತಾನೆ ದೇವ್ರ ಕೆಲವೇ ಕೊಡ್ಬೇಕು, ಬಲಿಪೀಠ ಎಲ್ಲ ಚಿಕ್ಕದು ಫುಲ್ ತಂದು ಕೊಡಕ್ ಆಯ್ತದ ಒಲೆ ಗದ್ದೆನಲ್ಲ. ಕರೆಕ್ಟ್ ಹೇಳಿ ಸರ್, ಕರೆಕ್ಟ್ ಹೇಳಿ ಪಾಯಿಂಟ್ ನೀವು ಹೇಳ್ತೀರ ಹೇಳಿ. ಅದೇ ಅದನ್ನ ಕೊಟ್ಟಿಲ್ವಲ್ಲ ಅವಾಗ, ಇವ್ರ ಹತ್ರ ಫಸ್ಟ್ ಬಾನು ಆದಾಮ ಇಮ್ಮಲ್ಲಿ ಇವ್ರ ಹತ್ರ ಬಂದ ಫಸ್ಟ್ ಕಾಯಿಂದಾನೆ ಫಸ್ಟ್. ನೆಕ್ಸ್ಟ್ ಆಬೆ ಅಲ್ಲ, ಇನ್ ಎಲ್ಲಿ ಕೊಟ್ಟ ನಿಯಮ ಅಲ್ವರ, ಎಲ್ಲಿ ಕೊಟ್ಟಾರ ನಿಯಮನೇ ಇಲ್ಲ. ಹಂಗಾರೆ ಮಾಡಿದ ಮಿಸ್ಟೇಕ್ ಏನು ಗೊತ್ತಾ, ಆಬೇಲಿ ಏನು ಕೊಟ್ಟರು ಅಂದರೆ ದೇವ್ರಿಗೆ ಬೆಸ್ಟ್ ಆಫ್ ದ ಫಸ್ಟ್, ತನ್ನ ಇದ್ದಂಥದ್ದಲ್ಲಿ ಫಸ್ಟೇ ಮಾಡಿದೆ, ಅದು ಫಸ್ಟಲ್ಲಿ ಬೆಸ್ಟೇ ಮಾಡೋರು. ಯಾರು ಕೊಟ್ಟಾರೆ ದೇವ್ರು ಕೊಟ್ಟಾರೆ. ಕಾಯಿನ ಏನು ಮಾಡ್ದೆ ಅಂದರೆ ಇದ್ದದಲ್ಲಿ ಏನು ಮಾಡ್ದೆ ಅವನು ಕೊಟ್ಟ, ಅದ್ರಲ್ಲಿ ಬೆಸ್ಟ್ ಆಗಿರೋದೇ ಮಾಡಿಲ್ಲ, ಕೊಡಲಿಲ್ಲ. ಇದೇ ಮಾಡಿದ ಮಿಸ್ಟೇಕ್. ಸರಿ ಹೋಗಲಿ, ಮಿಸ್ಟೇಕ್ ಮಾಡ್ಬಿಟ್ಟ, ಯಾಕಂದ್ರೆ ಇದಕ್ಕಿಂತ ಮುಂಚೆ ಯಾರೋ ಮಾಡಿರಲಿಲ್ಲ ಗೊತ್ತೂ ಇಲ್ಲ. ಇವಾಗ ಇವನು ತಮ್ಮನ ಬಲಿನ ಅಕ್ಸೆಪ್ಟ್ ಮಾಡ್ದು ಅಂತ ಗೊತ್ತಾಯ್ತು, ನೆಕ್ಸ್ಟ್ ಇವ್ನೇನು ಮಾಡ್ಬೇಕಾಯ್ತೋ
ಮಿಸ್ಟೇಕ್ ನಾನು ತಿದ್ದುಕೊಂಡ್ಬಿಟ್ಟು ಕರೆಕ್ಟ್ ಆಗಿ ಮಾಡ್ಬೇಕು ಮಿಸ್ಟೇಕ್ ಏನ್ ಮಾಡ್ದೆ ಕರೆಕ್ಟ್ ಮಾಡ್ಕೊಂಡ್ನಾಪ ಹೋಗ್ಬಿಡ್ತಾನೆ ಬರ ಇವನ್ ಇರೋದ್ರಿಂದ ತಾನೇ ನಮ್ದು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಇವನ್ ಸಾಯಿಸ್ ಬಿಟ್ರೆ ದೇವ್ರಿಗೆ ಏನೇನಿಲ್ಲ ಆಪ್ಷನ್ ಇಲ್ಲ ಹಾ ನನ್ನೇ ಅಕ್ಸೆಪ್ಟ್ ಮಾಡ್ತಾರೆ ಅಂಬಿಟ್ಟು ಏನ್ ಮಾಡ್ಲ ಸೀದಾ ಅದನ್ನ ಸಾಯಿಸಾಕ್ಬಿಟ್ಟ ಇದಕ್ಕೆ ಕಾಯಿನ ಮಾರ್ಗ ಹಿಡಿದವರು ಹೇಳ್ತಾರೆ ಯೂದ ಪುಸ್ತಕದ ಹೇಳ್ತಾರೆ ಸೆಕೆಂಡ್ ಎತ್ಕೊಂಬರೆಲ್ಲ ಹೆಂಗಿರ್ತಾರೆ ಅಂದ್ರೆ ಸತ್ಯ ನೋಡಿದ್ರೆ ಫಸ್ಟ್ ಸತ್ಯಕ್ಕೆ ಏನ್ ಮಾಡ್ಬೇಕು ಸರೆಂಡರ್ ಆಗ್ಬಿಡ್ಬೇಕು ಇಷ್ಟು ಜನ ನಂಬಿದ್ರಿ ಇಷ್ಟು ಜನ ನಮ್ಗೆ ಮಾಡಿದ್ರಿ ಅದೆಲ್ಲ ಕತೆನೇ ಬೇಕಾಗಿಲ್ಲ ಬೈಬಲ್ನ ಹಿಂಗಿದೆ ಅಂತಂದ್ರೆ ಬೈಬಲ್ಗೆ ಏನಾಗ್ಬೇಕು ಫಸ್ಟ್ ಸರೆಂಡರ್ ಆಗ್ಬೇಕು ಅದೇ ಹೇಳೋದು ಅಂದ್ರೆ ಸತ್ಯದ ಪರಿಜ್ಞಾನ ಒಂದೇ ತಿರುಗಾ ಮಾಡಿದ್ರೆ ಅವನಲ್ಲಿ ಮಾನಸ ಅಂತ ಹುಟ್ಟಿಸೋದು ಅಸಾಧ್ಯ ಅಂದ್ರೆ ತಿರ್ಗಾ ಕ್ರಿಸ್ತನಿಗೆ ಮಾಡೋದಕ್ಕೆ ಶಿಲ್ಪಿಗಾಗ್ತದೆ ಕಾಯಿನ್ ಹೇಳ್ತಾ ಹೇಳ್ತೀನಿ ಅಲ್ವರ ಅದಕ್ಕೆ ಕಾಯಿನ ಏನು ಮಾಡ್ತಾನೆ ದುಷ್ಟನಾಗಿರೋ ಕಾಯಿನ ಥರ ನೀವು ಇಡ್ಬೇಡಿ ಅಂತ ಹೇಳ್ತಾರೆ ಅಂದ್ರೆ ಒಂದನೇ ಅವನ 3:12 ನಿಂತೀನಿ ಜಲ್ಲಿ ಓದಿಂತೀನಿ 1 John 3:12 ನಾವೇನಾಗಿರ್ಬಿಡ್ತ ನಾವು ಇರಬಾರ್ದು ನೋಡ್ರ ಕಾಯಿನ ಥರ ಇರ್ಬೇಡಿ ಅಂತ ಹೇಳ್ತಾರೆ ಅದ್ರ ಅದೇ ನೋಡ್ಬೇಕಾದ್ರೆ ಅದಕ್ಕೆ ಅವನ ಥರ ಇರ್ಬೇಡಿ ಅಂತ ನಮ್ಗೆ ಹೇಳ್ತಾರೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನೋಡ್ತೀನಿ ಇಲ್ಲಿ ಜೂಡಲ್ಲಿ ಎಷ್ಟ 11 ನೋಡಿ ಇಷ್ಟ ವರ್ಸ್ 11 ಜೂಡಲ್ಲಿ ಹಾಂ ಕಾಯಿನ ಮಾರ್ಗ ಹಿಡಿದವರು ಆಮೇಲೆ ಏನ್ರಿ ಯಾರು ಹೇಳ್ತಾರೆ ಬಿಲಾಮಿನ ಒಂದು ಭ್ರಾಂತಿಯಲ್ಲಿ ಮುಳುಗಿದವರು ಏನು ಭ್ರಾಂತಿ ರೀ ಅವ್ನಿಗೆ ಇದ್ದಿದ್ದು ಅದರ ಹಾಂ ಬಿಲಾಮನ ಕತೆ ಕೇಳಿದಿರಾ ಹಾಂ ಬಲಾಮ್ ಕೇಳಿದಿರಾ ಬಲಾಮ್ ಏನು ಮಾಡ್ದ ಹಾಂ ನೋಡಿ ಬಲಾಮ್ ಏನು ಮಾಡ್ತಾ ನೋಡಿ ತೆಗೆದಿಂತ ಜಲ್ಲಿ ನಂಬರ್ಸ್ 22nd chapter ಅರಣ್ಯಕಾಂಡ 22nd ಏಳನೇ ವಚನ ತೆಗೆದಿಂತೀನಿ ನಂಬರ್ಸ್ 22:7 ಅರಣ್ಯಕಾಂಡ 22:7 ಹ್ಞೂ ನೋಡ್ರ ಏನ್ ಮಾಡ್ತಾರೆ ಎಲ್ಲ ಸೀರೆ ಹೋಗ್ಬಿಟ್ಟು ಕಾಣಿಕೆ ತಗೊಂಡು ಯಾರ ಬರ್ತಾರೆ ಬಿಲಾಮನ ಹತ್ರ ಬರ್ತಾರೆ ನೋಡಪ್ಪ ನೀ ಏನ್ ಮಾಡು ದೇವ್ರ ಹಾಕೊಂಡಂತ ಇದ್ರ ಜಗಳ ನೀನ್ ಶಪಿಸು ಅಂತ ಬಿಟ್ಟು ಹೇಳ್ತಾರೆ ಅಲ್ವರ ಅದಕ್ಕೆ ಏನ್ ಮಾಡ್ತಾರೆ ನೋಡಿಂತೀನಿ 12ನೇ ವಚನ ಓದಿ ಇಷ್ಟ ನೋಡ್ರಿ ಇವರು ಕರೆಕ್ಟಾಗಿ ತರ್ತಿದ ತಕ್ಷಣ ದೇವತೆ ಕೇಳ್ತಾನೆ ದೇವ್ರ ಏನ್ ಮಾಡ್ತಾರೆ ಫಸ್ಟೇ ಹೇಳ್ಬಿಡ್ರಿ ನೋಡಪ್ಪ ಇದು ನಾನು ಹಾಕೊಂಡ ಜನಕ ನೀನು ಏನ್ ಮಾಡ್ಕೋಬಿಡ್ದು ಯಾವತ್ತು ಇವನ್ನ ಶಪಿಸ್ಬಾರ್ದು ಅಂತ ಹೇಳ್ಬಿಟ್ಟು ಅಂದ್ರ ಇವಾಗ ಏನ್ ಮಾಡ್ಬೇಕು ಇವನು ಇವನ ಬಂದವ್ರಿಗೆ ಏನ್ ಹೇಳ್ಬೇಕು ಇವಾಗ ಇಲ್ಲ ಸರ್ ನಾ ಇದು ಮಾಡೋಕ್ಕಾಗಲ್ಲ ಯಾಕಂದ್ರೆ ದೇವ್ರ ಚಿತ್ತ ವಿರುದ್ಧವಾಗಿದೆ ನಾನು ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ ಇವ್ನು ಕಳ್ಸಿಬಿಡ್ಬೇಕು ಅಂದ್ರೆ ಹಂಗೆ ಮಾಡ್ತಾ ನೋಡಿ ಇಂತೀನಿ ನೋಡಿ ನೆಕ್ಸ್ಟ್ ಹೇಳ್ತಾರೆ ನೋಡಿ ಸರ್ ಮುಂದಕ್ಕೆ ನೋಡ್ರ ಏನ್ ದೇಶಕ್ಕೆ ಇವ್ನು ಹೋಗ್ಬಿಡ್ತಾನೆ ಅಂದ್ರ ಅದಕ್ಕೇನ್ ಮಾಡ್ತಾನೆ ಹೋಗಿ ಬಾಲಕ ಅಂತ ಹೇಳಿದ ತಕ್ಷಣ ಬಾಲಕ ಏನ್ ಮಾಡ್ತಾನೆ ಅಯ್ಯೋ ಹಿಂಗನ್ಬಿಟ್ಟ ಅದಕ್ಕೇನ್ ಮಾಡಿ ಇನ್ನೂ ಜಾಸ್ತಿ ಗಿಫ್ಟ್ಗಳು ತೊಗೊಂಡಾಗ ಏನ್ ಮಾಡ್ತಾನೆ ಇನ್ನೂ ಜಾಸ್ತಿ ಗಿಫ್ಟ್ಗಳನ್ನ ಕಳಿಸ್ತಾನೆ ಕಳ್ಸ್ಬಿಟ್ಟು ಏನ್ ಹೇಳ್ತಾ ನೋಡಿ 17th verse ಓದಿದ್ದೀನಿ 17:18 ಜಲ್ಲಿ ನೋಡ್ರ ನಿಂಗೆ ಬಹಳ ಘನ ಪಡ್ತೀನಪ್ಪ ನಿಂಗೆ ಪ್ರಮೋಷನ್ ಕೊಡ್ತೀನಿ ನಿಂಗೆ ಆ ಕೆಲಸ ಕೊಡ್ತೀನಿ ಈ ಜವಾಬ್ದಾರಿ ಕೊಡ್ತೀನಿ ಆ ಜವಾಬ್ದಾರಿ ಕೊಡ್ತೀನಿ ಹಾಂ ಎಲ್ಲ ಹೇಳ್ಬಿಡ್ತಾರೆ ನೋಡ್ರಿ ಅಂತೀನಿ ಹಾಂ ಆಮೇಲೆ ಹಾಂ ಅಗತ್ಯವಾಗಿ ಬಂದು ಈ ಜನನನ್ನು ಜನವನ್ನು ನನಗೋಸ್ಕರ ಶಪಿಸಬೇಕೆಂದು ಚಿಕ್ಕೋರನ ಮಗನಾದ ಬಾಲಕನು ಹೇಳುತ್ತಾನೆಂದು ತಿಳಿಸಿದರು ಹಾಂ ಆಮೇಲೆ ಅದಕ್ಕೆ ಬೀಳಾಮನು ಬಾಲಕನು ತನ್ನ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರ ಕೊಟ್ಟರು ನಾನು ನನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಮೀರಿ ಸಣ್ಣ ಕೆಲಸವನ್ನಾಗಲಿ ದೊಡ್ಡ ಕೆಲಸವನ್ನಾಗಲಿ ಮಾಡಲಾರೆ ನಾನಪ್ಪ ವಾಕ್ಯ ಹಿಂಗೆ ಹೇಳ್ಬಿಟ್ಟು ಹಂಗೆ ಕೇಳ್ತೀನಿ ಅಂತ ಹಂಗೆ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ ಅಲ್ವರ ಬರೀ ಹೇಳಿದ್ದಷ್ಟೇ ನೆಕ್ಸ್ಟ್ ವಚನ ಏನ್ ಹೇಳ್ತಾ ನೋಡ್ತೀನಿ ಆದುದರಿಂದ ನೀವು ಕೂಡ ಈ ರಾತ್ರಿಯಲ್ಲಿ ಇಲ್ಲೇ ಇರಿ ಯೆಹೋವನು ಈಗ ಏನು ಹೇಳುವನೋ ಅದನ್ನು ನಾನು ತಿಳಿದುಕೊಳ್ಳುತ್ತೇನೆ ದೇವರು ಏನ್ ಹೇಳಿದ್ರು ನಿನ್ನೆ ಏನ್ ಹೇಳಿದ್ರು ಹಾಂ ಹೋಗ್ಬಿಡಪ್ಪ ಇವ್ರು ನಾನು ಯಾವತ್ತೂ ಶಪ್ಸೋದಿಲ್ಲ ಇವ್ರು ನಾನು ಆಶೀರ್ವಾದ ಮಾಡಿದ ಜನಗಳು ಅಂತ ಇವ್ ತಿರ್ಗಾ ನಾಳೆ ಕೇಳಿದ್ರೆ ದೇವ್ರೇ ಹೇಳ್ತಾರೆ ಹಾಂ ಹಾಗೆ ಹೇಳ್ತಿರ್ತಾರೆ ನಾಳೆ ಇದು ಕೇಳಿದ್ರೆ ಹಾಂ ಇನ್ನು 10 ದಿನ ಬಿಟ್ಟು ಕೇಳಿದ್ರೆ ಹೇಳ್ತಾರೆ ಅದೇ ತಿನ್ನ ಹೇಳೋದು ಇವ್ನ ಏನು ಮಾಡ್ತಾ ನೋಡಿದ್ದೀನಿ ಹಾಂ ರಿವಾರ್ಡ್ ಬಂದ ತಕ್ಷಣ ಏನು ಮಾಡ್ತಾರೆ ಫಸ್ಟು ಬ್ರೇವ್ ಹಾಕಿ ಬೊಂಡ ಹೇಳ್ತಾರೆ ಇಲ್ಲ ಹಿಂಗೆ ಹೇಳ್ಬಿಟ್ರು ಮುದ್ದೆ ಹಿಂಗೆ ಮಾಡೋಕ್ಕಾಗಲ್ಲ ಆದರೂ ಕೂಡ ಏನು ಮಾಡಿ ಸ್ವಲ್ಪ ನೈಟಲ್ಲಿ ಹಾಂ ಸ್ವಲ್ಪ ಮಲ್ಕೊಳ್ಳಿ ಏನು ಮಾಡೋದು ದೇವ್ರ ಹತ್ರ ಹಾಂ ಕೇಳೋಣ ಅದೇನು ನಿನಗೆ ಕಾಂಪ್ರಮೈಸ್ ನೋಡಿರಿ ಇರ್ತೀನಿ ಅದರ ಅದೇ ಬಿಲಾಮನ್ ಥರ ಅದರ ಏನು ಮಾಡ್ತಾನೆ ತಿರ್ಗಾ ತಿರ್ಗಿ ಏನು ಮಾಡೋದು ಎಂಕ್ವೈರಿ ಮಾಡೋದು ಅವಾಗ ದೇವ್ರು ಹೇಳ್ತಾರೆ ಇವ್ನ ಕ್ಯಾರೆಕ್ಟರ್ ನೋಡ್ಬಿಡ್ತಾರೆ ಓಹ ಇವ್ನು ಎಂಥವನು ಇವ್ನು ಇಂಥವನ ಅದೇ ದೇವ್ರು ಮಾಡ್ತಾರೆ ಆಯ್ತು ಹೋಗಪ್ಪ ಅಂತ ಏನು ಮಾಡ್ತಾರೆ ಹೇಳ್ಬಿಟ್ಟು ಯಾರ ಮುಖಾಂತರ ಮಾತಾಡ್ತಾರೆ ಹಾಂ ಕತ್ತೆ ಮುಖಾಂತರ ಮಾತಾಡ್ತಾ ಹೇಳಿ ಮತ್ತೆ ಕೇಳಿ ನೋಡಿರ್ತೀನಿ ನಾನು ತಿರ್ಗಿ ಎಲ್ಲಿ ಹೋಗ್ಬಿಡ್ತಾರೆ ಸೀದಾ ಫೈನಲ್ ಪಾಯಿಂಟ್ವರೆಗೂ ಹೋಗ್ತಾನೆ ಅದರ ಆ ಥರ ಅಂದರೆ ಸ್ಟಬ್ಬನ್ ಆಗಿರೋಂಥ ಕ್ಯಾರೆಕ್ಟರ್ ಅವರ ಈ ಥರ ಎಲ್ಲ ಗುಣಗಳಿತ್ತಾರೆ ಎಲ್ಲಿಗೆ ಹೋಗ್ತೀರಿ ಅಂದರೆ ಸತ್ಯಕ್ಕೆ ಏನಾಗಬೇಕು ನಾವು ಫಸ್ಟು
ಹದಿನಾರು ಆಗ್ಬೇಕಲ್ರ, ಇಷ್ಟು ದಿನ ಆಚರಣೆ ಮಾಡ್ತೀವಿ, ಇಷ್ಟು ದಿನ ಮಾಡ್ತೀವಿ, ಕಥೆ ಎಲ್ಲ ಬೇರೆ ಬಿಡಿ ಅಲ್ರ. ಯಾಕಂದ್ರೆ ಸತ್ಯ ಗೊತ್ತಿರಲ್ಲ, ಸತ್ಯ ಗೊತ್ತಾಗಿದ ತಕ್ಷಣ ಮಾಡ್ಬೇಕು. ಸತ್ಯಕ್ಕೆ ನಿಲ್ಲದು ಮಾತ್ರ ಅಲ್ಲ, ಬರೀ ಬಾಯಿನ ಹೇಳೋದಲ್ಲ, ನೆಕ್ಸ್ಟ್ ನೋಡಿಸ್ಬೇಕು, ಕ್ರಿಯೆ ನೋಡಿಸ್ಬೇಕು. ಬಾಲಮೇನ್ ಮಾಡ್ದ, ಬ್ರೇವ್ ಆಗಿ ಬೋಲ್ಡ್ ಆಗಿ ಎಲ್ಲ ಬಾಯಿನಲ್ಲಿ ಹೇಳ್ಬಿಟ್ಟ, ಕಾರ್ಯದಲ್ಲಿ ನೋಡ್ಸದ್ನ. ನೋಡಿ ಇದೊಂದು ಕ್ಯಾರೆಕ್ಟರ್. ನೆಕ್ಸ್ಟ್ ಜೂಡ್, ಬುಕ್ ಆಫ್ ಜೂಡ್ ವರ್ಸ್ಟ್ ಅಲ್ಲಿ ತೆಗೆದಿಸಿ ಎಲ್ಲಿ ಯೂಧ ಹೆಂಗಿದ್ರಂತೆ, ಸಮುದ್ರದೊಳಗಿರುವಂತ ಗುಪ್ತವಾದಂತ ಬಂಡೆಗಳಂತಂದ್ರ ಏನಪ್ಪ ಸಮುದ್ರದಲ್ಲಿ ಏನಂತಾರೆ, ಹೋಗ್ತಾ ಇರ್ಬೇಕ್ರೆ ಸಡನ್ ಆಗಿ ಒಳ್ಳೆ ಗುಪ್ತವಾಗಿ ಎಲ್ಲೂ ಗೊತ್ತಿಲ್ಲದ್ರೆ ಬಂಡೆ ಇತ್ತು ಅಂದ್ರೆ ಏನಾಯ್ತದೆ, ಟೈಟಾನಿಕ್ ಮುಳುಗೋದ್ರೆ ಏನಾಗ್ಬಿಡ್ತೀರಿ, ಮುಳುಗೋಗ್ಬಿಡ್ತೀರಿ ಅಲ್ವರ. ಅದೇ ಥರ ಏನ್ರಿ ಇವರಲ್ಲಿ ಎಂಥವ್ರು ಅಂದರೆ, ಏನ್ರಿ ಸತ್ಯಕ್ಕೆ ಬರ್ತಿರಂತ ಕ್ಯಾರೆಕ್ಟರ್ ನೋಡಿದ್ದೀನಿ. ಫಸ್ಟ್ ಟಿಮೊತಿ 1:19 ನೋಡಿ, ನಮ್ಮಲ್ಲಿ ಕ್ಯಾರೆಕ್ಟರ್ಗಳು ನೋಡಿದ್ದೀನಿ ಹೆಂಗೆ ಹೇಳ್ತಾರೆ. ಫಸ್ಟ್ ಟಿಮೊತಿ 1:19 ನೋಡ್ರ, ಹಡಗು ಒಡೆದು ನಷ್ಟಪಟ್ಟಂತರ ಇದಾರೆ ಅಂತ ನಂಬಿಕೆನೆ ಬಿಟ್ಬಿಟ್ಟಿರಂತ ಜನಗಳು. ಇವ್ರು ತನ್ನ ಸ್ವಂತ ನಂಬಿಕೆ ಮಾತ್ರ ಎಲ್ಲಾ ನಂಬಿಕೆನೂ ಹಾಳು ಮಾಡಂತ ಒಂದು ಕ್ಯಾರೆಕ್ಟರ್ ಅಲ್ರ. ಹಿಂಗೆಲ್ಲ ಇದ್ರೆ ಇಲ್ಲಿ ಹೋಗ್ತಾರೆ, ಸೆಕೆಂಡ್ ಡೇತ್ ಅಲ್ರ. ನೆಕ್ಸ್ಟ್ ಇಷ್ಟ ಬುಕ್ ಆಫ್ ಜೂಡ್ ವರ್ಸ್ 12 ಮುಂದೆ ಬರೀ ಅಂತೀನಿ. ಹಿಂಗಿರುವಂತೆ ನಿಮ್ಮ ಪ್ರೇಮ ಭೋಜನಗಳಲ್ಲಿ ಸೇರಿ ತಿಂಡಿ ಕುಡಿಯುತ್ತಾರೆ. ಆಮೇಲೆ ಹೆಂಗಿರುವಂತೆ ಕುರುಬ್ರು, ಕುರುಬ ಅಂದ್ರೆ ಏನು, ಕುರಿಕಾಯ. ಇವಾಗ ಯಾರು ಕುರಿ ಕಾಯ್ತಾ, ಕುರಿ ಐತಾ, ಇವಾಗ ಕುರಿಗಳದ್ದು ಯಾರು ಇವಾಗ, ನಾವು ನಮ್ಮ ಕೈ ಯಾರು 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 ಕುರುಬ್ರು ಅವ್ರು ನೋಡಿ ಅಂತೇಳಿದ್ರ, ಕುರಿ ಕಾಯೋರು ಅಲ್ರ, ಸಭೆ ನಡೆಸೋರು ಅಲ್ರ. ಹಿಂಗಿರುತ್ತೆ ಸ್ವಂತ ಅದರ ಸಂಡೆ ಆದರೆ ಕರೆಕ್ಟಾಗಿ ಏನು ಮಾಡ್ಬೇಕು, ಕರೆಕ್ಟಾಗಿ ಏನು ಮಾಡ್ಬೇಕು, ಸಭೆ ಬರಬೇಕು. ಏನಕ್ಕೆ ಹತ್ತರಲ್ಲಿ ಒಂದು ಭಾಗ ಬರಬೇಕು ಅಂದರೆ ಸಭೆ ಆರಂಭ ಮಾಡುವಾಗ ಸೈಕಲ್ ಬಂದು ಆರಂಭ ಮಾಡಿದ್ರು ಹೇಳ್ತಾ ಇರ್ತಾರೆ. ನಾನು ತುಂಬ ಕಷ್ಟಪಟ್ಟು ಏನು ಮಾಡಿದೆ, ನಾನು ಕಾಲು ಮೂರು ಪ್ರಾರ್ಥನೆ ಮಾಡಿದೆ, ಸೈಕಲಲ್ಲಿ ಬಂದೆ, ಊಟ ಇರಲ್ಲ ಅಂತಂದ್ಬಿಟ್ಟು. ಇವಾಗ ಏನು ತಿರುಗಾಡ್ತಾರೆ, ಇನೋವಾ ಅಲ್ಲಿ ಬೆಂಜು BMW ಇದೆಲ್ಲ ತಿರುಗಾಡೋದು ಅದರ. ಇದೆಲ್ಲ ದೇವ್ ತಗೊಂತಂದ್ರ ಇದೆ, ದೇವ್ರ ಆಶೀರ್ವಾದ ಮಾಡಿ. ಭೀಮ್ ನೀಡಿದ್ರು, ಯೇಸು ಕ್ರಿಸ್ತ ಪಾಪ ಹಂಗಿದ್ರು ಅದರ. ಮೈಸೂರು ಕುಮಾರ್ಗೆ ತಳೆ ಅಷ್ಟೇನಿಲ್ಲ, ಜಾಗ ನಮ್ದು ಆಶೀರ್ವಾದ ಮಾಡಿ ಇವ್ರು ತಗೊಂತಂದ್ರ. ಅಪೋಸ್ತಲ ಏನ್ ಮಾಡಿದ್ರು, ಬೈಬಲ್ ಓದಂತಂದ್ರೆ ಎಲ್ಲ ಬಂದಂತ ಸಂಪತ್ತುಗಳು ಸೇರಿಸ್ಬಿಟ್ಟು ಎಲ್ಲರಿಗೂ ಈಕ್ವಲ್ ಆಗಿ ಹಂಚ್ಬಿಟ್ರಂತೆ, ಈಕ್ವಲ್ ಆಗಿ ಹಂಚ್ಬಿಟ್ಟು ಯಾರಿಗೂ ಕೊರತೆ ಇಲ್ದಾರೆ ಹೆಂಗಿದ್ರಂತೆ, ಹಂಗಿದ್ರಂತೆ ಅದ್ರ. ಹಂಗಿರ್ಬೇಕು ಅದ್ರ, ಅದೇ ನೋಡ್ಬೇಕಾರೆ ಏನ್ರಿ ಎಂತವ್ರಂತೆ. ಎಲ್ಲ ಲೋಕ ಎಲ್ಲರೂ ಹಿಂಗಲ್ಲ, ಯಾರು ಇರ್ತಾರೆ ಅಲ್ವರ. ಎತ್ತ ಇರೋದ್ರಿ, ಅದು ಇರೋದ್ ಬಗ್ಗೆ ನಾವು ಅದರ ಹೆಂಗಿರುತ್ತೆ. ಆಮೇಲೆ ನೆಕ್ಸ್ಟ್ ಅಂತ ಕುರುಬ್ರು ಅಂತೆ, ಅಂತ ಕುರುಬ್ರು. ಆಮೇಲೆ ನೆಕ್ಸ್ಟ್ ಇಷ್ಟ ಗಾಳಿಯಿಂದ ಓಡಿಸ್ಕೊಂಡು ಹೋಗೋರಂತೆ. ಏನಪ್ಪ ಇಲ್ಲಿ ಗಾಳಿಯಿಂದ ಓಡಿಸ್ಕೊಂಡು ಹೋಗೋದಂದ್ರೆ, ಗಾಳಿಯಿಂದ ಏನು ಬೈಬಲಲ್ಲಿ ತೆಗೆದಿಂತೀನಿ, ಎಫಿಷಿಯನ್ಸ್ 4:14 ನೋಡ್ರ. ಬೈಬಲ್ನಲ್ಲಿ ಎಲ್ಲ ಪದಗಳಿಗೂ ಅರ್ಥ ಎಲ್ಲ ಹುಡುಕ್ಬೇಕು, ಬೈಬಲ್ ಹುಡುಕ್ಬೇಕು. ಇನ್ಮೇಲೆ ಹೆಂಗಿರ್ಬಾರ್ದು, ಕೂಸುಗಳಾಗಿ ಅದರ ಬೆಡ್ ಚಿಪ್ಕೊಂಡು ಅಲ್ಲೆಲ್ಲ ಏನು ಹೇಳ್ತಾರೋ ಕೆಲ್ ಕುಂಕ್ಸ್ಬೇಕು ಕೂತಿರುತ್ತೆ. ಅಲ್ಲ ಹೇಳ್ತಾರೆ, ಏನಂತಾರೆ ಹೇಳ್ತಾರೆ, ಅದೇ ಮಕ್ಳಿಗೆ ಹೇಳ್ತಲ್ಲ ಯಾಕೋ ಬಲ್ಲಿ. ಮತ್ತು ಹೆಬ್ರೆಯಲ್ಲಿ ಹೇಳ್ಬೇಕಾರೆ ಅಪ್ಪಷ್ಟುಪ್ಪನೇ ಹೇಳ್ತಾರೆ, ಕಾಲ ನೋಡ್ಬೇಕು ನೀವು ಹೆಂಗಿದ್ದೀರಾ, ಕಾಲ ನೋಡ್ಬೇಕು ನೀವೆಲ್ಲ ಬೋಧಕರಾಗಿರ್ಬೇಕು, ನೀವೆಲ್ಲ ಹೆಂಗಿದ್ದೀರಿ ಇನ್ನ ಹಾಲು ಕುಡಿ ಅಂತ ಮಕ್ಳುಗಳು ಅದೇ ಹೇಳ್ತಾರಂತೀನಿ. ಹೆಂಗಿದೆ ಕೂಸುಗಳು ಅದರ, ಏನು ಕೊಡೋದು, ಬೋಧನೆ ಕೊಟ್ಟಿದ್ದೇ ಕೊಡ್ತಾ ಇದ್ರೆ ವರ್ಷ 2 ವರ್ಷ 3 ವರ್ಷ ಏನ್ರಿ ಬಿಳಿ, ಅದು ಹೆಂಗಿರ್ಬೇಕು, ಬಲವಾದ ಆಹಾರ ಇರಬೇಕು, ಬೆಳವಣಿಗೆ ಇರಬೇಕು ನಮ್ಮಲ್ಲಿ, ಕರೆಕ್ಟಾ. ಏನಿಲ್ದ್ರೆ ಹೆಂಗಿರ್ತಾರೆ, ಬೆಚ್ಚಪ್ಪ ಮಕ್ಳು ಕೇಳ್ತಾರೆ ತಗೊಂಡಿರ್ತಾರೆ, ಹೆಂಗಿರ್ತಂತೆ. ಆಮೇಲೆ ಮುಂದೆ ಗೊತ್ತಿಷ್ಟ ಹಿಂಗೆ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ಗಾಳಿಯಿಂದ ಅತ್ತಿತ್ತ ನೂಕೊಡಿಸಿ ಹೋಗಾರಾಗಿರ್ಬಾರ್ದಂತೆ ಅಲ್ರ. ಯಾರೋ ಒಬ್ರು ಹಿಂಗನ್ಬಿಟ್ರೆ ಪುಸ್ತನಾಗ ಹೋಗ್ಬಿಡುದು, ಹಂಗಿಂದ ಹಿಂಗ್ಬಿಟ್ರೆ ಹಿಂಗ್ ಹೋಗ್ಬಿಡುದು, ಹಿಂಗ್ ಬಿಟ್ಟು ಹೆಂಗ್ ಬಿಡೋದು. ಈಗ ಸಭೆಯಿಂದ ಆ ಸಭೆ, ಆ ಸಭೆಯಿಂದ ಈ ಸಭೆ, ಸತ್ಯಲ್ಲಿ ಯಾವ್ದು ದುಡೋ ನಿಂತ್ಕೊಳೋದು. ಅದಕ್ಕೆ ನಾವು ಬೈಬಲ್ ಸತ್ಯ ತಿಳ್ಕೊಂಬಿಡ್ಬೇಕು. ಬೈಬಲ್ ತಿಳ್ಕೊಂಬಿಟ್ರೆ ಯಾರು ಏನು ಬಂದು ನಮ್ಗೇನು ಮಾಡೋಕೆ ಸಾಧ್ಯ ಇಲ್ಲ, ಯಾರು ನಮ್ಗೇನು ಮಾಡೋಕೆ ಸಾಧ್ಯ ಇಲ್ಲ ಅಂತ ಯೇಸು ಕ್ರಿಸ್ತ ಹೇಳ್ತಾರೆ. ಇವಾಗ ಬಂಡೆ ಮೇಲೆ ಮನೆ ಕಟ್ಟಿವನು ಹೆಂಗಿಡ್ತಾನಂತೆ, ಯೇಸು ಕ್ರಿಸ್ತ ಅಂತ ಬಂಡೆ ಮೇಲೆ ನಾವು ಹೆಂಗೆ ಕೊಡ್ಬೇಕು, ನಮ್ಮ ಕ್ಯಾರೆಕ್ಟರ್ ಕಟ್ಟಬೇಕು, ನಮ್ಮ ವಿಶ್ವಾಸದಲ್ಲಿ ಯಾದ್ಮೇಲೆ ಇರಬೇಕು. ಬೈಬಲ್ ಯಾವುದೇ ಮನುಷ್ಯನ ಮಾತ್ಮೇಲೆ ಇರಬಾರ್ದು ಅಲ್ವರ. ಯಾವುದೇ ಮನುಷ್ಯನ ಮಾತ್ಮೆ ಇತ್ತು ಅಂದರೆ ಅವಾಗ ಡೇಂಜರ್. ಬೈಬಲ್ ಮೇಲೆ ಫೇತ್ ಇದ್ಬಿಡ್ತು ಅಂದರೆ ಯಾರು ಏನು ಹೇಳಿದ್ರೆ ನಮ್ಗೇನಾಗೋದಿಲ್ಲ, ನಮಗೆ ಬೀಳೋದಕ್ಕೆ ಸಾಧ್ಯ ಇಲ್ಲ. ಅದರ ನಾವು ಅಧಿಕವಾಗಿ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಿ,
ಅಯ್ಯೋ ನಮ್ಮ ಅಯ್ಯೋರು ಏನು ಹೇಳ್ತಾರೋ ಕೇಳೋಣ ಅಂತಂದ್ರೆ ಬೈಬಲ್ ಹೇಳ್ತಾರೆ ಯಾರು ಕೇಳಕ್ಕೆ ಹೋಗ್ತಾರ? ನಾ ಯೋಚನೆ ಮಾಡ್ರೆ ಸಂಡೆ ಆದ ಸಭೆ ಕೂತ್ಕೊಂಡು ಪಾಸ್ಟ್ ಏನು ಹೇಳ್ತಾರೆ ದೀರ್ಘ ದರ್ಶನ ಅಂತ ಕೇಳೋದು ಅದರ ಬೈಬಲ್ ಇರೋದೆಲ್ಲ ಯಾರ ಬಗ್ಗೆ ಹೇಳಿರೋದು? ಬೈಬಲ್ ಇರೋದೆಲ್ಲ ಯಾರ ಬಗ್ಗೆ ಹೇಳಿರೋದ? ನಮ್ಮ ಬಗ್ಗೆ ತಾನೆ ಹೇಳಿರೋದು. ಯೇಸುಕ್ರಿಸ್ತ ನಮಗೋಸ್ಕರ ಬೈಬಲ್ ಬರ್ತಿದ್ದು. ಇದೆಲ್ಲ ಬಿಟ್ಬಿಟ್ಟು ಸ್ಪೆಷಲ್ ಆಗಿ ಅಲ್ಲಿ ಉಪದೇಶ ಕೊಡ್ತಾರೆ ಏನು ಹೇಳೋಣ? ಅದೇನು ವಾಕ್ಯ ಇದೋ ವಾಕ್ಯ ಕೇಳ್ಬೇಕು ಅಷ್ಟೇ ಅಲ್ವರ. ಅದೇ ನೋಡ್ಬೇಕಾದ್ರೆ ಇಂಪಾರ್ಟೆನ್ಸ್ ಯಾವ್ದು ಕೊಡಬೇಕೋ ಹಳೆಯ ಮಕ್ಳುಗಳ ಥರ ಇದೇನು ಅಂತಾರೆ, ಗಾಳಿಯಿಂದ ಆ ಕಡೆ ಇರ್ತಾರೆ ಹೋಗೋರ ಥರ ಇರ್ಬಾರ್ದಂತೆ. ನೆಕ್ಸ್ಟ್ ನೋಡಿಂತೀನಿ ಆಮೇಲೆ. ಇಲ್ಲಿ ಬುಕ್ ಆಫ್ ಜೂಡ್ ವರ್ಸ್ 12 ಓದಿಸ್ತಾರೆ. ಪ್ರೇಮ ಭೋಜನಗಳು ತಿಂದು ಕುಡಿತಾರೆ, ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನು ನೋಡಿಕೊಳ್ಳಲು ಕುರುಬರಾಗಿದ್ದಾರೆ. ನೋಡ್ರಾ, ನಿರ್ಭಯ ಅಂತ ಭಯನೇ ಇಲ್ಲ ಬಿಡ್ರಿ. ಅದರ ಯಾರಿಗೆ ಹೆದರ್ದೇ ಇಲ್ಲ, ಏನಾಗಬೇಕೈತೆ, ಚೆನ್ನಾಗಿ ದುಡ್ಡು ಬರ್ತಾರೆ ಅಂತ ಮನುಷ್ಯನ ಧೈರ್ಯ ಜಾಸ್ತಿ ಆಗ್ಬಿಡ್ತದೆ ದುಡ್ಡು ಬಂದ್ರೆ. ಅದರ ಆತರ ಅಂತೆ ಆಮೇಲೆ ಇಷ್ಟು. ಗಾಳಿಯಿಂದ ಹೊಡೆಸಿಕೊಂಡು ಹೋಗುವ ನೀರಿಲ್ಲದ ಮೇಘಗಳು ಏನ್ರಿ? ನೀರಿಲ್ಲದ ಮೇಘಗಳು. ಬೈಬಲ್ ನೀರು ಅಂತಂದ್ರೆ ಏನ್ರಿ? ಆಶ್ವದ ವಚನಗಳು ಬರ್ಕೊಳ್ತೀರಿ, ಧರ್ಮೋಪದೇಶ ಕಾಂಡದಲ್ಲಿ ಬರ್ತಾರೆ. ಅದರ 32:2 ಅದರ ನೀರಿಲ್ಲದ ಮೇಘಗಳು ಅಂತಂದ್ರೆ ಏನ್ರಿ? ಸತ್ಯನೇ ಇಲ್ಲ. ಅದರ ಬರೀ ಏನ್ರಿ, ಬರೀ ಏನ್ರಿ, ಕಟ್ಟ ಕಥೆಗಳೈತಲ್ಲ, ಒಂದು ವಾಕ್ಯ ಹೇಳ್ಬಿಡೋದು, ಬರೀ ಟೆಸ್ಟಿಮನಿ ಹೇಳ್ಬಿಡೋದು, ನನ್ನ ಆ ಕಾಲದಲ್ಲಿ ಹಿಂಗಿತ್ತು, ಹಿಂಗಾಯ್ತು, ಹಂಗಾಯ್ತು, ಹಿಂಗಾಯ್ತು. ಅದರ ಮಾತಾಡಿದ್ರೆ ಹೆಂಗಿನ ಮಾತಾಡ್ಬೇಕು? ಇಂಗ್ಲೀಷ್ ಒಂದು ಬೈಬಲ್ ಅದರ ನೆಕ್ಸ್ಟ್ ನೋಡಿರ್ತೀನಿ. ಆ ಥರ ಮೇಘಗಳು ಆಮೇಲೆ ನೆಕ್ಸ್ಟ್ ಬರ್ತಾರೆ. ನೀರು ಅಂದರೆ ದೇವರ ಆಶೀರ್ವಾದ ವಾಕ್ಯ, ಸತ್ಯ. ಧರ್ಮೋಪದೇಶ 32:2 ಓಕೆನಾ? ನೆಕ್ಸ್ಟ್ ಓದಿ. ಎಲೆಗಳು ಬರಿ ಹಣ್ಣು ಬಿಡದೆ ಒಣಗಿ ಹೋಗಿ ಬೇರು ಸಹಿತ ಕಿತ್ತು ಬಿದ್ದ ಮರಗಳು. ಎಂಥ ಮರಗಳಂತೆ? ಬೇರು ಸಮೇತ ಕಿತ್ತು ಬಿಟ್ಟಂಥ ಮರಗಳು. ಅದರ ಏನು ಎಲೆನೇ ಇಲ್ಲಂತೆ, ಬೇರೆ ಇದ್ದರೆ ಎಲೆ ಬರೋದು. ಸತ್ಯದಲ್ಲಿ ದುಡುವಾಗಿದ್ರೆ ಏನು ಬರ್ತಾರೆ ಬಾಯಿನಲ್ಲಿ? ಮನಸ್ಸಲ್ಲಿ ತುಂಬಿರೋದು ಏನಾಗ್ತದೆ ಬಾಯಿನಲ್ಲಿ ಬರ್ತದೆ ಅಂದ್ಬಿಟ್ರೆ? ಅದರ ಅಂದರೆ ಮನಸ್ಸಲ್ಲೇ ಏನು ಇಲ್ಲ ಅಂದರೆ ಬಾಯಿನಲ್ಲಿ ಏನು ಬರ್ತದೆ ಹೇಳ್ರಿ? ಏನು ಬರಲ್ಲ ಬಾಯಿನಲ್ಲಿ, ಏನೂ ಬರಲ್ಲ ಅಂದರೆ ಏನಿಲ್ಲ, ವಾಡೆ ಏನೋ ತುಂಬಿಲ್ಲ ಅಂದರೆ ಬೇರೆ ಇಲ್ಲ ಅಂತ ಅರ್ಥ. ಸತ್ಯಲೇ ಇಲ್ಲ, ಏನು ಬೇರಿಲ್ಲ ಅಲ್ವರ. ಅದೇ ಹೇಳ್ತಾರಲ್ಲ, ಬೇಂತಾರೆ ಬಾಯಲ್ಲಿ ಕೊಡ್ಬೇಕಂದ್ರೆ ಕೀರ್ತನೆ ಒಂದೊಂದು ಹೇಳ್ತಾರಲ್ಲ, ಹಗಲಿರಳು ದೇವರ ವಾಕ್ಯದಲ್ಲಿ ಜ್ಞಾನಿಸುವಂಥ ಮನುಷ್ಯನು ಭಾಗ್ಯವಂತನು. ಅವ್ರು ಹೆಂಗಿರ್ತಾರಂತ, ಕಾಲೇ ಹಾಕಿರಿ ಈ ಕಡೆ ಹಾಕಿರುವಂಥ ಒಂದು ಮರಗಳು ತರ್ತಾನೆ, ಕಾಲ ತಕ್ಕಂತೆ ಏನ್ಬಿಡ್ತಾನೆ ಫಲಗಳನ್ನ ಕೊಡೋಣ. ಅವ್ರು ಹಂಗೆ ನೋಡ್ಬೇಕಾದ್ರೆ ಇದೇ ನಮ್ಮಲ್ಲಿ ಎಂತಾರೆ ಇರಬೇಕಂತ ಒಳ್ಳೆ ಗುಣಗಳು ಅಲ್ವರ. ಆಮೇಲೆ ನೋಡ್ತೀನಿ ಜೂಡ್ ವರ್ಸ್ 13 ಓದ್ಬಿಡಿ ಲಾಸ್ಟ್ ಅಲ್ಲಿ. ಸ್ವಂತ ಅವಮಾನವೆಂಬ ನೊರೆಯನ್ನು ಕಾರುವ ಸಮುದ್ರದ ಹುಚ್ಚು ತೆರೆಗಳು ಆಗಿರ. ಸಮುದ್ರದ ಏನ್ರಿ ಹುಚ್ಚು ತೆರೆಗಳು ಅಲ್ಲರ ಏನ್ರಿ ಹುಚ್ಚು ತೆರೆಗಳು ಏನ್ರಿ? ಹಾ ಸುಮ್ಮನೆ ಅಲೆಗಳು ಬರ್ತಾ ಹೋಗ್ತೀನಿ, ಏನೆಲ್ಲ ಕೆಸರಿತ ತೆಗೆದು ಬಿಸಾಕ್ತದೆ ನೋಡ್ತೀನಿ ಅಲ್ಲರ. ಅದೇನು ಸುಮ್ಮನೆ ಅದೇ ಇದು ಏನು ಮಾಡೋದು ಅನ್ವಾಂಟೆಡ್ ಬರೀ ಟಾಕ್ಸ್ ಅಲ್ಲರ. ಆಮೇಲೆ ನೆಕ್ಸ್ಟ್ ಬರ್ತಾರೆ. ಅಲೆಯುವ ನಕ್ಷತ್ರಗಳಾದ ಇವರ ಪಾಲಿಗೆ ಕಾರ್ಗತ್ತಲೆಯು ಸದಾ ಕಾಲ ಇಟ್ಟಿರುವ. ಎಂಥ ನಕ್ಷತ್ರಗಳಂತೆ? ಅಲೆಯುವಂಥ ನಕ್ಷತ್ರಗಳು. ಅದರ ಬೈಬಲ್ ಹೇಳ್ತಾರೆ ದೇವ್ರ ಮಕ್ಳು ಹೆಂಗಿದಾರೆ ನಕ್ಷತ್ರಗಳ ಥರ ಇದೆ ಅಂತ ಹೇಳ್ತಾರೆ. ಇದೆಂಥ ನಕ್ಷತ್ರ ಇದು ಡೂಪ್ಲಿಕೇಟ್ ಸ್ಟಾರ್. ಅದರ ಬೈಬಲ್ ಯೇಸುಕ್ರಿಸ್ತ ಕೂಡ ಏನಂತಾರೆ ಮಾರ್ನಿಂಗ್ ಸ್ಟಾರ್ ಸೂಪರ್ ಸ್ಟಾರ್. ಇವರ ನೋಡಿದ್ರೆ ಹೆಂಗಿರುತ್ತೆ ಡೂಪ್ಲಿಕೇಟ್ ಸ್ಟಾರ್ಸ್ ಅಂದರೆ ಹುಷಾರಾಗಿರ್ಬೇಕು ಇವ್ರಿಗೆ. ಯಾವಾಗೂ ದೇವರನ್ನ ನೇಮಿಸ್ಬಿಟ್ಟವ್ರೆ ಅಂತಂದರೆ ಎವರ್ ಲಾಸ್ಟಿಂಗ್ ಡಾರ್ಕ್ನೆಸ್ ಅದೇನಂದರೆ ಸತ್ಯಕ್ಕೆ ಬರದೇ ರೀತಿಯಲ್ಲಿ ದೇವ್ರ ಏನ್ಬಿಟ್ರೆ ಪರ್ಮನೆಂಟಾಗಿ ಇವ್ರನ್ನ ಕತ್ತಲಿಗೆ ತಲ್ಬಿಟ್ಟವ್ರೆ ಅಂದ್ರೆ. ಹಂಗಾರೆ ಏನು ಮೀನಿಂಗ್ ಅಂದರೆ ನಮ್ಮಲ್ಲಿ ಈ ಥರ ಗುಣಗಳಿತ್ತು ಅಂದರೆ ನಾವೆಲ್ಲಿಗೆ ಹೋಯ್ತೀರಿ? ಸೀದಾ ಸೆಕೆಂಡ್ ಡೆತ್. ಅದರ ಸೆಕೆಂಡ್ ಡೆತ್ತಿಂದ ಏನಿಲ್ಲ, ಪುನರ್ತನನೇ ಇಲ್ಲ. ಅದರ ಪರ್ಮನೆಂಟ್ ಡಾರ್ಕ್ನೆಸ್ ದೇವ್ರೇ ಮಾಡೋ ನಮಗೆ ಕತ್ಲಿಂದ ಬೆಳಕಿಗೆ ತಂದವರೆ. ಅದರ ತಿರ್ಗಾ ತಿರ್ಗಾ ನಾವು ತಪ್ಪು ಮಾಡಿದ್ರೆ ನಾವೆಲ್ಲಿ ಹೋಗ್ತೀರಿ? ಕತ್ಲಿಗೆ ಹೋಗ್ತಾರೆ. ಹಂಗೆ ಅಂದರೆ ಎರಡನೇ ಮರಣ, ಎರಡನೇ ಮರಣದೇನಿಲ್ಲ ಪುನರ್ತನನೇ ಇಲ್ಲ. ಆ ಎರಡನೇ ಮರಣ ಏನ್ರಿ? ಸೇತಾನು ಮತ್ತೆ ಬಿದ್ದೋಗಿರೋ ದೂತ್ರಿಗಿಟ್ಟಿರೋಂಥ ಏನಂದರೆ ಗಂಧಕ ಉರಿಯುವಂಥ ಒಂದು ಬೆಂಕಿಯ ಕೆರೆ. ಅದರ ಆ ಬೆಂಕಿಯ ಕೆರೆ ಏನಂದ್ರೆ ಎರಡನೇ ಮರಣ. ಓಕೆನ್ರಾ? ಸೊ ಇದೇ ನಮಗೆ ಏನಂದರೆ ಸೆಕೆಂಡ್ ಡೇತ್. ಹಂಗಾರೆ ನಮ್ಗೆ ಇವಾಗಿರೋದು ಎರಡೇ ಚಾನ್ಸ್ ಇದ್ರೆ 1,44,000 ಅದು ಬಿಟ್ಟರೆ ನೆಕ್ಸ್ಟ್ ಏನ್ರಿ ಗ್ರೇಟ್ ಮಲ್ಟಿಟ್ಯೂಡ್. ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ಹೋಯ್ತಿರಿ ಸೆಕೆಂಡ್ ಡೇತ್ಗೆ. ಆ ಥರ ಹೋಗೋರು ನಾವು ಯಾರು ಇಲ್ಲ ಅಲ್ವರ. ಸೊ ಅದು ನೋಡ್ಬೇಕಾದ್ರೆ ಏನಂತಾರೆ ದೇವ್ರಿ ವಾಕ್ಯಗಳನ್ನ ಆಶೀರ್ವದಿಸಿ. ಏನು ಡೌಟ್ ಇದೆಯಾ? ಇವಾಗ ನೀವು ಹೇಳೋದು 1,000 ಇಯರ್ಸ್ ತಪ್ಪು ಮಾಡ್ತಾರೆ. 100 ಇಯರ್ಸ್ ಅಲ್ಲಿ ಏನ್ ಮಾಡ್ತಾರೆ ದೇವರು ಅಟ್ಲೀಸ್ಟ್ ಸ್ವಲ್ಪ ಡೆವಲಪ್ಮೆಂಟ್ ಮಾಡಲಿ ಅಂತ ಮಾಡ್ತಾರೆ, ಚಾನ್ಸ್ ಕೊಡ್ತಾರೆ 100 ಇಯರ್ಸ್ ಅಲ್ಲಿ. ಇಲ್ಲ 100 ಇಯರ್ಸ್ ಅಲ್ಲಿ 100 ಇಯರ್ಸ್ ಆದ್ಮೇಲೆ ತಪ್ಪು ಮಾಡದೆ ಇರ್ತಾರಲ್ವಾ? ತಪ್ಪು ಮಾಡದೆ ಅವ್ರು ಎಷ್ಟು ದಿನ ಗಂಟೆ ಬದುಕಿರ್ತಾರೆ? ಅಕಸ್ಮಾತ್ 100 ಇಯರ್ಸ್ ಒಳಗಡೆ ಸತ್ತರೆ ಅಂದ್ರೆ 100 ಇಯರ್ಸ್ ಆದ್ಮೇಲೆ ಅವ್ರು ತಪ್ಪು ಮಾಡಿದ್ರೆ ಏನು ಶಿಕ್ಷೆ ಇಲ್ವಾ? ಸರ್, 100 ಇಯರ್ಸ್ ವರೆಗೂ ದೇವ್ರು ಏನು ಮಾಡ್ತಾರೆ ಅಂದರೆ ಏನು ಗ್ರೇಸ್ ಕೊಡ್ತಾರೆ ಗೊತ್ತಾ? ಅವ್ನು ಮಾಡಿರೋದು ಕೆಟ್ಟದ್ದನ್ನ ಬಿಟ್ಟು ಒಳ್ಳೇದು ಮಾಡ್ಕೊಡ್ಲಿ ಅಂತ. ಅಟ್ಲೀಸ್ಟ್ ಏನು ಮಾಡಬೇಕು, ಅವ್ನು ಕೆಟ್ಟದ್ದು ಮಾಡೋದಲ್ಲ, ಒಳ್ಳೇದು ಏನಾದ್ರು ಮಾಡಲಿ ಅಂತ ಡೆವಲಪ್ಮೆಂಟ್ ನೋಡ್ತೀನಿ ಅಂತ. ಒಳ್ಳೇದು ಸ್ವಲ್ಪನೂ ಕೂಡ ಮಾಡದಿರೋ ಇದ್ರೆ
ಹಂಡ್ರೆಡ್ ಇಯರ್ಸ್ ಆಗಿದ ತಕ್ಷಣ ನಂಗೆ ಡೆತ್ ಸೆಕೆಂಡ್ ಡೆತ್ ನಾನು ಫಾರ್ ಎವರ್ ಮಾಡಿದೆ ಅವನಿಗೆ ಏನು ಅಂತ ಕೇಳ್ತಾ ಇದ್ದಾರೆ. ಹಂಡ್ರೆಡ್ ಇಯರ್ಸ್ ಆಮೇಲೆ ತಪ್ಪು ಮಾಡಿದ್ರೆ ಹಂಡ್ರೆಡ್ ಇಯರ್ಸ್ ಅಲ್ಲಿ ಚೆನ್ನಾಗಿದ್ದಿ ಹಂಡ್ರೆಡ್ ಇಯರ್ಸ್ ಅಲ್ಲಿ ತಪ್ಪು ಮಾಡ್ತಾರೆ ಅಂತಂದ್ರೆ ಅವನು ಸಾವಿರ ವರ್ಷದಕ್ಕೆ ಟೈಮ್ ಕೊಡ್ತಾ ದೇವ್ರು. ಯಾಕೆ ಗೊತ್ತಾ ಒಳಗಡೆ ಸೈತಾನ್ ಮತ್ತೆ ನೂರು ವರ್ಷದ ಒಳಗಡೆ ತಪ್ಪು ಮಾಡ್ತಾರೆ ಇಬ್ರು ಗಂಧಕ ಬೆಂಕಿ ಸುಟ್ಟ ಮೇಲೆ ಅವನ್ ತಪ್ಪು ಮಾಡಕ್ ಸಾಧ್ಯ. ಹಂಡ್ರೆಡ್ ಇಯರ್ಸ್ ಇದಲ್ಲ ಸರ್ ಇಲ್ಲಿ ಕೇಳ್ರಿ, ಹಂಡ್ರೆಡ್ ಇಯರ್ಸ್ ಏನಿದೆಯೋ ಅದರಲ್ಲಿ ಒಳ್ಳೆ ಕೆಲಸ ಮಾಡಿರೋ ಮನುಷ್ಯ ಹಂಡ್ರೆಡ್ ಇಯರ್ಸ್ ಆಗಿದ್ಮೇಲೆ ತಪ್ಪು ಮಾಡ್ತಾನೆ ಅಂತ ಏನೋ ಒಂದು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಈ ಡೆಫಿನೆಟ್ಲಿ ಗೋನ್ ಫಾರ್ 1000 ಇಯರ್ಸ್ ಹಂಡ್ರೆಡ್ ಇಯರ್ಸ್ ಅಲ್ಲಿ ಏನು ತಪ್ಪು ಮಾಡಿಲ್ಲ ಅಂದ್ರೆ ಸಾವಿರ ವರ್ಷದವರೆಗೆ ಏನಾಗಲ್ಲ ಅವನು ತಪ್ಪು ಮಾಡಲ್ಲ ಅಂತ ಅರ್ಥ. ಅವ್ರಿಗೆ ಫೈನಲ್ ಟೆಸ್ಟ್ ಎಲ್ಲಿ ಅಟ್ ಎಂಡ್ ಆಫ್ 1000 ಇಯರ್ಸ್ ತಿರ್ಗಾ ಸೇತನ ಬಿಡುಗಡೆ ಮಾಡ್ಬೇಕಾರೆ ಅವಾಗ ಫೈನಲ್ ಟೆಸ್ಟ್ ಅವ್ನು ನಿಜವಾಗ್ಲೂ ಮನಸ್ಪೂರ್ವಕವಾಗಿ ಮಾಡ್ದಾ ಇಲ್ವಾನೆ ನಿಜವಾಗ್ಲೂ ಔಟ್ವರ್ಡ್ ಆಗಿ ಮಾಡ್ದಾ ಅಂದ್ಬಿಟ್ಟು ಒಂದು ಟೆಸ್ಟ್ ಔಟ್ವರ್ಡ್ ಆಗಿ ಮಾಡಿದ್ರೆ ಸೇತನ ಇಂದ ಸ್ವಜನ ಬರ್ಬೇಕು ತಿರ್ಗಾ ಬಿಡ್ತಾನ ಅವನ ಬಿದ್ದೋಗಿ ಸೆಕೆಂಡ್ ಇಯರ್ ಹೋಗ್ತಾನೆ. ಇಲ್ಲ ನೋ ಪುನರ್ತನ ಅವ್ರು ಪುನರ್ತನ ಇಲ್ಲ ಹಂಡ್ರೆಡ್ ಇಯರ್ಸ್ ಅವ್ನು ಅಷ್ಟೇ ಬಂದ್ರೆ ಡೆತ್ ಬಂದ್ರೆ ಡೆತ್ ಅನ್ನೇ ಅವ್ನು ಅಷ್ಟೇ ತನ್ ಫಾರ್ ಎವರ್ ತೌಸಂಡ್ ಇಯರ್ಸ್ ಬರ್ತಿದ್ರಲ್ಲ ಅವ್ರಿಗೆ ತೌಸಂಡ್ ಇಯರ್ಸ್ ಆಮೇಲೆ ಸೇತನಿಂದ ಬರೋಂಥ ಫಿಲ್ಟ್ರೇಷನ್ ಅವಾಗ ಯಾರೋ ಸೇತನ್ ಕಡೆ ವಂಚನೆ ಒಳಗಾಗಿ ಅವ್ನು ಸತ್ತರೆ ಅವ್ನ ಎರಡನೇ ಮರಣ ಅಲ್ಲಿಂದ ಪುನರ್ತನ ಇಲ್ಲ ನೋ ಪುನರ್ತನ ಒಂದ್ ಪುನರ್ತನ ಅಷ್ಟೇ. ತೌಸಂಡ್ ಇಯರ್ಸ್ ಆಮೇಲೆ ಸೇತನ ಬಿಡುಗಡೆ ಮಾಡ್ತಾರೆ ಗೊತ್ತಾ ಅವಾಗ ತಪ್ಪು ಮಾಡಿದವ್ರಿಗೆ ಸೆಕೆಂಡ್ ಮಾಡಿದ್ರೆ ನಿತ್ಯ ಜೀವ ಭೂಲೋಕದಲ್ಲಿ ಎಸ್ ಇದೇ ಭೂಮಿ ಮೇಲೆ ನಿತ್ಯ ಜೀವ ರಾಜ್ಯ ಬರಲಿ ಅಂತ ಆ ರಾಜ್ಯದಲ್ಲೇ ಮನುಷ್ಯ ಸಮಾಧಾನ ಯೇಸು ಸ್ವಾಮಿ ಆಳ್ಲಿಕ್ಕೆ ಬರೀ ಸಾವಿರ ವರ್ಷದವರೆಗೂ ಆ ಸಾವಿರ ವರ್ಷದ ಆಗಿದ ನಂತರ ಆ ರಾಜ್ಯನ ದೇವ್ರೇನ್ ಮಾಡ್ತಾರೆ ಮನುಷ್ಯಕ್ಕೆ ಒಪ್ಪಿಸ್ಕೊಡ್ತಾರೆ. ಒಂದನೇ ಒಂದು 15 ಸಾವಿರ ವರ್ಷ ಯೇಸುಗು ಸಾಳ್ವಿಕೆ ಮಾಡ್ತಾರೆ ಸಾವಿರ ವರ್ಷ ಆಮೇಲೆ ಯೇಸುಗು ಏನು ಮಾಡ್ತಾರೆ ತೆಗೆದಿದ್ದೀನಿ ಫಸ್ಟ್ ಕೊರಿಂಥಿಯನ್ಸ್ 15 chapter 15 chapter 24 ಓದಿ ಬಿಡ ತಂದೆಯಾದ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ ಸಿಕ್ತಾರ. ಹಾಗಾದ್ರೆ ಯೇಸುಕ್ರಿಸ್ತ ಸಾವಿರ ವರ್ಷ ಆಳ್ವಿಕೆ ಮಾಡಿ ಆ ರಾಜ್ಯನ ಯಾರಿಗೆ ಒಪ್ಪಿಸ್ಕೊಡ್ತಾರೆ ದೇವ್ರಿಗೆ ಒಪ್ಪಿಸ್ಕೊ ಅವಾಗೆ ದೇವ್ರೇನ್ ಮಾಡೋದು ಫೈನಲ್ ಟೆಸ್ಟ್ ತರ ಸೇತನ ಬಿಡೋದು ಸೇತಾನ ಒಂದು ಸೇತಾನ ಇದಕ್ಕೆ ಯಾರು ಒಳಗಾಗ್ತಾರೋ ಸೆಕೆಂಡ್ ಡೆತ್ ಅದನ್ನು ಪಾಸ್ ಆಗಿರೋರು ಭೂಲೋಕದಲ್ಲಿ ಶಾಶ್ವತವಾಗಿ ಇರ್ತಾರೆ. ಅವ್ರ ಬಗ್ಗೆ ಕೊಟ್ಟಾರೆ ಪ್ರಕಟಣೆ 22:5 ಇನ್ನಿ ರಾತ್ರಿ ಇರುವುದಿಲ್ಲ ಅವರಿಗೆ ದೀಪದ ಬೆಳಕು ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ನೀವೇ ಯೋಚಿಸ್ಕೊಂಬಿಡ್ರಿ ರಾತ್ರಿ ಇಲ್ಲ ಅಂದ್ರೆ ಏನಿರ್ಬೇಕು ಅಟ್ಲೀಸ್ಟ್ ಬೆಳಗ್ಗೆ ಇರ್ಬೇಕು ಬೆಳಿಗ್ಗೆ ಇದ್ರೆ ಏನಿರ್ಬೇಕು ಸೂರ್ಯ ಇರ್ಬೇಕು ಸೂರ್ಯನ ಇಲ್ಲ ಅಂದ್ಬಿಟ್ರು ಸರಿ ಹಂಗಾದ್ರೆ ಏನಿರ್ಬೇಕು ನೈಟ್ ಇರ್ಬೇಕು ಕರೆಕ್ಟಾ ನೈಟ್ ಅಲ್ಲಿ ಅಟ್ಲೀಸ್ಟ್ ಏನಿರ್ಬೇಕು ಲೈಟ್ ಇರ್ಬೇಕು ಅಲ್ಲೇ ಅಂತಂದ್ಬಿಟ್ರು ನೈಟು ಇಲ್ವಂತೆ ಕ್ಯಾಂಡ್ಲೂ ಇಲ್ವಂತೆ ಸೂರ್ಯನ ಇಲ್ವಂತೆ ಅಂದ್ರೆ ಹೆಂಗಿರನ ಅಂದ್ರೆ ದೇವರ ಲೈಟರ್ ಇರ್ತಾರ ಅಂದ್ರೆ ಮೀನಿಂಗ್ ದಿಸ್ ಇಸ್ ಸಿಂಬಾಲಿಕ್ ಅದರ ರಾತ್ರಿ ಏನ್ ಮಾಡಬೇಕು ಬೈಬಲ್ ಹುಡುಕ್ಬೇಕು ರಾತ್ರಿ ಯಾವ ರಾತ್ರಿ ಅಂದ್ರೆ ಈ ಪಾಪದ ರಾತ್ರಿ ಈ 6000 ವರ್ಷ ಪಾಪದ ರಾತ್ರಿ ಇದೆ ಗೊತ್ತಾ ಆ ರಾತ್ರಿ ಮುಂದಕ್ಕೆ ಯಾವತ್ತಿನ ಇರಲ್ಲ ಇರೋದಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ಅಂತಂದ್ಬಿಟ್ರು ಅಂದ್ರೆ ಅಲ್ಲಿ ದೀಪದ ಬೆಳಕಾಗ್ಲೇ ಬೇಕಾಗಿಲ್ಲ ಅಂದ್ಬಿಟ್ರು ದೀಪನ ಏನು ಬೈಬಲ್ ಅಲ್ಲಿ ದೇವ್ರ ದೇವ್ರ ಜ್ಞಾನನ ದೇವ್ರ ವಾಕ್ಯನ ಕ್ರೈಸ್ತ ಇಷ್ಟೊಂದೆಲ್ಲ ಹೇಳ್ತಾರಲ್ಲ ಸರಿ ಇವೆಲ್ಲ ಅರ್ಥ ಇದೆ. ಅದು ಮುಖ್ಯವಾಗಿ ಏನಂತಂದ್ರೆ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಕೋಡ್ ಯಾವುದು ಅಪ್ಲೈ ಆಗ್ತಾ ಅಂದರೆ ದೇವರ ವಾಕ್ಯ ಅದರ ಸಾವಿರ ವರ್ಷ ಆಗಿ ಮೇಲೆ ದೇವ್ರ ವಾಕ್ಯ ಕೂಡ ನೆಸೆಸರಿ ಇಲ್ಲ ಗೊತ್ತಿರ್ತದೆ ಜ್ಞಾನ ಎಲ್ಲರಿಗೆ ಯಾಕಂದ್ರೆ ಬೆಳೆದಿರ್ತಾರಲ್ಲ ಅಷ್ಟು ವರ್ಷ ದೇವರ ಜ್ಞಾನ ಬೋಧನೆ ಎಲ್ಲ ಮಾಡಿ ದೇವ್ರ ವಾಕ್ಯ ಬೆಳೆದಿರ್ತಾರ. ಯೆರೆಮೀಯ 31 ಹಿಂಗೆ ಹೇಳಿ ಬರೋಣ ತಿರ್ಗ ಯೆರೆಮೀಯ 31 ದೇವ್ರ ವಾಕ್ಯ ಏನಕ್ಕೆ ಬೇಕಾಗಿಲ್ಲ ಯೆರೆಮೀಯಲ್ಲಿ 31 ಚಾಪ್ಟರ್ ಇರೋದು ಯೆರೆಮೀಯ 31 ಚಾಪ್ಟರ್ನೇ 34 ಬದ ನೋಡ್ರ ಯಾರು ಇನ್ನೊಬ್ರು ಹೇಳ್ಕೊಡ್ತಾನೆ ನೆಸೆಸರಿ ಇಲ್ವಂತೆ. ಆಮ್ ನೆಕ್ಸ್ಟ್
ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ಎಲ್ಲರೂ ಅವರ ಜ್ಞಾನವನ್ನು ಪಡೆದಿರುವರು. ಆಮೇಲೆ ನಾನು ಅವರ ಅಪರಾಧವನ್ನು ಕ್ಷಮಿಸಿ ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನೋಡ್ಬೇಕಾದ್ರೆ ಎಲ್ಲಾರು ದೇವ್ರ ಬಗ್ಗೆ ಚಾನ್ಸ್ ತಿಳ್ಕೊಂಡ್ಬಿಡ್ತಾರೆ, ಮನಸ್ಸಿನ ಅಲ್ಲಿಗೆ ಮೇಲೆ ಬರ್ಬಿಡ್ತಾರೆ. ಅವಾಗ ಲಿಟ್ರಲ್ ಆಗಿ ಬೈಬಲ್ ಬೇಕು ಅಂತ ನೆಸೆಸರಿ ಯೇಸು ಕ್ರಿಸ್ತ ಬ್ಯಾಪ್ಟಿಸಂ ತಗೋಬೇಕಾದ್ರೆ ಮನಸ್ಸಿಗಿತ್ತು ದೇವ್ರ ಈಗೋ ನಿಂಚಿತ ನೆನಸಿಗೆ ಬರ್ತಾ ಇದ್ದೀನಿ ನೀನು ನಿನ್ನ ಇದು ಸುಳ್ಳಿಲ್ಲಾಗಿದೆ ಪುಸ್ತಕ ಸುಳ್ಳಿಯಲ್ಲಿ ಬರ್ದಿದೆ ಅಲ್ಲ ಅಂತ ಹೇಳಿದ್ರು ಅಲ್ವರ. ದ ಲಾ ಈಸ್ ರಿಟನ್ ಇನ್ ದ ಬುಕ್ ಅಂತ ಹೇಳ್ತಾರೆ ಅಲ್ವರ. ಆ ಒಂದು ಬುಕ್ ಯಾವುದು ಅಂತಂದ್ರೆ ಅವ್ರ ಮನಸ್ಸು. ದೇವ್ರ ವಾಕ್ಯನೆಲ್ಲ ಯೇಸು ಕ್ರಿಸ್ತ ಎಲ್ಲಿ ಬರ್ಕೊಂಡಿದ್ರು, ನನ್ನ ಮನಸ್ಸಲ್ಲಿ ಬರ್ಕೊಂಡಿದ್ರು ಅಂದ್ರೆ ಅದೇ ನೋಡ್ಬೇಕ್ರೆ ಎಲ್ಲ ವಾಕ್ಯಗಳು ಅಂದ್ರೆ ದೇವರ ಒಂದು ಬೈಬಲ್ ಬಗ್ಗೆ ಎಲ್ಲ ಜ್ಞಾನ ಮನಸ್ಸಲ್ಲಿ ಇತ್ತು ಅಂದ್ರೆ ಅವಾಗ ಸತ್ಯವೇದ ಬೇಕಾಗಿದೆಯಾ ಅಂದ್ರೆ ಲಿಟ್ರಲ್ ಆಗಿ ಇರೋದ್ರಲ್ಲಿ ಸತ್ಯವೇದ ಬಳಿಕೆ ಯಾವಾಗ ಇರಲಿಲ್ಲ, 1000 ವರ್ಷ ಅಂತ ಇರೋದಿಲ್ಲ. ಆಮ್ ನೆಕ್ಸ್ಟ್ ಹೇಳ್ತಾರೆ ಪ್ರಕಟಣೆ 22 5 ಅಲ್ಲಿ ರಾತ್ರಿ ಇರುವುದಿಲ್ಲ, ದೀಪದ ಬೆಳಕು ಬೇಕಾಗಿಲ್ವಾ, ಆಮೇಲೆ ಅಲ್ಲಲ್ಲ ಸೂರ್ಯನು ಕೂಡ ಸೂರ್ಯ ಕೂಡ ಇರೋದಿಲ್ಲ ಅಂದ್ಬಿಟ್ಟು. ಸೂರ್ಯ ಬೆಳಕು ಕೂಡ ಇರುವುದಿಲ್ಲ. ಸೂರ್ಯ ಅಂದ ಏನೋ ಬೈಬಲ್ ಸೂರ್ಯ ಅಂದ ಯಾರು? ಯೇಸು ಕ್ರಿಸ್ತು. ಮಲಾಖಿ 4:2 ನೀತಿ ಸೂರ್ಯ. 1000 ವರ್ಷ ಯೇಸುಗುಸ್ ಆಳ್ವಿಕೆ ಮಾಡ್ತಾರೆ ಅಷ್ಟೇ ಹೊರತು ಇದಾಗಿನಂತ ಯೇಸುಗುಸ್ ಆಳ್ವಿಕೆ ಮಾಡೋದು ನೆಸೆಸರಿ ಇಲ್ಲ. ಅಂದ್ರೆ ಭೂಲೋಕ್ತರು ಯಾರು ಆಳ್ವಿಕೆ ಮಾಡ್ತಾರೆ ಅಲ್ಲೇ ನೆಕ್ಸ್ಟ್ ಹೇಳ್ತಾರೆ ಅಂತೀನಿ ಹೇಳ್ತಾರೆ. ಅವರು ಜನರು ಯುಗ ಯುಗಾಂತರ ನೋಡ್ತಾರೆ, ಭೂಲೋಕ್ತರು ಆಳ್ವಿಕೆ ಮಾಡ್ತಾರೆ. ಭೂಮಿನ ಸೃಷ್ಟಿ ಮಾಡಿದ್ದೆ ಮನುಷ್ಯನ್ಗೆ, ಮನುಷ್ಯನ್ಗೆ ಏನ್ ಮಾಡಿಕೊಟ್ರು? ಆಳ್ವಿಕೆ ಮಾಡಿಕೊಟ್ರು. ಯಾವ ಮೇಲೆ? ಗುರುಗಳು ಜೀವ ಜಂತುಗಳ ಮೇಲೆ. ಆದಾಮ ಗದಿತನ ಕೊಟ್ಟಿದ್ದು ಇದೇ ತರ 1000 ವರ್ಷ ಇಡೀ ಭೂಮಿನ ಯಾರಿಗೆ ವಾಪಸ್ ಕೊಡ್ತಾರೆ? ಪರಿಪೂರ್ಣ ಅಂತ ಆದಾಮ್ ತರ ಅಂತ ಎಲ್ಲ ಮನಸ್ಸಿಗೆ ಮಾಡ್ತಾರೆ ವಾಪಸ್ ಕೊಡ್ತಾರೆ. ಅಂದ್ರೆ ಇದಕ್ಕೋಸ್ಕರ ದೇವರು 1000 ಇಯರ್ಸ್ ಅಂತ ಮಾಡಿರೋದು. ಓಕೆನಾ? ರವಿದ್ರ ಕ್ಲಿಯರಾ? ಹಾಂ, ಬೇರೆ ಏನು ಡೌಟ್ಸ್ ಇಲ್ಲ. ಭೂಮಿ ನಾಶ ಆಗಲ್ಲ, ಭೂಮಿ ನಾಶ ಅಲ್ಲ, ಭೂಮಿ ನಾಶ ಆಗುತ್ತೆ. ಏನಾಗುತ್ತೆ? ಭೂಮಿ ಸೂಪರ್ ಆಗಿದೆ, ಚೆನ್ನಾಗೈತೆ. ಅಂದ್ರೆ ಎಷ್ಟು ಡೈಮಂಡ್ ಗೋಲ್ಡ್ ಎಲ್ಲ ಐತಲ್ಲ. ಇದೇ ಭೂಮಿಲಿ ಬರ್ತಾರೆ, ಇದೇ ಭೂಮಿಲಿ ಬರ್ತಾರೆ. ಅದಕ್ಕೆ ಕ್ವಶನ್ ಉತ್ತರ ಇದೆ. ಇದೆಲ್ಲ ಏನಂದ್ರೆ ಅದೆಲ್ಲ ಐತೆ. ಏನಂದ್ರೆ ಬ್ರದರ್ ಕರೆಕ್ಟ್ ಆಗಿ ಲೆಕ್ಕ ಹಾಕೋದ್ರೆ ಬ್ರದರ್ ಮನುಷ್ಯ ಪಕ್ಕದಲ್ಲಿ ನಿಂತ್ಕೊಂಡ ಅಂತಂದ್ರೆ ಒಬ್ಬ ಮನುಷ್ಯ ನಿಂತ್ಕೊಳಕ್ಕೆ 1 square meter ಸಾಕು. 1 square meter ಅಂದ್ರೆ 1 vertified tiles ಇದೆ ಗೊತ್ತಾ, ಅದ್ರಲ್ಲಿ ಆರಾಮ ಮನುಷ್ಯ ನಿಂತ್ಕೊಬೋದು. ಎಂತ ದೊಪ್ಪ ಮನುಷ್ಯ ಆದ್ರೆ ನಿಂತ್ಕೊಬೋದು. ಪಕ್ಕದಲ್ಲಿ ಪಕ್ಕದಲ್ಲಿ ಈ ತರ ಮನುಷ್ಯನ ಎಲ್ಲ ಲೋಕದಲ್ಲಿ ಏನ್ರೆ ಲೋಕ್ತಾರೆ. ಸತ್ತಗ್ರಂಥ ಎಲ್ಲ ಮನುಷ್ಯನ ಪುನರ್ತಮ ನಿಲ್ಸಿದ್ರೆ ಬರೀ ಆಂಧ್ರ ಪ್ರದೇಶ ಸಾಕು, ಬರೀ ಆಂಧ್ರ ಪ್ರದೇಶ ಸಾಕು. ಇಡೀ ವರ್ಲ್ಡ್ ಅಲ್ಲಿ ಅಂತ ಎಲ್ಲ ಜನಗಳಿಗೆ ಲ್ಯಾಂಡ್ ಕರೆಕ್ಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಬರೀ ಅಮೆರಿಕಾ ಸಾಕು ವಾಸ ಮಾಡೋಕ್ಕೆ. ಇಡೀ ಲೋಕ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅಂದಾಜಿಗೆ ಮಿನಿಮಮ್ ಎಷ್ಟೇ ಬರ್ತಾರೆ ಅಂದ್ರೆ ಏರಿಯಾ 1 square mile. 1 square mile, 1 square mile ಅಂದ್ರೆ ಗೊತ್ತಾ, ನಮ್ಮ ಬಸವೇಶ್ವರನಗರದಿಂದ ಹಿಡಿದು ಕಾಮಾಕ್ಷಿ ಪಾಳ್ಯವರೆಗೂ ಒಬ್ಬರಿಗೆ, ನಮ್ಮ ಕುಮಾರ ರಾಜನಗರ ನಮ್ಮ ಏನ ನಮ್ಮ ಸಂತೋಷ್ ಬದರ್ ಅಂದ್ರೆ ಸಂತೋಷ್ ಲೇಔಟ್ ಅಂತ ಹೋದ್ರೆ ಸಂತೋಷ್ ಲೇಔಟ್ಗೆ 1 square mile. ಅದ್ರಲ್ಲಿ ಯಾರು ಇರ್ತಾರೆ ಅಂದ್ರೆ ಒಬ್ಬರೇ ಇರ್ತಾರೆ. ಅವ್ರ ಹೆಂಡತಿ ಮಕ್ಳು ಇರಲ್ಲ, ಅವ್ರ ಹೆಂಡತಿ ಪಕ್ಕದಲ್ಲಿ, ಅವ್ರ ಮಗನ ಪಕ್ಕದಲ್ಲಿ. ಆತರ ಅದಕ್ಕೆ ದೇವರು ಏನಂದ್ರೆ ಅವಾಗ ವ್ಯವಸಾಯ ಎಲ್ಲ ಹಂಗಿರ್ತದೆ, ಅಷ್ಟೊಂದು ಆಶೀರ್ವಾದ ಇರ್ತದೆ. ಇದೇನಂದ್ರೆ ದೇವರು ಕೊಡಂತ ಆಶೀರ್ವಾದ ಯಾವ ಇಮ್ಯಾನ್ಸ್ ಅಲ್ಲಿ ಇರ್ತದೆ ಅಂತ ಅಷ್ಟೇ. ಅದರ ಖಂಡಿತವಾಗ ಅದ್ರಲ್ಲಿ ಇದ್ರು ಇರ್ಬೋದಿರ ಅಂತ ಮುಂದಕ್ಕೆ ಹೆಂಗ ಆಯ್ತು ನಮ್ಗೆ ಗೊತ್ತಿಲ್ಲ. ಒಬ್ಬೊಬ್ರಿಗೊಂದು ಭೂಮಿ ಕೊಟ್ಬಿಟ್ಟು ಭೂಮಿ ಕೊಟ್ಟೈತೆ ಮನುಷ್ಯನ್ಗೆ. ಯುಗ ಯುಗಾಂತರಲ್ಲಿ ಭೂಮಿ ಫುಲ್ ಆದ್ರೆ ಇನ್ನೊಂದು ಭೂಮಿ ಸೃಷ್ಟಿ ದೇವರು ಮಾಡೋ ಇಲ್ಲ 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 ಹೋದ್ರೆ ವಚನ Isaiah 45:18 ಓದಿ. ನೋಡ್ರ ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಏನಂತ ಮನುಷ್ಯನ್ಗ ಜನರು ಅನ್ಬಿಟ್ರು ಅಂದ್ರೆ ಎಲ್ಲ ಜನ ಎಲ್ಲಿರ್ಬೇಕು ಭೂಮಿಲಿ ಇರ್ಬೇಕು ಅಲ್ಲರ ಭೂಮಿ ಮೇಲೆ ಎಲ್ಲ ಜನರು ಸಂತೋಷವಾಗಿರ್ತಾರೆ. ಅದಕ್ಕೆ ಸ್ಥಾಪಿಸ್ಬಿಟ್ಟಾರೆ ಅಲ್ಲಾಡ್ಸ್ಬಿಡ್ತಾವೆ ಅಂದ್ಬಿಟ್ಟು. ಅದಕ್ಕೆ ಹೇಳ್ತಾರೆ ಅಂದ್ರೆ ಯಹೋವನ ಮಾತು ಕೇಳಿರಿ ಅಂತ ಹೇಳ್ಬಿಟ್ಟು ದೇವ್ರ ಬಗ್ಗೆ ಇಂಟ್ರೊಡಕ್ಷನ್ ಹೇಳ್ಬಿಟ್ಟು ನಾನು ಸುಮ್ಮನೆ ಸುಳ್ಳು ಹೇಳ್ತಾಯಿಲ್ಲಪ್ಪ, ಇದು ಕತೆಗಳು ಬಿಡ್ತಾ ಇಲ್ಲ ಬುಡೆ ಕತೆಗಳು, ಇದು ಏನು ಹೇಳ್ತಾರೆ ಸತ್ಯ ಕೇಳ್ರಿ ಅಂತ ಅಂದ್ಬಿಟ್ಟ ದೇವ್ರು ಹೇಳೋದು. ಭೂಮಿಯಲ್ಲಿ ಎಲ್ಲ ಮನುಷ್ಯನಾಗಿರ್ತಾರೆ ಇರ್ತಾರೆ ಅದರ ಅದಕ್ಕೆ ದೇವ್ರ ಮಾಡಿದಂತ ಒಂದು ಮನುಷ್ಯನಿಗೆ ಆಶೀರ್ವಾದ. ಅದಕ್ಕೆ ಹೇಳ್ತಾರಲ್ಲ ಬೈಬಲಲ್ಲಿ ದೇವ್ರು ಲೋಕಾನ ಎಷ್ಟೋ ಪ್ರೀತಿ ಮಾಡಿ ಏನು ಮಾಡೋತಾರೆ ಮಗನ್ನ ಕೊಟ್ರಿ. ಇವಾಗ ಮನುಷ್ಯ ಸತಿ ತಕ್ಷಣ ಇಲ್ಲೋ ಅಲ್ಲ ಹೋಗಿದ್ರೆ ಯೇಸು ಕ್ರಿಸ್ತ ಬಂದು ಸಾಯ ನೆಸೆಸರಿ ಇತ್ತು ಹೆಂಗ ಸತಿ ತಕ್ಷಣ ಮನುಷ್ಯ ಎಲ್ಲಿ ಹೋಗಿರೋಣ ಇಲ್ಲೋ ಅಲ್ಲ ಎಲ್ಲ ಕೂಡ ಹೋಗಿರೋಣ. ಇವಾಗ ಯೇಸು ಕ್ರಿಸ್ತ ಬಂದು ಸತಿ ಏನು ಬೆನಿಫಿಟ್ ಆಯ್ತೋ ಏನಾಗಿಲ್ವಲ್ಲ
ಏನಾಯ್ತು ಬೆನಿಫಿಟ್ ಏನಿಲ್ವಲ್ಲ, ಹೆಂಗಿರೋ ಬೈ ಡಿಫಾಲ್ಟ್ ಎಲ್ಲ ಹೋಗಿರೋ ಫಸ್ಟ್ ಇಂದ ಅಲ್ಲ ಇಲ್ಲ ಹೋಗಿರೋ, ಇವ್ರು ಬಂದು ನಡುವೆ ಹೆಂಗ್ ಸಾಕಾಯ್ತು ಅಲ್ಲ. ಅದಕ್ಕೆ ದೇವ್ರ ಪ್ಲಾನ್ ಇದೆ, ಇವೆಲ್ಲ ಪ್ರಶ್ನೆಗಳಿಗೆ ಬೈಬಲ್ ಸಿಸ್ಟಮ್ಯಾಟಿಕ್ ಅಂತ ಉತ್ತರ ಮಾಡೋದು ನಮಗೆ ಕೊಟ್ಟರೆ. ಅದಕ್ಕೆ ಎರಡು ರಕ್ಷಣೆಗಳಿದೆ, ಪರಲೋಕದ ರಕ್ಷಣೆ ಭೂಲೋಕದ ರಕ್ಷಣೆ, ಯಾವಾಗ ಯಾವಾಗ ಅಂತ ಇಲ್ಲ. ಭೂಮಿ ಲಿಟ್ರಲ್ ಪರ್ಲೋಕ ರಕ್ಷಣೆ ನೀವು ಎರಡು ವಾರ ಮುಂಚೆ ಬಂದಿದ್ರೆ ಆಗಿರೋದು. ಬನ್ನಿ ರೆಗ್ಯುಲರ್ ಬನ್ನಿ, ನಿಮ್ಗೆ ಇನ್ನೂ ಅರ್ಥ ಆಗ್ತಾರೆ. ನೀವು ಹೋಗ್ತಾ ಹೋಗ್ತಾ ಕ್ಲಾಸಸ್ ಹಂಗೆಲ್ಲ ಕವರ್ ಮಾಡ್ತೀವಿ. ಹಾಂ, ಪರ್ಲೋಕ ರಕ್ಷಣೆ ಭೂಲೋಕ ರಕ್ಷಣೆ ಅಂತ ಅದು ಮನುಷ್ಯನ ಆಯುಸ್ ಅಂದ್ರೆ ಹೇಳ್ಬೇಕಾದ್ರೆ ಲಿಟ್ರಲ್ ಆಗಿ ಅವ್ರ ವಯಸ್ಸು ಬಗ್ಗೆ ಹೇಳ್ತಲ್ಲ, ಅವ್ನ ದೇಹದಲ್ಲಿ ಎಂತ ಬದಲಾವಣೆ ಕಮ್ಮಿ ಆಗುತ್ತೆ. 31 years ಪರ್ಫೆಕ್ಟ್ ಮ್ಯಾನ್ ಅಂದ್ರೆ 100 years ಆಮೇಲೆ ಅಂತ ಅನ್ಕೋ. ಇಲ್ಲ ಇಲ್ಲ ಇಲ್ಲ, ಅವ್ನು ಎದ್ದು ಬರ್ಬೇಕಾದ್ರೆ ಎಕ್ಸಾಂಪಲ್ 100 ವರ್ಷ ಮುದುಕ, 100 ವರ್ಷದ ಇರ್ಬೇಕಾದ್ರೆ ಯಾವ ತರ ದೇಹದ ಬಲ ಇದ್ದಾನೆ ಸಾಯ್ತಾನೋ ಅದೇ ಥರ ಎದ್ದು ಬರ್ತಾನೆ. ಆದ್ರೆ ಅವ್ನ ದೇಹದಲ್ಲಿರುವಂತ ಒಂದು ಬಲಹೀನತೆಗಳು ಮತ್ತೆ ಇಂಪರ್ಫೆಕ್ಷನ್ಗಳೆಲ್ಲ ವಾಪಸ್ ಇರುತ್ತದೆ, ವಾಪಸ್ ಬರಕ್ ಶುರು ಆಗ್ತದೆ. ಒಂದು ಏಜ್ ಏಜ್ ಬಗ್ಗೆ ಹೇಳೋದಕ್ಕಿಂತ ಅಲ್ಲಿ ಅವ್ನ ದೇಹದಲ್ಲಿರುವಂತ ಬದಲಾವಣಿಕೆಗಳು ಫಸ್ಟ್ ಹೆಂಗಿದೆ ಪರ್ಫೆಕ್ಟ್ಗೆ ಒಂದು ಹೆಲ್ತ್ ಕಂಡೀಷನ್ಗಿನ್ನ ಅದೇ ಹೆಲ್ತ್ ಕಂಡೀಷನ್ ಬರ್ತಾನೆ. ಅದು ಬರೋದಕ್ಕೆ ಅವ್ರಿಗೆ ಲಿಟ್ರಲ್ ಆಗಿ ಅಂದ್ರೆ 1-3 literal years ಬೇಕು ಅಂತಲ್ಲ. ಪೋಲಿಯೋ ಅದು ಇದು ಫಿಸಿಕಲ್, ಫಿಸಿಕಲ್ ಬರೋದಕ್ಕೆ ಲಿಟ್ರಲ್ ಆಗಿ ಒಂದು 100 years ಬೇಕು ಅಂತಿಲ್ಲ. ಜಲ್ದಿನೇ ಬರ್ಬೋದು ಅವ್ನು ಯೋಗ್ಯನಾಗಿದ್ರೆ. ಅವ್ನು 30 years ಅಲ್ಲಿ ಏನು ಡಿಟ್ರೇಷನ್ ಹೋದ 10 years ಅಲ್ಲೇ ಬರ್ಬೋದು ಅವ್ನು ಬರ್ಬೋದು. ಆ ಥರ ಮೆಂಟಲಿ ತಗೊಂಡ್ರೆ ಮೆಚೂರ್ ಮೈಂಡ್ ಇರೋದು ಏಜ್ ಪರ್ಸನ್ ಮೆಂಟಲಿ ತಗೊಂಡ್ರೆ ಅದು ಡಿಫ್ರೆನ್ಸ್ ಆಗುತ್ತೆ ಫಿಸಿಕಲಿ. ಸಾವಿರಸ್ಥಲಿ ಆ ಮೆಂಟಲಿ ಎಫೆಕ್ಟ್ ಆಗದಲ್ಲಿ ಸೇತನ ಕಟ್ ಆಗ್ತಾರಲ್ಲ ಅವಾಗ ಎಲ್ಲರೂ ಸತ್ಯ ತಿಳಿದು ಹೇಳ್ತಾರೆ. ಅಲ್ಲ ಅವ್ರು ಹೇಳೋದು 30 years 100 years ಅವ್ರಿಗೆ ಮೆಂಟಲಿ ಮೆಚೂರ್ ಆಗಿರ್ತಾರೆ ಅಂದ್ರೆ ಅನುಭವ ಜಾಸ್ತಿ ಇರುತ್ತಲ್ವಾ ಅಂತ. ಆ ಅನುಭವದಿಂದಾನೇ ಜಲ್ದಿ ಬರ್ತಾರೆ ಅಂತ ಹೇಳ್ತಾರೆ. ನಿಮ್ಗೆ ಬೇಗ ಬರ್ತಾರೆ, ಬೇಗ ಬರ್ತಾರೆ. ಇನ್ನೊಂದು ಏನಂದ್ರೆ ಇವಾಗ ಚಿಕ್ಕ ಮಗು ಇವಾಗ ಮರಣ ಆಗುತ್ತೆ, ಅದಕ್ಕೆ ಪುನರ್ವರ್ತನೆ ಯಾವ ಏಜ್ ಇಲ್ಲ. ಅದು ಪುನರ್ವರ್ತನೆ ಯಾವ ವಯಸ್ಸಲ್ಲಿ ಸತ್ತ ಅದೇ ವಯಸ್ಸಲ್ಲಿ ಎದ್ದು ಬರ್ತದೆ, ಆದ್ರೆ ಅದು ಬೆಳೀತದೆ. ಅದೇ ಬೆಳೀತಾ ಹೋಗ್ತದೆ, ಅದು 30 years ಬರ್ತದೆ. ಅವ್ರ ಕಡೆ ಇದ್ದವರು ರಿವರ್ಸ್ ಬರ್ತದೆ. ಅವಾಗ ಬೆಳ್ಸಕ್ಕೆ ಎಷ್ಟು ಜನ ಪುನರ್ವರ್ತನ ಬಿಡ್ತಾರಲ್ಲ ಅವೆಲ್ಲ ಅನುಭವದಿಂದ ಮಗುನ ಸರಿಯಾಗಿ ಬೆಳೆಸ್ತಾರೆ. ಈಗ ಕೆಲವರಿಗೆ 3 ವರ್ಷದ ಮಗುಗೆಲ್ಲ ಭಗವದ್ಗೀತೆ ಮಾತಾಡ್ತದೆ, ಜ್ಞಾನ ಎಲ್ಲ ಜಾಸ್ತಿ ಇಲ್ವಾ. ಕೆಲವರು 60 ವರ್ಷ ಆದ್ರೂ ಬೈಬಲ್ ಕೆಲವು ಯೋವಾನ 3:16 ಗೊತ್ತಿಲ್ಲ, ಏನ್ ಮಾಡೋದು. ಅವಾಗ ಎಷ್ಟೋ ಜನಗಳು ಇರ್ತಾರಲ್ಲ ಆರ್ಡಿ ಪುನರ್ತನ ಬಂದಿರೋರು, ಅವ್ರು ಬಂದು ಅವ್ರು ಸಹಾಯ ಮಾಡ್ತಾರೆ ಮಕ್ಕಳಿಗೆ. ಇವಾಗ ಅನಾಥಾಶ್ರಮದಲ್ಲೇ ಒಬ್ಬ ಮಗನ್ ಬಿಟ್ಟು ಹೋಗ್ತಾನೆ, ಅವ್ರು ಏನೋ ಕೇರ್ ಮಾಡ್ದೆ ಬಿಟ್ಬಿಡ್ತಾರ, ಏನೋ ನೋಡ್ತಾ ಇರ್ತಾನೆ. ಇವಾಗ ಇರೋಂಥ ಸೇತಾನ ಲೋಕದಲ್ಲಿ ಇಷ್ಟು ಮಾಡ್ತಾಯಿದ್ರೆ ದೇವರಾಜ್ಯದಲ್ಲಿ ಹೆಂಗೆ ಮಾಡ್ಬೋದು, ಇನ್ನೂ ಜಾಸ್ತಿ ಮಾಡ್ಬೋದು. ಯಾಕೆ ಸ್ವಂತ ತಂದೆ ತಾಯಿ ಬಂದಿದ್ರು ಒಂದು ಪ್ರಾಕ್ಟೀಸ್ ಥರ ಇದೆ. ಹಾಂ, ಒಂದು ಮಿನಿಮಮ್ ಚಾನ್ಸ್ ಬದರ್ ಮಿನಿಮಮ್ ಮಕ್ಕಳಿಗ ಏನೋ ಸೆಮಿಸ್ತಾರೆ ಇದು ಲೆಕ್ಕಕ್ಕಿಲ್ಲ. ಹಾಂ, ಬಟ್ ಅದು ಅವನಿಗೆ ಟ್ಯಾಲಿ ಆಗುತ್ತೆ ನೆಕ್ಸ್ಟ್ 100 years ಮೇಲೆ ಬದುಕೋದಕ್ಕೆ. ಹಾಂ, ಬದುಕೋದಕ್ಕೆ ನಾನು ಏನು ನೋಡತ್ರಿ ಹೋಗ್ತೆ 100 days ಅವ್ನೇನು ಬದಲಾವಣೆ ಆಗಲಿಲ್ಲ ಅಂದರೆ 1000 ವರ್ಷ ಕೊಟ್ಟು ಏನು ಪ್ರಯೋಜನ ಇದೆಯಾ, ಆ ಥರ ಮೀನ್ ಕೊಟ್ಟರೆ ಏನು ಯೂಸ್ ಇಲ್ಲ ಅಂತ ಅರ್ಥ. ಆದರೆ 100 days ಸ್ವಲ್ಪ ಚೇಂಜ್ ಮಾಡೋಣ ಅಂದರೆ ಏನು ಮೀನಿಂಗು, 1000 years ಕೊಟ್ಟರೆ ಅದೇನು ಮಾಡ್ತಾನೆ ಚೇಂಜ್ ಆಗ್ತಾನೆ ಅಂತ ಮೀನಿಂಗ್. ಆಮೇಲೆ ಇನ್ನೊಂದು ಲೋಕದಲ್ಲಿ 12 ಗುಣಗಳಿರೋದಂತ ಮನುಷ್ಯನಿಲ್ಲ, 12 ಯಾವ ಕ್ಯಾಟಗರಿ ತೊಗೊಂಡ್ರು 12 ಗುಣ. ಹ್ಞೂ, ಸೊ ಜೀಸಸ್ ಇದ್ದಾಗ ಅವ್ರು ಯಾವ ಕ್ಯಾಟಗರಿ, ಅವ್ರು ಯಾವ ಥರ ಕ್ಯಾಟಗರಿ, ಅವ್ರು ಆಲ್ ಓವರ್. ಇವಾಗ ಎಲ್ಲ ಹೇಳಿದ್ರು ಎಲ್ಲ ಒಂದೊಂದು ಯೇಸು ಕ್ರಿಸ್ತ ಲೀಡರ್ ಸರ್, ಅವರೇ ಹೆಡ್ ಅಂದ್ರೆ ಅವರಲ್ಲಿ ಎಲ್ಲ ತರ ಸೂಪರ್ ಕ್ಯಾರೆಕ್ಟರ್ ಎಲ್ಲ ಇದನ್ನೇ ಪರ್ಫೆಕ್ಟ್ ಅಲ್ವಾ, ಅದಕ್ಕೆ ಪರ್ಫೆಕ್ಟ್ ಮ್ಯಾನ್ ಅಂತ ಹೇಳಿದ್ರು ಅವ್ರು, ಆ್ಯಡಮ್ ಈಕ್ವಲ್ ಅಂತ ಹೇಳಿದ್ರು. ಓಕೆನಾ, ಸರಿ ಮುಗಿಸ್ಬಿಡೋಣ. ಹಾಂ, ಒಂದು ಪ್ರಾರ್ಥನೆ ಮಾಡಿ ಮುಗಿಸ್ಬಿಡೋಣ. ಹಾಂ ಸರಿ.